परमात्मने नमः हरिः ॐ त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकांतं कमलनयनं योगिहृज्ञानगम्यम् वन्दे विष्णुं भवभयहरं सर्वलोकैकनाथं सर्वलोकैकनाथं सर्वलोकैकनाथं। ಧನ್ಯವಾದಗಳು ಸಿದ್ಧಾಂತ್. ಪ್ರಸ್ತುತ ಸಾಕಷ್ಟು ಗಂಭೀರವಾದ ಸಮಯ ನಡೀತಾ ಇದೆ. ಕೋವಿಡ್ನ ಎರಡನೇ ಮಹಾ ಅಲೆ ಬಂದು ಅಪ್ಪಳಿಸಿ ಸಾಕಷ್ಟು ಜನರಿಗೆ ಭಯಭೀತಿ ಉಂಟಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಈ ಎಲ್ಲ ತೊಂದರೆಗಳು ಆದಷ್ಟು ಬೇಗ ನಿವಾರಣೆ ಆಗಿ ಶಾಂತಿ, ನೆಮ್ಮದಿ, ಆಯು, ಆರೋಗ್ಯ ನೆಲೆಸಲಿ ಅಂತ ಆ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಅತಿ ಹೆಚ್ಚು ಗಮನ ವಹಿಸ್ತಾ ಇರೋದು ಆರೋಗ್ಯದ ವಿಚಾರವಾಗಿ. ಯು ಆರ್ ವಾಟ್ ಯು ಈಟ್ ಅನ್ನೋದು ನಮಗೆ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಆದರೆ ವಾಟ್ ಈಸ್ ದ ರೈಟ್ ಥಿಂಗ್ ಟು ಈಟ್, ವಾಟ್ ಶುಡ್ ಯು ಈಟ್ ಟು ಬಿಕಮ್ ವಾಟ್ ಅನ್ನೋದೇ ನಾವೆಲ್ರಿಗೂ ಕೂಡ ನಾನು ತುಂಬ ಗೊಂದಲ ಆಗಿರೋ ಪ್ರಶ್ನೆ. ಅನ್ನ ತಿನ್ನಬಾರ್ದು, ಅಕ್ಕಿನಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸು ಸ್ಟಾರ್ಚು, ಅದಕ್ಕೆ ಗೋಧಿ ತಿನ್ನಬೇಕು ಅಂತ ಕೆಲವೊಬ್ರು ಹೇಳ್ತಾರೆ, ಚಪಾತಿ ತಿನ್ನಬೇಕು ಅಂತ. ಗೋಧಿನಲ್ಲಿ ಬರೀ ಗ್ಲುಟೆನ್ನು, ಇಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ವಿತ್ ಏಲ್ಮೆಂಟ್, ಹಾಗಾಗಿ ಪ್ರೋಟೀನ್ ತಿನ್ಬೇಕು, ಪ್ರೋಟೀನ್ ಶೇಕು, ಪ್ರೋಟೀನ್ ಪೌಡರ್ಗಳು ಅಂತ ಇನ್ನೊಬ್ರು ತಿನ್ ಕೆಲವರು ಹೇಳ್ತಾರೆ. ಪ್ರೋಟೀನ್ ಪ್ರಮೋಟ್ಸ್ ಗ್ರೋತ್, ಆದ್ರೆ ನಮ್ಗೆ ಈ ಸಮಯದಲ್ಲಿ ಅಡಲ್ಟ್ ಆದ್ಮೇಲಿಂದನೂ ಪ್ರೋಟೀನ್ ಅವಶ್ಯಕತೆ ಇರೋದಿಲ್ಲ, ಕಾರ್ಬೋಹೈಡ್ರೇಟ್ಸ್ ತಿನ್ಬೇಕು ಅಂತ ಮತ್ತೊಂದು ಜನ ಹೇಳ್ತಾರೆ. ಮೊಟ್ಟೆ ತಿನ್ಬೇಕು ಅಂತ ಕೆಲವರು ಮೊದಲು ಹೇಳೋರು, ಆಮೇಲೆ ಮೊಟ್ಟೆನಲ್ಲಿ ಒಳಗಿರುವಂತಹ ಎಲ್ಲೋ ಭಾಗ ಯೋಕ್ನ ಮಾತ್ರ ತಿನ್ಬೇಕು, ಅಲ್ಲೇ ಆ ಸಾರಾಂಶ ಇರೋದು ಅಂತ. ಕೆಲವು ವರ್ಷಗಳ ನಂತರ ಮೊಟ್ಟೆಯ ಬಿಳಿ ಭಾಗ ಮಾತ್ರ ತಿನ್ಬೇಕು ಅಂತ ಹೇಳ್ತಾರೆ. ಇದೆಲ್ಲ ನಾನು ಈ ಕಳೆದ ಕೆಲವು ದಶಕಗಳಿಂದ ನಾನು ಬಂದಿರುವ ಸಂಶೋಧನೆಯ ಔಟ್ಕಮ್. ದಿನಕ್ಕೆ ಸ್ವಲ್ಪ ಹೊತ್ತು ಮಾತ್ರ ತಿನ್ಬೇಕು, 4 ಗಂಟೆ ಹೊತ್ತು ಒಂದ್ಸತಿ ತಿನ್ಬೇಕು, ಲೈಟ್ ಆಗಿ ತಿನ್ಬೇಕು, ಹೆಚ್ಚಿಗೆ ತಿನ್ಬೇಕು, ಅವಕಾಡೋ ತಿನ್ಬಾರ್ದು, ಇವೆಲ್ಲ ನಾನು ಒಂದು ಕಡೆಯ ವಾದ ಏನು ಅಂತಂದ್ರೆ ಈ ಆರೋಗ್ಯ ಇಂಡಸ್ಟ್ರಿ ಏನಿದೆ, ಉದ್ಯೋಗ ಅವರು ಪ್ರಮೋಟ್ ಮಾಡಿ ಈ ರಿಸರ್ಚ್ ಗಳನ್ನ ತರ್ತಾ ಇದ್ದಾರೆ ಅಂತ. ಇದು ಒಂಥರ ಹೆಚ್ಚು ಕಡಿಮೆ ಗೊಂದಲಕ್ಕೆ ಕಾರಣ ಆಗಿದೆ. ಆದ್ರೆ ಇದನ್ನೆಲ್ಲದನ್ನು ಅತೀತವಾಗಿ ತುಂಬಾ ವರ್ಷಗಳಿಂದಾನು ಟ್ರೈ ಮಾಡಿರುವಂತಹ ವಿಚಾರ ಯಾವುದು ಅನ್ನೋದನ್ನೇ ನಾವೆಲ್ಲರೂ ಬಹಳ ಯೋಚನೆ ಮಾಡ್ತೀವಿ. ಅದನ್ನ ನಾವು ಎಲ್ಲಾ ಕಡೆ ಆಧ್ಯಾತ್ಮದ ವಿಚಾರ ನಾವಾಗಿ ಮುಂದುವರೆದಾಗ್ಲೂ ಕೂಡ ನಾನು ಯೋಚನೆ ಮಾಡ್ತೀವಿ. ಭಗವದ್ಗೀತೆ ಕ್ಲಾಸ್ ನಲ್ಲಿ ಕೃಷ್ಣ 6ನೇ ಅಧ್ಯಾಯದಲ್ಲಿ ಅತಿ ಹೆಚ್ಚು ತಿನ್ಬಾರ್ದು, ಅತಿ ಕಡಿಮೆ ತಿನ್ಬಾರ್ದು ಯೋಗಿ ಆಗಕ್ಕೆ ಅಂತ ಹೇಳಿದಾಗಲಿ, ತ್ರೈಗುಣದ ವಿಚಾರ ಹೇಳಿದಾಗಲಿ, ನಾವು ಗುರುಗಳೇ ಹಾಗಾದ್ರೆ ನಾವು 2 ಚಪಾತಿ ತಿನ್ಬೇಕಾ, ಈರುಳ್ಳಿ ತಿನ್ಬಾರ್ದ, ಮಾಂಸ ತಿಂದ್ರೆ ರಜೋಗುಣ ಹೆಚ್ಚಾಗತ್ತಾ, ಬೆಳ್ಳುಳ್ಳಿ ತಿಂದ್ರೆ ತಮೋ ಗುಣ ಹೆಚ್ಚಾಗತ್ತಾ, ಈ ವಿಚಾರಗಳನ್ನ ಕೇಳಿದೀವಿ. ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಾಕಷ್ಟು ಚರ್ಚೆ ಕೂಡ ಮಾಡಿದೀವಿ. ಈ ಎಲ್ಲ ವಿಚಾರಗಳನ್ನ ನಮ್ಗೆ ವಿಶ್ಲೇಷಿಸಿ ಅದನ್ನ ವಿಂಗಡಿಸಿ ನಮಗೆ ಸರಿಯಾದ ದಾರಿ ಯಾವುದು, ಯಾವ ರೀತಿಯಾಗಿ ನಾವು ಆಹಾರ ಸ್ವೀಕರಿಸ್ಬೇಕು, ನಮ್ಮ ಆಹಾರ ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ನಾ ಸೋಮೇಶ್ವರ ಅವರು ಇದ್ದಾರೆ. ನಾ ಸೋಮೇಶ್ವರ ಅವ್ರ ಹೆಸರು ಕೇಳಿದ ಕೂಡಲೇ ನಮ್ಗೆ ಥಟ್ ಅಂತ ನೆನಪಾಗೋದು ಅವರ ಕ್ವಿಜ್ ಕಾರ್ಯಕ್ರಮಗಳು. ಶೈಕ್ಷಣಿಕ ದೃಷ್ಟಿಯಿಂದನೂ ಇವರು ವೈದ್ಯರು, ಆದ್ರೆ ಹಲವಾರು ವರ್ಷಗಳಿಂದನೂ ಅಷ್ಟಕ್ಕೆ ಸೀಮಿತವಾಗಿಲ್ದಿರಾ, ಸಾಂಸ್ಕೃತಿಕ ಸಾಮಾಜಿಕ ವಿಚಾರಗಳು, ಆರೋಗ್ಯ, ಆಹಾರ, ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಅನ್ನಕ್ಕೆ, ಇವರು ನಡೆಸಿರುವಂತಹ ಸಾವಿರಾರು ಕ್ವಿಜ್ ಕಾರ್ಯಕ್ರಮಗಳು, ಇವರು ಬರೆದಿರುವ 50ಕ್ಕಿಂತಲೂ ಹೆಚ್ಚು ಪುಸ್ತಕಗಳೇ ಸಾಕ್ಷಿ.
ಇಂತ ನಾವು ಎಷ್ಟೋ ವರ್ಷಾನುಗಟ್ಟಲೆಯಿಂದ ಗೊಂದಲಕ್ಕೊಳಗಾಗಿ ಹುಡುಕಿ ಉತ್ತರ ಹುಡುಕ್ತಾ ಇರುವಂತ ವಿಚಾರವಾಗಿ ನಮ್ಮ ಹತ್ರ ಮಾತಾಡೋದಕ್ಕೆ ತಮ್ಮ ಸಮಯ ಕೊಟ್ಟು ಬಂದಿರುವಂತ ನಾ ಸೋಮೇಶ್ವರ ಅವ್ರಿಗೆ ನಾನು ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಅವ್ರನ್ನ ಬರಮಾಡ್ಕೋತೀನಿ ಸೋಮೇಶ್ವರ ಅವರು. ಶ್ರೀ ಗುರುಭ್ಯೋ ನಮಃ. ಗುರುಗಳಾದ ಅಶ್ವಸ್ವಾಮಿ ಅವರಿಗೆ, ಮುರಳಿ ಅವರಿಗೆ, ಪುಟಾಣಿ ಸಿದ್ಧಾರ್ಥ ಅವರಿಗೆ, ಹಾಗೂ ಪರದೆಯ ಮೇಲೆ, ಪರದೆಯ ಹಿಂದೆ ಹಾಗೂ ಜಾಲದ ಮೂಲಕ ಸಂಪರ್ಕವನ್ನು ಪಡೆದಿರುವ ಎಲ್ಲರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಸ್ವಲ್ಪ ತಡವಾಗಿದ್ದಕ್ಕೆ ತಮ್ಮೆಲ್ಲರ ಬಳಿ ಕ್ಷಮೆಯನ್ನು ಕೇಳ್ತಾ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಭಗವದ್ಗೀತೆ ನಮ್ಮ ಆಹಾರ, ನಮ್ಮ ಆರೋಗ್ಯ. ನಮ್ಮ ಆಹಾರ, ನಮ್ಮ ಆರೋಗ್ಯವನ್ನು ಕೇವಲ ಭಗವದ್ಗೀತೆಯ ಹಿನ್ನೆಲೆಯಲ್ಲಿ ನೋಡದೆ ಇಡೀ ಭಾರತೀಯ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನೋಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಸಾಂದರ್ಭಿಕವಾಗಿ ಇತರ ಗ್ರಂಥಗಳಿಂದ ಕೆಲವು ವಿಚಾರಗಳನ್ನು ಪ್ರಸ್ತುತಪಡಿಸೋದಕ್ಕೆ ತಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ನಮ್ಮಲ್ಲಿ ಒಂದು ಅಭಿಪ್ರಾಯ ಉಂಟು, ನಿಮ್ಮ ಸಂಸ್ಕೃತದಲ್ಲಿ ಇರೋದೆಲ್ಲ ಕೇವಲ ಥಿಯರಿ, ಬದುಕಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಇರುವಂಥ ವಿಚಾರಗಳು, ನಮಗೆ ಅರ್ಥವಾಗದಂಥ ಭಾಷೆ, ಅರ್ಥವಾಗದಂಥ ವಿಚಾರ. ಹಾಗಾಗಿ ಅವುಗಳ ಸಹವಾಸ ಬೇಡ. ಈ ಒಂದು ನಿಲುವು ಕೆಲವರದ್ದು ಇದೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ, ಎಲ್ಲೆಲ್ಲಿ ನನಗೆ ಅರ್ಥವಾಗಿದೆಯೋ, ಎಲ್ಲೆಲ್ಲಿ ನಾನು ಆಧಾರಗಳನ್ನು ಒದಗಿಸಬಲ್ಲನೋ, ಅಲ್ಲೆಲ್ಲ ಇಲ್ಲಿ ಇರತಕ್ಕಂಥ ಈ ಸನಾತನ ವಿಚಾರಗಳನ್ನು ಆಧುನಿಕ ವೈದ್ಯಕೀಯ, ಆಧುನಿಕ ವಿಜ್ಞಾನದ ಹಿನ್ನೆಲೆಯಲ್ಲಿ ಅದನ್ನು ವಿವರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈ ಸಣ್ಣ ಮುನ್ನೆಲೆಯ ಜೊತೆ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಭಗವದ್ಗೀತೆ ನಮ್ಮ ಆಹಾರ, ನಮ್ಮ ಆರೋಗ್ಯ. ಮೊಟ್ಟ ಮೊದಲನೇದಾಗಿ ಆರೋಗ್ಯ ಅಂದರೆ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಆರೋಗ್ಯ ಅನ್ನೋದರ ಬಗ್ಗೆ ಪಾಶ್ಚಾತ್ಯ ಜಗತ್ತಿನ ಪರಿಕಲ್ಪನೆ ಏನಿದೆ ಅದನ್ನು ನೋಡೋಣ. ಹೆಲ್ತ್ ಡೆಫಿನೇಷನ್: ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂಡ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ. ಈ ಒಂದು ವ್ಯಾಖ್ಯೆಯನ್ನು ಕೊಟ್ಟಿರೋದು ವಿಶ್ವ ಆರೋಗ್ಯ ಸಂಸ್ಥೆ. ಏಪ್ರಿಲ್ 7, 1948 ಈ ವ್ಯಾಖ್ಯೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಒಪ್ಪಿದೆ. ಈ ಒಪ್ಪಿಗೆಗೆ ಭಾರತವನ್ನು ಸೇರಿದಂತೆ ಅನೇಕ ದೇಶಗಳು ತಮ್ಮ ಒಪ್ಪಿಗೆಯನ್ನು ಸೂಚಿಸಿವೆ. ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಆರೋಗ್ಯ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಇದೇ ಉತ್ತರವನ್ನು ಕೊಡುವ ಪದ್ಧತಿ ಉಂಟು. 1948 ಅಸ್ತಿತ್ವಕ್ಕೆ ಬಂದ ಈ ವ್ಯಾಖ್ಯೆಗೆ ತಿದ್ದುಪಡಿ ಬೇಕು ಅಂತ ಹೇಳಿ ಅನೇಕ ಸಲ ತಜ್ಞರು ಅಹವಾಲನ್ನು ಸಲ್ಲಿಸಿದ್ರು. ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನು ಪರಿಗಣಿಸಿಲ್ಲ. ತಜ್ಞರ ಅಹವಾಲುಗಳಲ್ಲಿ ಮುಖ್ಯವಾದದ್ದು ಸ್ಪಿರಿಚುಯಲ್ ಹೆಲ್ತ್, ಆಧ್ಯಾತ್ಮಿಕ ಆರೋಗ್ಯ ಬೇಡವಾ ನಮಗೆ. ಎರಡನೇದು ಸೆಕ್ಷುವಲ್ ಹೆಲ್ತ್, ಲೈಂಗಿಕ ಆರೋಗ್ಯ ನಮಗೆ ತೀರಾ ಅಗತ್ಯ. ಲೈಂಗಿಕ ಆರೋಗ್ಯ ಇದ್ದದ್ದೇ ಆದಲ್ಲಿ ಬಹುಶಃ ಏಡ್ಸ್ ಅಂತ ಮಾರಕ ರೋಗ ಜಾಗತಿಕ ಮಟ್ಟದಲ್ಲಿ ಎಲ್ಲರನ್ನ ಕಂಗೆಡಿಸ್ತಾ ಇರಲಿಲ್ಲ. ಹಾಗಾಗಿ ಲೈಂಗಿಕ ಆರೋಗ್ಯವನ್ನು ವ್ಯಾಖ್ಯೆಯಲ್ಲಿ ಸೇರಿಸಿ ಎನ್ನುವ ಅಹವಾಲು. ಮೂರನೇದು ಆಕ್ಯುಪೇಷನಲ್ ಹೆಲ್ತ್, ಜಾಗತಿಕ ತಾಪಮಾನ ಏರ್ತಾ ಇರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಹೆಚ್ಚುತ್ತಿರುವ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚೋದಕ್ಕೆ ಕಾರಣ ನಮ್ಮ ಕಾರ್ಖಾನೆಗಳ ಚಟುವಟಿಕೆ, ನಮ್ಮ ವೈಜ್ಞಾನಿಕ ಚಟುವಟಿಕೆ, ಕಾಡಿನ ನಾಶ. ಒಂದರ ಹಿಂದೆ ಒಂದು ಹೀಗೆ ಅನೇಕ ಕಾರಣಗಳು ಬರ್ತಾ ಇವೆಲ್ಲವೂ ನೇರವಾಗಿ ಭೂಮಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ, ವಿಶೇಷವಾಗಿ
ಕಾರ್ಖಾನೆಗಳಲ್ಲಿ ಈ ರಾಸಾಯನಿಕ ವಸ್ತುಗಳ ಜೊತೆ ಕೆಲಸ ಮಾಡುವ ಕಾರ್ಮಿಕರ ಮೇಲೆ ದುಷ್ಪರಿಣಾಮ ಉಂಟು ಮಾಡ್ತಾ ಇದೆ. ಹಾಗಾಗಿ ಅವರಿಗೆ ಜಾಗೃತಿಯನ್ನ ಉಂಟು ಮಾಡಬಾರದ. ನಿಮ್ಮ ವ್ಯಾಖ್ಯೆ ಅಪೂರ್ಣ. ಆಧ್ಯಾತ್ಮಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಹಾಗೂ ಔದ್ಯೋಗಿಕ ಆರೋಗ್ಯ ಇವನ್ನ ಸೇರಿಸಬೇಕು ಅಂತ ಹೇಳಿ ಕಾಲ ಕಾಲಕ್ಕೆ ತಜ್ಞರು ವಿಶ್ವ ಆರೋಗ್ಯ ಸಂಸ್ಥೆಗೆ ಅಹವಾಲನ್ನ ಸಲ್ಲಿಸಿದ್ರು. ವಿಶ್ವ ಆರೋಗ್ಯ ಸಂಸ್ಥೆ ಈ ಕಡೆ ತಲೆ ಕೆಡಿಸ್ಕೊಂಡಿಲ್ಲ. ಇದು ಆರೋಗ್ಯದ ಪರಿಕಲ್ಪನೆ ಪಾಶ್ಚಾತ್ಯರ ದೃಷ್ಟಿಯಲ್ಲಿ. ಭಾರತೀಯರ ಪರಿಕಲ್ಪನೆಯಲ್ಲಿ ಆರೋಗ್ಯ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಆರೋಗ್ಯ ಅನ್ನೋ ಶಬ್ದವನ್ನ ಭಾರತ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯ ಜನಜೀವನದ ಹಿನ್ನೆಲೆಯಲ್ಲಿ ಬಳಸಲ್ಲ. ಆರೋಗ್ಯ ಅನ್ನೋದು ತಪ್ಪು ಶಬ್ದ. ಹಾಗಿದ್ದ ಮೇಲೆ ಸರಿಯಾದ ಶಬ್ದ ಯಾವುದು ಅಂತ ಕೇಳಿದ್ರೆ ಅದು ಸ್ವಾಸ್ಥ್ಯ ಅಂತಕ್ಕಂಥ ಶಬ್ದ. ಆರೋಗ್ಯ ಸ್ವಾಸ್ಥ್ಯ ಇವೆರಡರ ನಡುವೆ ವ್ಯತ್ಯಾಸವನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಶ್ಲೋಕವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸಮದೋಷ ಸಮ ಅಗ್ನಿಶ್ಚ ಸಮಧಾತು ಮಲಕ್ರಿಯಾಹ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತಿ ಅಭಿಧೀಯತೆ. ಏನು ಈ ಶ್ಲೋಕದ ಅರ್ಥ? ಸುಶ್ರುತ ಸಂಹಿತೆಯಲ್ಲಿ ಬರುತ್ತೆ ಈ ಎರಡು ಸಾಲಿನ ಶ್ಲೋಕ. ಆರೋಗ್ಯ ಮತ್ತು ಸ್ವಾಸ್ಥ್ಯದ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ನಿಖರವಾಗಿ ತಿಳ್ಕೊಳ್ಳೋದು ತೀರಾ ಅಗತ್ಯ. ಆರೋಗ್ಯ ಎನ್ನುವ ಶಬ್ದದ ಅರ್ಥವನ್ನು ಬೆನ್ನಟ್ಟಿ ಹೋದರೆ ರೋಗವಿಲ್ಲದಿರುವ ಸ್ಥಿತಿ ಎನ್ನುವ ಅರ್ಥ ಬರುತ್ತೆ. ಇದು ಆರೋಗ್ಯ ಅಲ್ಲ. ಯಾಕಂದರೆ ವಿಶ್ವ ಆರೋಗ್ಯ ಸಂಸ್ಥೆ ನೀಡಿರುವ ವ್ಯಾಖ್ಯೆಯಲ್ಲಿ ರೋಗವಿಲ್ಲದಿರುವಿಕೆ ಆಬ್ಸೆನ್ಸ್ ಆಫ್ ಡಿಸೀಸಸ್ ಆರ್ ಇನ್ಫರ್ಮರಿ ಅನ್ನೋ ಮಾತು ಬರುತ್ತೆ. ಹಾಗಾಗಿ ಆರೋಗ್ಯ ಅಂದರೆ ರೋಗವಿಲ್ಲದೆ ಇರುವ ಸ್ಥಿತಿ ಅನ್ನೋದು ಭಾರತೀಯ ಹಿನ್ನೆಲೆಯಲ್ಲಿ ಸರಿಯಾದ ಉತ್ತರ ಅಲ್ಲ. ಇದು ಪಾಶ್ಚಾತ್ಯರ ಅನುಕರಣೆಯ ಶಬ್ದ. ಆದರೆ ಅಭ್ಯಾಸದಲ್ಲಿ ಬಂದಿರೋ ಕಾರಣ ಸ್ವಾಸ್ಥ್ಯ ಶಬ್ದಕ್ಕೆ ಬದಲು ಆರೋಗ್ಯ ಅನ್ನೋ ಶಬ್ದವನ್ನೇ ಹೆಚ್ಚು ಬಳಸ್ತಾ ಬಂದಿದ್ದೇವೆ. ಬಹುಶಃ ನಮ್ಮ ಮುಂದಿನ ಮಾತುಕತೆಯಲ್ಲೂ ನಾನು ಆರೋಗ್ಯ ಅಂತ ಬಳಸಿದರೆ ಸ್ವಾಸ್ಥ್ಯ ಅಂತಲೇ ಪರಿಗಣಿಸಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸ್ವಾಸ್ಥ್ಯ ಅನ್ನೋದು ಸರಿಯಾದ ಶಬ್ದ ಯಾಕೆ? ಈ ಪ್ರಶ್ನೆಯನ್ನು ತಾವು ಕೇಳಬಹುದು. ಸ್ವಾಸ್ಥ್ಯ ಎನ್ನುವ ಶಬ್ದದ ಅರ್ಥವನ್ನು ಹುಡುಕ್ತಾ ಹೋಯಿತು ಅಂದರೆ ಸ್ವ ಸ್ವಯಂ, ನಾನು, ನನ್ನ ದೇಹ, ತಾನು, ಸೆಲ್ಫ್, ಈ ಎಲ್ಲ ಬರುತ್ತೆ ಸ್ವ ಅಂತಕ್ಕಂಥ ಶಬ್ದಕ್ಕೆ. ಸ್ಥ ಸ್ಥ ಅಂದರೆ ಸ್ಥಿತ, ಸಹಜ ಸ್ಥಿತಿ, ಇಟ್ ಈಸ್ ಎ ಸ್ಟೇಟ್ ಎನ್ನುವ ಅರ್ಥ ಬರುತ್ತೆ. ಹಾಗಾಗಿ ದೇಹವು ಸದಾ ತನ್ನ ಸಹಜ ಸ್ಥಿತಿಯಲ್ಲಿ ಅಂದರೆ ಆನಂದ ಸ್ಥಿತಿಯಲ್ಲಿ ಇರುವುದೇ ಸ್ವಾಸ್ಥ್ಯ. ಇದು ಸ್ವಾಸ್ಥ್ಯ ಶಬ್ದದ ಅರ್ಥ. ತನ್ನ ಸಹಜ ಸ್ಥಿತಿ, ನ್ಯಾಚುರಲ್ ಸ್ಟೇಟ್, ಇನ್ಬೋರ್ನ್ ಸ್ಟೇಟ್, ಹೀಗೆಲ್ಲ ಹೇಳಬಹುದು. ಹಾಗಾಗಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಶಬ್ದಗಳ ನಡುವೆ ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಮೊದಲು ಮನಗಾಣಬೇಕು. ಸ್ವಾಸ್ಥ್ಯ ಎಂದರೆ ಸರಳವಾಗಿ ಹೇಳಬೇಕಾದರೆ ಅದೊಂದು ಸಮತೋಲನದ ಸ್ಥಿತಿ. ಇದನ್ನು ಎ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ ಅಂತ ನಾವು ಕರಿತೇವೆ. ಈ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ ಅನ್ನು ಅರ್ಥ ಮಾಡ್ಕೋಬೇಕಾದ್ರೆ ಐದು ನಿಯಮಗಳನ್ನು ಅರ್ಥ ಮಾಡ್ಕೋಬೇಕು. ಈ ಐದು ನಿಯಮಗಳನ್ನು ಸೂಚಿಸಿದವರು ನಮ್ಮ ಸುಶ್ರುತ ಮಹರ್ಷಿಗಳು. ಅವರು ಹೇಳ್ತಾರೆ, ಇಂದ್ರಿಯ, ಮನಸ್ಸು ಮತ್ತು ಆತ್ಮ ಇವು ಮೂರು ಪ್ರಸನ್ನವಾಗಿರಬೇಕು, ಆನಂದವಾಗಿರಬೇಕು, ಸ್ವಸ್ಥಿತಿಯಲ್ಲಿ ಇರಬೇಕು, ತ್ರಿದೋಷಗಳ ನಡುವೆ ಸಮತೋಲನ ಇರಬೇಕು, ಅಗ್ನಿ ಸಮತೋಲನ ರೂಪದಲ್ಲಿ ಇರಬೇಕು, ಧಾತುಗಳ ನಡುವೆ ಸಮತೋಲನ ಇರಬೇಕು, ತ್ಯಾಜ್ಯ ವಸ್ತುಗಳ ನಡುವೆ ಸಮತೋಲನ ಇರಬೇಕು. ಏನ್ ಸಾರ್ ಧಾತು, ಮಲಕ್ರಿಯ, ಇಂದ್ರಿಯ ಈ ಶಬ್ದಗಳೆಲ್ಲ ಹೇಳ್ತೀರಿ? ನಮಗೆ ಅರ್ಥವಾಗದೆ ಇರುವಂಥ ಶಬ್ದ. ನಮಗೆ ಅರ್ಥವಾಗುವ ಹಾಗೆ ಈ ಶಬ್ದಗಳನ್ನು ವಿವರಿಸೋಕೆ ಸಾಧ್ಯವ? ಪ್ರಯತ್ನ ಪಡೋಣ. ಮೊದಲನೇ ನಿಯಮ, ಇಂದ್ರಿಯ.
ಇಂದ್ರಿಯ ಅನ್ನೋ ಶಬ್ದ ಹೇಗೆ ಬಂತು? ಇಂದ್ರ ಎನ್ನುವ ಶಬ್ದದಿಂದ ಬಂದಿದೆ. ಇಂದ್ರ ಅಂದರೆ ಯಾರು? ದೇವತೆಗಳ ರಾಜ. ಅವನ ಕೆಲಸವೇನು? ತನ್ನ ಕೈಯಲ್ಲಿ ಇರತಕ್ಕಂಥ ವಜ್ರಾಯುಧದಿಂದ ಎಲ್ಲ ಶತ್ರುಗಳನ್ನು ನಿರ್ನಾಮ ಮಾಡೋದು ಇಂದ್ರನ ಕೆಲಸ. ಹಾಗಿದ್ದ ಮೇಲೆ ಆ ಇಂದ್ರನ ಹೆಸರು ಇಂದ್ರಿಯಗಳಿಗೆ ಯಾಕೆ ಬಂತು? ಇದು ಬಹಳ ಕುತೂಹಲಕರವಾದದ್ದು. ಇಂದ್ರನ ವಜ್ರಾಯುಧ ಏನಿದೆ, ಆ ವಜ್ರಾಯುಧಕ್ಕೆ ಸರಿಸಮಾನವಾದ ಶಕ್ತಿಯನ್ನುಳ್ಳ ಅಂಗಗಳಿಗೆ ಇಂದ್ರಿಯಗಳು ಅಂತ ಹೇಳ್ತಾರೆ. ಪಂಚೇಂದ್ರಿಯಗಳು ನಮಗೆ ಗೊತ್ತಿರುವಂತಹ ವಿಚಾರ, ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮ. ಇವು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಬುದ್ಧಿಯ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸುತ್ತವಂತೆ. ಈ ಪಂಚೇಂದ್ರಿಯಗಳು ವಜ್ರಾಯುಧವನ್ನು ಪ್ರಯೋಗಿಸಿದರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗುತ್ತೆ. ಹಾಗಾಗಿ ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ಈ ಐದು ದೇಹದ ಭಾಗಗಳನ್ನು ಇಂದ್ರಿಯಗಳು ಅಂತ ಕರೆದ್ರು ನಮ್ಮ ಹಿರಿಯ. ಕಣ್ಣು ದರ್ಶನ ಸಾಮರ್ಥ್ಯವನ್ನು ನೀಡುವಂಥ ವಿಶೇಷ ಇಂದ್ರಿಯ ಕಣ್ಣು. ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ ಅಂತ ಹೇಳಿದ್ರು ನಮ್ಮ ಹಿರಿಯರು. ಆಧುನಿಕ ವೈದ್ಯಕೀಯ ಹೇಳುತ್ತೆ, ನಮ್ಮ ಮಿದುಳಿನ ಮೂರನೇ ಒಂದು ಭಾಗ, ಹೆಚ್ಚು ಕಡಿಮೆ ಶೇಕಡ 30% ಮಿದುಳಿನ ಭಾಗ ಕೇವಲ ಕಣ್ಣಿಗೆ ಮೀಸಲಿಟ್ಟಿದೆ. ಕಣ್ಣು ಏನೆಲ್ಲ ತೋರಿಸುತ್ತೆ ಅವುಗಳನ್ನು ಅರ್ಥ ಮಾಡಿಕೊಂಡು ನಮಗೆ ತಿಳಿಸುವಂಥದ್ದು ಕಣ್ಣು. ನೋಟಕ್ಕೆ ಮರಳಾಗದೆ ಇರತಕ್ಕಂಥ ಜನ ತೀರಾ ಅಪರೂಪ. ಆ ನೋಟ ಆಹಾರವಾಗಿರಬಹುದು, ಪಾನೀಯವಾಗಿರಬಹುದು, ಮೊಬೈಲ್ ಆಗಿರಬಹುದು, ಅಂತರ್ಜಾಲವಾಗಿರಬಹುದು, ಗಂಡು ಹೆಣ್ಣುಗಳಿಂದ ಹಿಡಿದು ಏನು ಬೇಕಾದರೂ ಆಗಿರಬಹುದು. ಇವು ವಜ್ರಾಯುಧದ ರೀತಿಯಲ್ಲಿ ನಮ್ಮನ್ನು, ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಹತಾಶಗೊಳಿಸುತ್ತುವಂತೆ ಕಣ್ಣು ಅಂತಕ್ಕಂಥ ಈ ಒಂದು ಇಂದ್ರಿಯ. ಕಿವಿ ಶ್ರವಣೇಂದ್ರಿಯ ಅಂತ ಕರೀತೇವೆ. ನಮ್ಮ ಶ್ರವಣೇಂದ್ರಿಯಕ್ಕೆ ಗೊತ್ತಿರುವಂಥ, ಕೊನೆಯ ಪಕ್ಷ ನಮ್ಮ ಹಿರಿಯರಿಗೆ ಗೊತ್ತಿದ್ದಂಥ ಭೀಕರವಾದ ಶಬ್ದ ಅಂದರೆ ಗುಡುಗು ಸಿಡಿಲು. ಅದು ಬಿಟ್ಟರೆ ಬೇರೆ ಶಬ್ದ ಏನಾದರೂ ಗೊತ್ತಿದ್ರೆ ಅದು ಗಾಳಿಯದು, ಬಿರುಗಾಳಿಯದು, ಸಿಂಹದ ಗರ್ಜನೆ, ಆನೆಯ ಘೀಂಕಾರ ಇತ್ಯಾದಿ ಪ್ರಾಕೃತಿಕ ಶಬ್ದಗಳು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇತ್ತು. ಮುದವನ್ನು ಕೊಡುವಂಥ ಹಕ್ಕಿಗಳ ಇಂಚರ ಇರ್ತಾ ಇತ್ತು. ಮಕ್ಕಳ ಮಾತು ಸಹ ಅಷ್ಟೇ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಹಿರಿಯರು ನೀಡುವಂಥ ಹಿತನುಡಿಯೂ ಸಹ ಮನಸ್ಸಿಗೆ ಬಹಳ ಹಿಡಿಸುತ್ತೆ. ಇನ್ನು ನಲ್ಲ ನಲ್ಲೆಯರ ಮಾತಿನ ಬಗ್ಗೆ ಅಂತೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ನಮ್ಮ ಹಿರಿಯರು ಈಗಾಗಲೇ ಹೇಳಿರುವ ಹಾಗೆ ಕಾಂತಾ ಸಂಹಿತೆ ಅನ್ನೋ ವಿಧಾನವನ್ನು ಬಳಸಿ ಹೇಳಿದರೆ ಒಬ್ಬರಿಗೆ ಬುದ್ಧಿ ಹೇಳೋದು ಬಹಳ ಸುಲಭವಾಗುತ್ತೆ ಅಂತ ಹೇಳ್ತಾರೆ. ಪ್ರಭು ಸಂಹಿತೆ, ಮಿತ್ರ ಸಂಹಿತೆ, ಕಾಂತಾ ಸಂಹಿತೆ ನಮಗೆ ಗೊತ್ತಿರುವಂಥ ವಿಚಾರ. ಇನ್ನು ಸಂಗೀತ ಕೊಡುವಂಥ ಅಲೌಕಿಕ ಆನಂದವೇನಿದೆ ಅದ್ಭುತವಾದದ್ದು. ಇನ್ನು ಸಂಗೀತದ ಜೊತೆ ಸಾಹಿತ್ಯವೂ ಸೇರಿಕೊಂಡ್ರೆ ಸ್ವರ್ಗ ಅನ್ನೋದು ನಿಜಕ್ಕೂ ಇರುವುದೇ ಆದಲ್ಲಿ ಅದು ಸಾಹಿತ್ಯ ಸಂಗೀತಗಳ ಹಿತ ಮಿತ ಮಿಶ್ರಣದಲ್ಲಿ ಇರುತ್ತೆ ಅಂತ ನಾವು ಹೇಳಬಹುದು. ಆದರೆ ಇದೇ ಶಬ್ದ, ಇದೇ ಶ್ರವಣ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಹಾಳಾಗಿದೆ, ಹಾಳಾಗ್ತಾ ಇದೆ ಅಂತ ಹೇಳ್ತಂದ್ರೆ, ಆ ರಾಕ್ ಸಂಗೀತದ ಕರ್ಕಶ ಶಬ್ದ, ಯಂತ್ರಗಳ ಕರ್ಕಶ ಶಬ್ದ, ಕಾರ್ಖಾನೆಗಳ ಕರ್ಕಶ ಶಬ್ದ, ಎಲ್ಲಕ್ಕಿಂತ ಮುಖ್ಯವಾಗಿ ಕಿವಿಗಳಿಗೆ ಹೆಡ್ಫೋನ್ಗಳನ್ನು, ಇಯರ್ಫೋನ್ಗಳನ್ನು ಹಾಕ್ಕೊಂಡು ಆ ರಾಕ್ ಸಂಗೀತವನ್ನು ಕೇಳಿ ಅಕಾಲವಾಗಿ ಕಿವುಡುತನವನ್ನು ತರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ಯುವಜನತೆಯನ್ನು ನೋಡ್ತು ಅಂದರೆ ಕಿವಿಯೂ ಸಹ ತನ್ನ ವಜ್ರಾಯುಧವನ್ನು ಪ್ರಯೋಗಿಸ್ತಾ ಇದೆ ಅನ್ನೋ ವಿಚಾರ ನಮಗೆ ಅರ್ಥವಾಗುತ್ತೆ. ಮೂಗು ಘ್ರಾಣ ಇಂದ್ರಿಯ ವಾಸನೆಗೆ ಸಂಬಂಧಪಟ್ಟದ್ದು. ವಾಸನೆ ಅನ್ನೋದು ಸಂಪರ್ಕ ಮಾಧ್ಯಮ ನಮಗೆಲ್ಲ ತಿಳಿದಿರುವಂಥದ್ದು. ಫೆರಮೋನುಗಳು
ಫೆರಮೋನುಗಳು ಅನ್ನೋ ವಿಶೇಷ ರಾಸಾಯನಿಕ ವಸ್ತುಗಳು ಜೀವ ಜಗತ್ತಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ. ನಮಗೆ ಗೊತ್ತಿರುವಂತ ವಿಚಾರ, ಅವುಗಳ ವಿಶ್ಲೇಷಣೆಗೆ ಹೋಗೋದಿಲ್ಲ. ಹಾಗೆಯೇ ಹೂವಿಂದ ಹಣ್ಣುಗಳಿಂದ ಬರುವಂತ ಸುವಾಸನೆ ನಮ್ಮನ್ನ ಪರವಶರನ್ನಾಗಿ ಮಾಡುತ್ತೆ. ಆಹಾರ ಪದಾರ್ಥಗಳ ಸುವಾಸನೆಯೂ ಸಹ ನಮ್ಮ ಹಸಿವನ್ನ ಇದ್ದಕ್ಕಿದ್ದಾಗೆ ಹೆಚ್ಚಿಸಿ ಅಡುಗೆ ಮನೆ ಕಡೆ ಹೋಗುವ ಹಾಗೆ ಮಾಡುತ್ತೆ. ಇನ್ನ ಹೆಣ್ಣು ಗಂಡುಗಳ ನಡುವೆ ಇರುವಂತ ಒಂದು ಬದುಕಿಗೆ ಫೆರಮೋನ್ಗಳು ತೀರಾ ಅಗತ್ಯ ಅಂತ ಹೇಳ್ತಾರೆ. ಒಂದು ನನಗೆ ಅರ್ಥವಾಗದಂತ ಶಬ್ದ, ಬಹುಶಃ ನಿಮಗೆ ಗೊತ್ತಿರುವಂತ ಶಬ್ದ ಅಂದರೆ ಪೂರ್ವಜನ್ಮದ ನೆನಪು ಸಹ ವಾಸನೆಯ ರೂಪದಲ್ಲಿ ಇರುತ್ತಂತೆ. ಪೂರ್ವಜನ್ಮದ ವಾಸನೆ ಅವನಿಗೆ ಕಾಡ್ತಾ ಇದೆ ಅಂತ ಕಾಣುತ್ತೆ ಅಂತ ಹಿರಿಯರು ಹೇಳೋದನ್ನ ಕೇಳಿದ್ದೇವೆ. ಪೂರ್ವಜನ್ಮವು ವಾಸನೆಯ ರೂಪದಲ್ಲಿದೆಯಾ? ನನಗೆ ಗೊತ್ತಿಲ್ಲ, ಗೊತ್ತಿರೋವರು ಈ ಬಗ್ಗೆ ಹೇಳಬಹುದು. ಇನ್ನು ನಾಲಿಗೆ, ರುಚಿ. ಈ ರುಚಿ ಅನ್ನೋದು ಯಾಕೆ ಬಂತು? ಪ್ರಕೃತಿ ಯಾಕೆ ಸೃಷ್ಟಿ ಮಾಡ್ತು ಅಂದರೆ, ಒಂದು ಹಿತನುಡಿಯನ್ನು ಮನುಷ್ಯನಿಗೆ ಮತ್ತು ಎಲ್ಲ ಜೀವರಾಶಿಗೆ ಹೇಳೋದಿಕ್ಕೆ ಈ ನಾಲಿಗೆ ಎನ್ನುವ ಅಂಗವನ್ನು ಸೃಷ್ಟಿ ಮಾಡಿದೆ. ಸಿಹಿಯಾಗಿ ಇರ್ತಕ್ಕಂಥ ಪದಾರ್ಥಗಳು, ಸ್ವಲ್ಪ ಉಪ್ಪುಪ್ಪು ಇರ್ತಕ್ಕಂಥ ಪದಾರ್ಥಗಳನ್ನು ನೀನು ತಿನ್ನಬಹುದು, ಇದರಿಂದ ನಿನ್ನ ಆರೋಗ್ಯಕ್ಕೆ ತೊಂದರೆ ಇಲ್ಲ. ಇವು ವಿಷ ಪದಾರ್ಥಗಳಲ್ಲ, ಇವು ಪೋಷಕಾಂಶಗಳು ತುಂಬಿರುವಂಥ ಆಹಾರ ಪದಾರ್ಥಗಳು, ಇವನ್ನ ಸೇವಿಸು ಅನ್ನೋದನ್ನು ಸೂಚ್ಯವಾಗಿ ತಿಳಿಸೋದಿಕ್ಕೆ ಪ್ರಕೃತಿಯು ಆಹಾರ ಪದಾರ್ಥಗಳಲ್ಲಿ ಈ ಸಿಹಿ ಮತ್ತು ಉಪ್ಪು ಎನ್ನುವ ಎರಡು ರುಚಿಗಳನ್ನು ನೀಡಿದೆಯಂತೆ. ಹಾಗೆಯೇ ಯಾವುದಾದರೂ ಆಹಾರ ಪದಾರ್ಥ ಹುಳಿ ಹುಳಿಯಾಗಿದ್ದರೆ, ಕಹಿಯಾಗಿದ್ದರೆ ತಿನ್ನುವ ಮೊದಲು ಎಚ್ಚರಿಕೆ ವಹಿಸು. ಕಹಿಯಾಗಿದ್ದರಂತೂ ತಿನ್ನಲೇಬೇಡ, ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ವಿಷಗಳು ಕಹಿಯಾಗಿ ಇರುತ್ತವೆ. ಹಾಗಾಗಿ ಎಚ್ಚರಿಕೆಯಿಂದ ಇರು. ಹುಳಿ ಹಣ್ಣುಗಳೆಲ್ಲ ಕಾಯಿಯಾಗಿದ್ದಾಗ ಸ್ವಲ್ಪ ಹುಳಿಯಾಗಿರುತ್ತೆ ನಿಜ, ಆದರೆ ನೀನು ಮನೆಯಲ್ಲಿ ಸಿದ್ಧಪಡಿಸಿದ ಆಹಾರ ಏನಾದರೂ ಸ್ವಲ್ಪ ಮಟ್ಟಿಗೆ ಹುಳಿಯಾಗಿದ್ದರೆ ಅದು ಹಳಸಿರಬಹುದು, ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಆಗಿರಬಹುದು, ಅನಾರೋಗ್ಯ ಉಂಟಾಗಬಹುದು, ಅದನ್ನು ತಿನ್ನಬೇಡ ಎನ್ನುವ ಒಂದು ಸುಳುಹಂಗ ನೀಡೋದಿಕ್ಕೆ ಈ ನಾಲಿಗೆ ಎನ್ನುವ ಇಂದ್ರಿಯವನ್ನು ಪ್ರಕೃತಿ ರೂಪಿಸಿದೆ ಅಂತ ಹೇಳ್ತಾರೆ. ಇಷ್ಟವಾದ ಆಹಾರವನ್ನು ತಿನ್ನೋದಕ್ಕೆ ಸಹಾಯ ಮಾಡುತ್ತೆ ನಾಲಿಗೆ. ಒಂದು ವಿಚಿತ್ರ ಮನುಷ್ಯನಲ್ಲಿ ಅಂದರೆ, ಹಸಿವಿಲ್ಲದಿದ್ದರೂ ತಿನ್ನುವ ಮನುಷ್ಯ ಅಂದರೆ ಜೀವ ಅಂದರೆ ಮನುಷ್ಯ ಒಂದೇ. ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನು ನೋಡಿ, ಸಿಂಹ ಒಂದು ಜಿಂಕೆಯನ್ನು ಕೊಂದರೆ ತನಗೆ ಹೊಟ್ಟೆ ತುಂಬುವಷ್ಟು ತಿಂದು ಅಲ್ಲಿಂದ ಮುಂದಕ್ಕೆ ಹೋಗ್ಬಿಡುತ್ತೆ, ನಾಳೆಗೆ ಎತ್ತಿಟ್ಕೊಳ್ಳೋಣ ಅಂತ ಮಾಡಲ್ಲ. ಆದರೆ ಮನುಷ್ಯ ಮಾತ್ರ ಈ ಒಂದು ಬುದ್ಧಿಗೆ ತುತ್ತಾಗಿದ್ದಾನೆ. ಯಾಕೆ ತುತ್ತಾಗಿದ್ದಾನೆ ಅದಕ್ಕೆ ಉತ್ತರ ಉಂಟು, ಆದರೆ ವಿಷಯಾಂತರ ದೃಷ್ಟಿಯಿಂದ ಅದನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಅದಕ್ಕೆ ಥ್ರಿಫ್ಟಿ ಜೀನ್ಸ್ ಅನ್ನೋದು ಕಾರಣ ಅನ್ನೋ ವಿವರಣೆಯನ್ನು ಕೊಟ್ಟಿದ್ದಾರೆ. ಬಹುಶಃ ತಾವು ಈ ಥ್ರಿಫ್ಟಿ ಜೀನ್ಸ್ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಹಸಿವಿಲ್ಲದಿದ್ದರೂ ತಿನ್ನುವ ಮನುಷ್ಯನ ಏಕೈಕ ದುರಾಸೆಯ ಪ್ರವೃತ್ತಿಯಿಂದ ಬುಜ್ಜು ಅನ್ನುವ ಒಂದು ವಿಶೇಷ ಸ್ಥಿತಿ ಮನುಷ್ಯರಲ್ಲಿ ಮಾತ್ರ ಕಂಡುಬರುತ್ತೆ, ಮನುಷ್ಯರಲ್ಲಿ ಮಾತ್ರ. ಕಾಡಲ್ಲಿ ಇರುವ ಯಾವುದಾದರೂ ಪ್ರಾಣಿಯನ್ನು ಗಮನಿಸಿ ನೋಡಿ, ಅದಕ್ಕೆ ಬೊಜ್ಜು ಇರುತ್ತ. ಸಸ್ಯಾಹಾರಿ ಪ್ರಾಣಿಗಳು ಜೀವವನ್ನು ಉಳಿಸ್ಕೊಳ್ಳೋದಿಕ್ಕೆ ಓಡ್ತಾ ಇರಬೇಕು, ಹಾಗೆ ಮಾಂಸಾಹಾರಿ ಪ್ರಾಣಿಗಳು ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಅವು ಅಟ್ಟಿಸ್ಕೊಂಡು ಹೋಗ್ತಾ ಇರಬೇಕು. ಎರಡಕ್ಕೂ ಸಹಜವಾದ ಶಾರೀರಿಕ ಶ್ರಮ ವ್ಯಾಯಾಮ ಇರುತ್ತವೆ, ಆದರೆ ಮನುಷ್ಯನಿಗೆ ಮಾತ್ರ ಇಲ್ಲ. ಯಾಕೆ ಇಲ್ಲ? ಮನನ ಮಾಡೋಣ. ಚರ್ಮ ಸ್ಪರ್ಶ ಜ್ಞಾನ ಆತ್ಮರಕ್ಷಣೆಗೆ ರೂಪುಗೊಂಡಿರುವಂಥದ್ದು. ನಲ್ಲ ನಲ್ಲೆಯರ ಸ್ಪರ್ಶ ಕೊಡುವಂಥ ಪುಳಕದ ಅನುಭವ ತಮಗೆ ಇರಬಹುದು. ಈ ಪಂಚೇಂದ್ರಿಯಗಳು ದೇಹ ಪೋಷಣೆಗೆ ಪೂರ್ವವಾಗಿರಬೇಕೇ ಹೊರತು ಇವು ಮಾರಕವಾಗಿ ಇರಬಾರದು. ಮನಸ್ಸಿಗೆ ಹಿತವಾಗಿರಬೇಕೇ ಹೊರತು ಅಹಿತವಾಗಿ ಇರಬಾರದು. ಮನಸ್ಸು ಹೇಳುವ ಹಾಗೆ ಈ ಪಂಚೇಂದ್ರಿಯಗಳು ಕೇಳಬೇಕೇ ಹೊರತು ನಾವು ಪಂಚೇಂದ್ರಿಯಗಳು ಹೇಳುವ ಹಾಗೆ ನಮ್ಮ ಮನಸ್ಸಾಗಲಿ ನಾವಾಗಲಿ ಕೇಳಬಾರದು. ಈ ಪಂಚೇಂದ್ರಿಯಗಳನ್ನು ನಿಯಂತ್ರಿಸೋದಕ್ಕೆ ನಮಗೆ ಇರ್ತಕ್ಕಂಥ ಮಾರ್ಗಗಳು ಧ್ಯಾನ, ಪ್ರಾಣಾಯಾಮ, ಯೋಗ, ವ್ಯಾಯಾಮ.
ಈ ಪಂಚೇಂದ್ರಿಯಗಳು ಇಂದ್ರನ ವಜ್ರಾಯುಧದ ಹಾಗೆ ಇವು ತಮ್ಮ ಶಕ್ತಿ ಸಾಮರ್ಥ್ಯದಿಂದ ಮನಸ್ಸಿನ ಮೇಲೆ ನಮ್ಮ ಮೇಲೆ ಪರಿಣಾಮ ಬೀರಿ ನಮ್ಮನ್ನು ನಮ್ಮ ಗುರಿಯಿಂದ ವಿಮುಖರಾಗಿಸುತ್ತವೆ. ಹಾಗಾಗಿ ಇಂದ್ರಿಯಗಳ ನಡುವೆ ಸಮತೋಲನವಿರಬೇಕು ಅಂತ ಏನು ಶ್ಲೋಕ ಹೇಳಿದೆ ಅದು ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಇಲ್ಲ, ಸಮತೋಲನ ಇಲ್ಲ. ಹಾಗಿದ್ದ ಮೇಲೆ ಆ ಸಮತೋಲನವನ್ನು ತರೋದು ಹೇಗೆ ಅಂದರೆ ಅದಕ್ಕೆ ಪರಿಹಾರ ಧ್ಯಾನ, ಪ್ರಾಣಾಯಾಮ, ಯೋಗ ಅಥವಾ ವ್ಯಾಯಾಮ. ಧ್ಯಾನ ಹಾಗಂದರೆ ಏನು? ತುಂಬ ಗೊಂದಲ ಉಂಟು. ಧ್ಯಾನ ಅಂದರೆ, ಧ್ಯಾನ ಅಂದರೆ ನಮ್ಮ ಚಲನಚಿತ್ರಗಳು, ನಮ್ಮ ಕಾದಂಬರಿಗಳು ಎಲ್ಲವೂ ಹೇಳುವ ಹಾಗೆ ತೋರಿಸುವ ಹಾಗೆ ಕಾಡಲ್ಲಿ ಹೋಗಿ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ಮುದ್ರೆಯಲ್ಲಿ ಕಣ್ಣು ಮುಚ್ಚಿಕೊಂಡು ರಾಮನೋ ಕೃಷ್ಣನೋ ಯಾರ್ದೋ ಹೆಸರನ್ನು ಜಪಿಸ್ತಾ ಹೋಗುವುದು ಅದುವೇ ಧ್ಯಾನ ಅಂತ ತಿಳ್ಕೊಂಡಿದ್ದಾರೆ. ವಾಸ್ತವದಲ್ಲಿ ಅದು ಧ್ಯಾನ ಅಲ್ಲ. ಆಧುನಿಕ ವಿಜ್ಞಾನ ಧ್ಯಾನ ಅಂದರೆ ಏನು ಅನ್ನೋದನ್ನು ಬಹಳ ಬಹಳ ಸ್ಪಷ್ಟವಾಗಿ ವಿವರಿಸಿದೆ. ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ದೇಹದಲ್ಲಿ ಕೆಲವು ವಿಶೇಷವಾದ ರಾಸಾಯನಿಕಗಳಿವೆ, ಅವುಗಳನ್ನು ಹಾರ್ಮೋನ್ಸ್ ಅಂತ ಕರಿತೇವೆ. ಅವುಗಳಲ್ಲಿ ಅಡ್ರಿನಲಿನ್ ಮತ್ತು ಕಾರ್ಟಿಸಾಲ್ ಅನ್ನೋದು ಬಹಳ ಮುಖ್ಯವಾದದ್ದು. ಒಂದು ಹುಲಿ ಅಟ್ಟಿಸ್ಕೊಂಡು ಬಂತು ಅಂತ ಹೇಳ್ತಂದ್ರೆ ಒಮ್ಮೆಲೆ ಈ ಅಡ್ರಿನಾಲಿನ್ ಮತ್ತು ಕಾರ್ಟಿಸಾಲ್ ಬಿಡುಗಡೆ ಆಗೋ ಕಾರಣ ಆ ಹಾರ್ಮೋನುಗಳು ಯಾವ ಮಾಹಿತಿಯನ್ನು ಮಿದುಳಿಗೆ ತಲುಪಿಸುತ್ತೆ ಅಂದರೆ ನೀನು ಆ ಹುಲಿಯ ಜೊತೆ ಹೋರಾಡಬೇಕು, ಇಲ್ಲವೇ ಈ ಕ್ಷಣವೇ ಇಲ್ಲಿಂದ ಓಡಿ ಹೋಗಬೇಕು. ಫೈಟ್ ಆರ್ ಫ್ಲೈಟ್, ಇದು ಈ ಹಾರ್ಮೋನಿನ ಒಂದು ಕಿವಿ ಮಾತು. ಇವತ್ತು ಕಾಡೂ ಇಲ್ಲ, ಹುಲಿಗಳೂ ಇಲ್ಲ, ಹಾಗಾಗಿ ಹಿಂಸ ಪಶುವಿನಿಂದ ಓಡಿ ಹೋಗುವ ಕ್ಷಣ ಆ ಒಂದು ಸಂದರ್ಭ ಬರೋದು ಅಪರೂಪ ನಿಜ. ಆದರೆ ಹುಚ್ಚನಾಯಿ ಅಟ್ಟಿಸ್ಕೊಂಡ್ಬರಬಹುದಲ್ವಾ? ಅಥವಾ ಆಫೀಸ್ಗೆ ಹೋದರೆ ಅಲ್ಲಿ ಬಾಸ್ ಎನ್ನುವ ಹುಲಿ ಇರ್ತಾನೆ, ಮನೆಗೆ ಬಂದರೆ ಸಂಗಾತಿ ಎನ್ನುವ ಹುಲಿ ಇರುತ್ತೆ. ಈ ಬಾಸನ್ನು ನೋಡಿದಾಗ, ಈ ಸಂಗಾತಿ ಎನ್ನುವ ಹುಲಿಯನ್ನು ನೋಡಿದಾಗ ಇದೇ ಫೈಟ್ ಆರ್ ಫ್ಲೈಟ್ ಈ ಒಂದು ಪರಿಣಾಮ ಉಂಟಾಗುತ್ತೆ. ಆಗ ಕಣ್ಣುಗಳಲ್ಲಿರ್ತಕ್ಕಂಥ ಪಾಪೆ ದೊಡ್ಡದಾಗುತ್ತೆ, ಉಸಿರಾಟ ಹೆಚ್ಚಾಗುತ್ತೆ, ಹೃದಯ ಜೋರಾಗಿ ಒಡ್ಕೊಳ್ಳುತ್ತೆ, ಜೀರ್ಣಶಕ್ತಿ ನಿಲ್ಲುತ್ತೆ, ರಕ್ತ ಪ್ರವಾಹ ತ್ವರಿತವಾಗಿ ನಡೀತಾ ಹೆಚ್ಚು ಹೆಚ್ಚು ಆಮ್ಲಜನಕವನ್ನು ಪೂರೈಸುವ ಪ್ರಯತ್ನ ಪಡುತ್ತೆ. ಯಾಕಂದರೆ ಸ್ನಾಯುಗಳು ಜಗಳ ಮಾಡೋದಕ್ಕೆ ತುಂಬ ಶಕ್ತಿ ಬೇಕು ಸ್ನಾಯುಗಳಿಗೆ, ಅಥವಾ ಓಡಿ ಹೋಗಲಿಕ್ಕೂ ಶಕ್ತಿ ಬೇಕು. ಆ ಶಕ್ತಿಯನ್ನು ಕೊಡೋದಕ್ಕೆ ಹೃದಯ ಹೆಚ್ಚು ಹೆಚ್ಚು ಕೆಲಸ ಮಾಡುತ್ತೆ. ಆ ಮಾಂಸಖಂಡಗಳು ಕೆಲಸ ಮಾಡೋದಕ್ಕೆ ಲಿವರಲ್ಲಿ ಯಕೃತ್ತಲ್ಲಿ ಇರುವಂಥ ಗ್ಲೈಕೋಜಿನ್ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗಿ ಅದು ಮುಂದುವರಿಯುತ್ತೆ. ಹೀಗೆಲ್ಲ ಬದಲಾವಣೆಗಳು ಆಗುತ್ತೆ. ನಿಜಕ್ಕೂ ಹುಲಿ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡೋದಾದರೆ, ನಾವು ಅದರ ವಿರುದ್ಧ ಓಡೋದಾದರೆ, ಅಥವಾ ಓಡಿ ಹೋಗಿ ಮರವನ್ನು ಹತ್ತಿ ಆತ್ಮರಕ್ಷಣೆ ಮಾಡಿಕೊಳ್ಳೋದಾದರೆ, ಈ ಎಲ್ಲ ಬದಲಾವಣೆಗಳು ಏನಾದವೋ ಅವೆಲ್ಲ ಅಲ್ಲಲ್ಲಲ್ಲಲ್ಲೇ ತಟಸ್ಥ ಸ್ಥಿತಿಗೆ ಬಂದ್ಬಿಡುತ್ತವೆ. ಏನೂ ತೊಂದರೆ ಆಗಲ್ಲ. ಅಟ್ಟಿಸ್ಕೊಂಡ್ಬರ್ತಾ ಇರೋ ಹುಲಿ ಇದ್ದಕ್ಕಿದ್ದಂಗೆ ಮರೆಯಾಗ್ಬಿಡ್ತು ಅಂತ ಇಟ್ಕೊಳ್ಳಿ, ಆಗೇನಾಗುತ್ತೆ ನಿಮ್ಮ ಸ್ಥಿತಿ? ಆ ಬಾಸಲ್ಲಿ ಬರ್ತಾ ಇದ್ದಾನೆ ಅಂದರೆ ತಕ್ಷಣವೇ ನಿಮ್ಮ ಹೃದಯ ಬಡಿತ ಏರ್ತಾ ಇದ್ದರೆ, ಅಸಿಡಿಟಿ ಹೆಚ್ಚಾಗ್ತಾ ಇದ್ದರೆ, ಇಡೀ ದೇಹದ ಸ್ನಾಯುಗಳಲ್ಲಿ ಬಿಗುಪು ಕಂಡು ಬಂದರೆ, ಹೀಗೆ ನಿರಂತರವಾಗಿ ಒಂದಷ್ಟು ತಿಂಗಳು ಒಂದಷ್ಟು ವರ್ಷ ಆಯಿತು ಅಂತ ಭಾವಿಸೋಣ. ಆಗ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಅತಿರಕ್ತದ ಒತ್ತಡ ಆರಂಭ ಆಗಿರುತ್ತೆ, ಮಧುಮೇಹ ಆರಂಭವಾಗಿರುತ್ತೆ, ಅಸಿಡಿಟಿ ಹೈಪರ್ ಅಸಿಡಿಟಿ ಶುರುವಾಗಿರುತ್ತೆ, ಇಲ್ಲದೆ ಇರತಕ್ಕಂಥ ತಲೆನೋವು, ಸೊಂಟ ನೋವು, ಬೆನ್ನು ನೋವು ಎಲ್ಲವೂ ಬಂದಿರುತ್ತೆ. ಇಂತಹ ಸ್ಥಿತಿ ಇದೆಯಲ್ಲ, ಇಂತಹ ಸ್ಥಿತಿಯನ್ನು ಸಹಜ ಸ್ಥಿತಿಗೆ ತರೋದ್ರ ಜೊತೆಗೆ ಶಾಂತ ಮಟ್ಟಕ್ಕೆ ಕರ್ಕೊಂಡು ಹೋಗೋದು ಧ್ಯಾನ. ಧ್ಯಾನ ಅನ್ನುವಾಗ ಪ್ಯಾರಾಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನೋದು ಪ್ರಚೋದನೆಗೊಳ್ಳುತ್ತೆ. ಈ ಮನಸ್ಸು ಕ್ಷೋಭೆಗೊಳ್ಳೋದಕ್ಕೆ ಕಾರಣ ಅದು ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನೋದು.
ಈ ಸಿಂಪ್ಯಾಥೆಟಿಕ್ ಪ್ಯಾರಾಸಿಂಪ್ಯಾಥೆಟಿಕ್ ಅಂತ ನರಗಳ ಜಾಲ ಏನಿದೆ ಇದು ಆಟಾನಮಿಕ್ ನರ್ವಸ್ ಸಿಸ್ಟಮ್ ಸ್ವಯಂ ಚಾಲಿತ ನರ ವ್ಯವಸ್ಥೆ ಎನ್ನುವ ವ್ಯಾಪ್ತಿಯಲ್ಲಿ ಬರುತ್ತೆ ಹೆಸರೇ ಹೇಳುತ್ತೆ ಸ್ವಯಂ ಚಾಲಿತ ಅಂತ ಅಂದರೆ ಅವುಗಳ ಮೇಲೆ ನಮ್ಮ ನೇರ ನಿಯಂತ್ರಣ ಇಲ್ಲ ಅವುಗಳನ್ನು ನಿಯಂತ್ರಿಸಬೇಕಾದ್ರೆ ಕೇವಲ ಮನಸ್ಸಿಂದ ಸಾಧ್ಯ ಮನಸ್ಸು ಭೀತಿಗೊಂಡು ಹುಲಿ ತಿಂದು ಬಿಡುತ್ತೆ ಅಂತ ಭಾವಿಸಿದ್ರೆ ಆಗ ಈ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಪ್ರಚೋದನೆಗೆ ಒಳಗಾಗಿ ಇಡೀ ದೇಹದಲ್ಲಿ ಕ್ಷೋಭೆ ರೂಪುಗೊಳ್ಳುತ್ತೆ ಅದೇ ಮನಸ್ಸು ಚಿಂತಿಸಬೇಡ ಆರಾಮವಾಗಿರು ನೆಮ್ಮದಿಯಾಗಿರು ಅಂತ ಹೇಳ್ತಂದ್ರೆ ಪ್ಯಾರಾಸಿಂಪ್ಯಾಥೆಟಿಕ್ ನರಜಾಲ ಜಾಗೃತಿಗೊಂಡು ಇಡೀ ದೇಹ ಶಾಂತ ಸ್ಥಿತಿಗೆ ಬರುತ್ತೆ ಒಂದು ರೀತಿಯಾದ ಏಕಾಗ್ರತೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಬರುತ್ತೆ ಹಾಗಾಗಿ ಧ್ಯಾನ ಅಂದರೆ ನಮ್ಮ ದೈನಂದಿನ ಜಂಜಡಗಳಲ್ಲಿ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಏನೆಲ್ಲ ಹಾನಿಯನ್ನು ಮಾಡಿದೆ ಆ ಹಾನಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಸಹಜ ಸ್ಥಿತಿಯನ್ನು ಉಂಟು ಮಾಡುವಂಥ ನರಮಂಡಲ ನರಜಾಲ ಪ್ಯಾರಾಸಿಂಪ್ಯಾಥೆಟಿಕ್ ಅದನ್ನು ಪ್ರಚೋದಿಸುವ ತಂತ್ರವೇ ಧ್ಯಾನ ಧ್ಯಾನದ ವಿವರಣೆಗೆ ಹೆಚ್ಚು ಹೋಗೋದಿಲ್ಲ ಪ್ರಾಣಾಯಾಮ ಅಂತ ಹೇಳಿದೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ವಿಶೇಷವಾಗಿ ನಾನು ಹೇಳಬೇಕಾಗಿಲ್ಲ ಆದರೆ ಒಂದು ಸತ್ಯಾಂಶವನ್ನು ತಮ್ಮ ಗಮನಕ್ಕೆ ತರಬೇಕು ನಮ್ಮ ಬದುಕನ್ನು ಗಮನಿಸಿ ನೋಡಿ ಯಾವಾಗಲೂ ಮನಸ್ಸು ದೇಹವನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಏನಪ್ಪ ಇವನಿಷ್ಟು ತಲೆ ತಿಂತಿದ್ದಾನೆ ಯಾವಾಗ ಮುಗಿಸ್ತಾನೋ ಭಾಷಣನ ಹೋಗಿ ತಿಂಡಿ ತಿನ್ನೋಣ ಒಂದಷ್ಟು ಮೊಬೈಲ್ ನೋಡೋಣ ಹೀಗೆಲ್ಲ ಹೇಳ್ತಾ ಇರುತ್ತೆ ಮನಸ್ಸು ಮನಸ್ಸು ಹೇಳಿದಾಗೆ ದೇಹ ಕೇಳಬೇಕು ಆದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ದೇಹ ಹೇಳುವ ಹಾಗೆ ಮನಸ್ಸು ಕೇಳಬೇಕಾಗುತ್ತೆ ಉದಾಹರಣೆಗೆ ತುಂಬ ಹಸಿವಾಗೋಗಿದೆ ಹಸಿವಾದಾಗ ಹೋಗಿ ಊಟ ಮಾಡಲೇಬೇಕು ಇಲ್ಲವರೆ ಮಿದುಳು ಮನಸ್ಸು ಯಾವುದೂ ಕೆಲಸ ಮಾಡೋಲ್ಲ ಹಾಗೆ ಮಲಮೂತ್ರಗಳ ಒತ್ತಡ ತೀವ್ರ ಸ್ವರೂಪದಲ್ಲಿ ಕಾಡೋಕೆ ಶುರುವಾದಾಗ ದೇಹ ಹೇಳಿದ ಹಾಗೆ ಮನಸ್ಸು ಕೇಳಬೇಕಾಗುತ್ತೆ ಮಲ ಮೂತ್ರ ವಿಸರ್ಜನೆಗೆ ಅಣಿಯಾಗಬೇಕಾಗುತ್ತೆ ಅಂದರೆ ದೇಹ ಮನಸ್ಸನ್ನು ನಿಯಂತ್ರ ಮಾಡೋದು ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಇದು ನಮ್ಮ ಹಿರಿಯರಿಗೆ ಗೊತ್ತಿತ್ತು ಹಾಗಾಗಿ ಪ್ರಾಣಾಯಾಮ ಮಾಡಿ ಅಂತ ಹೇಳಿದ್ರು ಏನು ಮಾಡ್ತೇವೆ ಪ್ರಾಣಾಯಾಮದಲ್ಲಿ ನಮ್ಮ ಮನಸ್ಸನ್ನು ನಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸ್ತೇವೆ ಉಸಿರನ್ನು ಒಳಗೆ ತಗೋತೇವೆ ಉಸಿರನ್ನು ಹೊರಗೆ ಬಿಡ್ತೇವೆ ಆಗ ನಾವೇನು ಮಾಡಬೇಕು ಕೇವಲ ಆ ಎದೆಯ ಏರಿಳಿತ ಉಸಿರನ್ನು ತಗೊಳ್ಳೋದು ಬಿಡೋದು ಅದರ ಮೇಲೆ ಗಮನೀಕರಿಸಿರ್ಬೇಕು ಕೇಂದ್ರೀಕರಿಸಿರ್ಬೇಕು ಆರಂಭದಲ್ಲಿ ಕಷ್ಟ ಆದರೆ ಕ್ರಮೇಣ ಇದು ನಮಗೆ ಕರಗತವಾಗುತ್ತೆ ಶರೀರ ಏನು ಹೇಳ್ತಾ ಇದೆ ಹಾಗೆ ಮನಸ್ಸು ಕೇಳ್ತಾ ಇದೆ ಅಪರೂಪದ ಸ್ಥಿತಿ ಹಾಗಾಗಿ ಹಿರಿಯರು ಪ್ರಾಣಾಯಾಮವನ್ನು ಮಾಡಿ 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 ಪರೀಕ್ಷೆಗೆ ಹೋಗೋದಕ್ಕೆ ಮೊದಲು ಎಲ್ಲಿಲ್ದಿರೋ ಒತ್ತಡ ವಿದ್ಯಾರ್ಥಿಗಳಿಗೆ ನಾನು ಯಾವಾಗಲೂ ಹೇಳ್ತೇನೆ ವಿದ್ಯಾರ್ಥಿಗಳಿಗೆ ತುಂಬ ಒತ್ತಡ ಟೆನ್ಷನ್ ಆಗಿದೆಯಪ್ಪ ಅಲ್ಲಿ ಒಂದು ಕಡೆ ಮರದ ಕೆಳಗೆ ಕೂತ್ಕೋ ನಿನಗೆ ನೀನೇ ಪ್ರಾಣಾಯಾಮ ಒಂದು ನಿಮಿಷ ಮಾಡು ಸಾಕು ಒಂದು ನಿಮಿಷ ಮಾಡು ಆ ಸ್ಟ್ರೆಸ್ ಒತ್ತಡ ಟೆನ್ಷನ್ ಎಲ್ಲವೂ ನಿನಗೆ ಗೊತ್ತಿಲ್ಲದಿರೋ ಹಾಗೆ ಮಾಯವಾಗುತ್ತೆ ಮನಸ್ಸು ಪ್ರಶಾಂತವಾಗುತ್ತೆ ಹೋಗು ಬರಿ ಎಲ್ಲ ಉತ್ತರ ನಿನಗೆ ಹೊಳೆಯುತ್ತೆ ಹಾಗಾಗಿ ಈ ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣ ಪಡೆಯಬೇಕಾದರೆ ಪ್ರಾಣಾಯಾಮ ತುಂಬ ತುಂಬ ಸಹಾಯ ಮಾಡುತ್ತೆ ಇದರ ಜೊತೆಗೆ ಇಟ್ ಇನ್ಕ್ರೀಸಸ್ ವೈಟಲ್ ಕೆಪ್ಯಾಸಿಟಿ ಆಫ್ ಲಂಗ್ಸ್ ಇಟ್ ರೆಡ್ಯೂಸಸ್ ಕೊಲೆಸ್ಟ್ರಾಲ್ ಇಟ್ ಲೋವರ್ಸ್ ಬ್ಲಡ್ ಪ್ರೆಷರ್ ಇಟ್ ಸ್ಲೋ ಡೌನ್ಸ್ ಹಾರ್ಟ್ ರೇಟ್ ಆ್ಯಂಡ್ ಇಟ್ ರೆಗ್ಯುಲೇಟ್ adrenal and cortical functions and it keeps you calm idellavu saha aadhunika vigyana oppiruvanta vicharagalu hagagi avugalanna english alle nanu kottide inna yogasana mattu vyayama vyaktiya prakrutige anugunavagi ivugalanna madabekagutte yogasana dehavanna bahala ಒಂದು ರೀತಿಯಾದ ನಮ್ಯತೆಯನ್ನು ಫ್ಲೆಕ್ಸಿಬಿಲಿಟಿಯನ್ನು ಕಾದಿಟ್ಕೊಳ್ಳಿಕ್ಕೆ ತೀರಾ ಅಗತ್ಯವಾದದ್ದು ಹಾಗೆಯೇ ಯೋಗಾಸನ ಮಾಡುವಾಗ ಕೈಕಾಲುಗಳ ಶರೀರದ ಚಲನೆಯ ಮೇಲೆ ನಮ್ಮ ಗಮನವನ್ನು
ಏಕಾಗ್ರತೆಯನ್ನು ಕೇಂದ್ರೀಕರಿಸೋ ಕಾರಣ ಇವು ಸಹ ನಮ್ಮ ದೈನಂದಿನ ಜಂಜಡಗಳನ್ನು ನಿರ್ವೀರ್ಯಗೊಳಿಸೋಕೆ ತುಂಬ ಉಪಯುಕ್ತವಾದದ್ದು. ಹಾಗೆಯೇ ವ್ಯಾಯಾಮ. ವ್ಯಾಯಾಮ ಅಂದರೆ ಜಿಮ್ಮಿಗೆ ಹೋಗಿ ಡಂಬಲ್ಸ್ ಎತ್ತಬೇಕು, ತೂಕ ಎತ್ತಬೇಕು ಅಂತ ಏನಿಲ್ಲ. ಆರಾಮವಾಗಿ ನಡ್ಕೊಂಡು ಹೋದರೂ ಸಾಕು, ನಿಮ್ಮ ದೇಹಕ್ಕೆ ಅಗತ್ಯವಾದಂಥ ಎಂಡಾರ್ಫಿನ್ಗಳನ್ನು ಅದು ಬಿಡುಗಡೆ ಮಾಡುತ್ತೆ. ಎಂಡಾರ್ಫಿನ್ಸ್ ತಮಗೆ ಒಂದು ರೀತಿಯಾದ ಮನೆ ಕೆಲಸ. ಎಂಡಾರ್ಫಿನ್ಸ್ ಅಂದರೆ ಏನು, ಅವುಗಳ ಕೆಲಸ ಏನು, ಯಾವಾಗ ಹುಟ್ಟುತ್ತೆ, ಅವುಗಳ ಪ್ರಭಾವ ಏನು, ಯಾಕೆ ಎಂಡಾರ್ಫಿನ್ಗಳನ್ನು ನಾವು ಇಷ್ಟಪಡಬೇಕು, ಹೆಚ್ಚು ಹೆಚ್ಚು ಉತ್ಪಾದನೆ ಆಗುವ ಹಾಗೆ ಮಾಡಬೇಕು. ದಯವಿಟ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಪ್ರಸನ್ನ ಇಂದ್ರಿಯಗಳ ಬಗ್ಗೆ ತಿಳ್ಕೊಂಡ್ವಿ, ಪ್ರಸನ್ನ ಮನಸ್ಸಿನ ಬಗ್ಗೆ. ಎಲ್ಲಿದೆ ಮನಸ್ಸು? ಆಧುನಿಕ ವಿಜ್ಞಾನಕ್ಕೆ ಇದುವರೆಗೂ ಮನಸ್ಸು ಅನ್ನೋದು ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ಒಂದು ಗುಮಾನಿಯನ್ನಂತೂ ಆಧುನಿಕ ವೈದ್ಯಕೀಯ ಹೇಳುತ್ತೆ, ನಮ್ಮ ಮಿದುಳಲ್ಲಿ ತೊಗಟೆ ಅಂತ ಒಂದು ಭಾಗ ಇದೆ, ಇದನ್ನು ಕಾರ್ಟೆಕ್ಸ್ ಅಂತ ನಾವು ಕರಿತೇವೆ. ಈ ಕಾರ್ಟೆಕ್ಸೆಯಲ್ಲಿ ನರಕೋಶಗಳು 6 ಪದರಗಳಲ್ಲಿ ಜೋಡಣೆಯಾಗಿದೆಯಂತೆ. 6 ಪದರಗಳಲ್ಲಿ, 6 ಲೇಯರ್ಸ್. ಈ 6 ಪದರಗಳಲ್ಲಿ ಎಲ್ಲಿಯೋ ಒಂದು ಕಡೆ ಅಥವಾ ಈ 6 ಪದರಗಳಲ್ಲಿ ಈ ಮನಸ್ಸು ಅನ್ನೋದು ಇರಬಹುದು ಅಂತ ಹೇಳುತ್ತೆ ಆಧುನಿಕ ವಿಜ್ಞಾನ. ಭಾರತೀಯತೆ ಏನು ಹೇಳುತ್ತೆ ಇದರ ಬಗ್ಗೆ ನನಗೆ ಗೊತ್ತಿಲ್ಲ, ತಿಳಿದವರು ಹೇಳ್ಕೊಡಬಹುದು, ನನಗೆ ಕಲಿಯೋಕೆ ನಾನು ಸಿದ್ಧ. ಆದರೆ ಮನಸ್ಸಿನ ಶಕ್ತಿ ಸಾಮರ್ಥ್ಯವನ್ನು ನಮ್ಮ ಹಿರಿಯರು ಎಷ್ಟು ಸೊಗಸಾಗಿ ಗ್ರಹಿಸಿದ್ರು ಅನ್ನೋದಕ್ಕೆ ಇದೊಂದು ಮಾತು ಸಾಕು. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ. ಭವಬಂಧನದಲ್ಲಿ ನಮ್ಮನ್ನು ಸಿಲುಕಿಸೋದು ಮನಸ್ಸು, ಹಾಗೆಯೇ ಭವಬಂಧನದಿಂದ ಬಿಡುಗಡೆಗೊಳಿಸೋದು ಸಹ ನಮ್ಮ ಮನಸ್ಸೇ. ಮನಸ್ಸಿನ ವಿರಾಟ್ ಸಾಮರ್ಥ್ಯವನ್ನು ಈ ಅಮೃತ ಬಿಂದು ಉಪನಿಷತ್ತಿನ ಈ ಒಂದು ಮಾತು ಸಾಕಾಗುತ್ತೆ. ಆಸ್ ದ ಮೈಂಡ್ ಸೋ ದ ಮ್ಯಾನ್, ಬಾಂಡೇಜ್ ಆರ್ ಲಿಬರೇಷನ್ ಆರ್ ಇನ್ ಯುವರ್ ಓನ್ ಮೈಂಡ್. ಯದ್ಭಾವಂ ತದ್ಭವತಿ, ಭಗವಾನ್ ಬುದ್ಧ ಹೇಳಿದಂಥ ಮಾತು. ಯದ್ಭಾವಂ, ನಿಮ್ಮ ಮನಸ್ಸು ಏನು ಭಾವಿಸುತ್ತೋ ಹಾಗೇ ನಡೆಯುತ್ತೆ ಅಂತ ಬುದ್ಧ ಹೇಳಿದ. ಇಲ್ಲಿ ನಮ್ಮ ಉಪನಿಷತ್ತು ಅದೇ ಮಾತನ್ನು ಹೇಳ್ತಾ ಇದೆ, ಅನೇಕ ಪಾಶ್ಚಾತ್ಯರು ಹೇಳ್ತಾರೆ, ಹಾಗೆಯೇ ಆಧುನಿಕ ವೈದ್ಯಕೀಯವು ಈ ಮಾತನ್ನು ಒಪ್ಪುತ್ತೆ. ಹಾಗಾಗಿ ಮನಸ್ಸು ಪ್ರಸನ್ನವಾಗಿರಬೇಕು. ಆತ್ಮ ಎಂದರೆ ಏನು? ಪ್ರಸನ್ನ ಆತ್ಮ ಅನ್ನೋ ಶಬ್ದವನ್ನು ಬಳಸಿದ್ದೆ. ಆತ್ಮ ಇದು ವಿಜ್ಞಾನಕ್ಕೆ ನಿಲುಕದ ವಿಚಾರ. ವೈಜ್ಞಾನಿಕವಾಗಿ ಆತ್ಮವನ್ನು ಯಾರಾದರೂ ವರ್ಣಿಸಿದ್ದಾರಾ? ನನಗೆ ಗೊತ್ತಿಲ್ಲದೆ ಇರುವಂಥದ್ದು. ಆದರೆ ಆತ್ಮ ಅಂದರೆ ಏನು ಅನ್ನೋ ಪ್ರಶ್ನೆಯಂತೂ ಖಂಡಿತ ನಮ್ಮ ಮುಂದೆ ಸುಳಿಯುತ್ತೆ. ನಾನು ತಿಳ್ಕೊಂಡ ಹಾಗೆ ನನ್ನ ಸೀಮಿತ ತಿಳುವಳಿಕೆಯ ಅನ್ವಯ ಶರೀರದ ಕೆಲಸ ಕಾರ್ಯಗಳನ್ನು ನಡೆಸೋದಕ್ಕೆ ಅಗತ್ಯವಾದಂಥ ಮೂಲಭೂತ ಶಕ್ತಿ ಎನರ್ಜಿ ಯಾವುದಿದೆ, ಬಹುಶಃ ಅದುವೇ ಆತ್ಮ ಅಂತ ನನ್ನ ಒಂದು ತಿಳುವಳಿಕೆ. ಬ್ರಹ್ಮಾಂಡ ಸ್ಫೋಟದ ಮೂಲ ಶಕ್ತಿಯ ಒಂದು ಕಣ ಈ ಆತ್ಮ ನಾವು. ಹೌದಾ? ಏನು ಹಾಗಂದರೆ, ಬ್ರಹ್ಮಾಂಡ ಸ್ಫೋಟ ಬಿಗ್ ಬ್ಯಾಂಗ್ ಅಂತ ಹೇಳಿದ್ರಲ್ಲ, ಅದಕ್ಕೂ ಆತ್ಮಕ್ಕೂ ಏನು ಸಂಬಂಧ? ಸರಳವಾದ ವಿವರಣೆ. ಆಧುನಿಕ ವಿಜ್ಞಾನ ಒಪ್ಪಿದೆ, ಇಡೀ ಬ್ರಹ್ಮಾಂಡ, ನಮ್ಮ ಭೂಮಿಯನ್ನು ಒಳಗೊಂಡು, ಸೂರ್ಯನನ್ನು ಒಳಗೊಂಡು, ಎಲ್ಲ ಗ್ರಹ ನಕ್ಷತ್ರ ತಾರೆಗಳನ್ನು ಒಳಗೊಂಡು, ಇಡೀ ನೀಹಾರಿಕೆ, ಇಡೀ ಗ್ಯಾಲಕ್ಸಿ, ಇಡೀ ನೆಬುಲಾ ಎಲ್ಲವೂ ಸಹ 92 ಧಾತುಗಳಿಂದ ರೂಪುಗೊಂಡಿದೆ. 92 ಎಲಿಮೆಂಟ್ಸ್. ಈ 92 ಎಲಿಮೆಂಟ್ಸ್ 92 ಧಾತುಗಳಲ್ಲಿ 59 ಧಾತುಗಳನ್ನು ವಿವಿಧ ಪ್ರಮಾಣದಲ್ಲಿ ಸೇರಿಸಿ ಈ ಮನುಷ್ಯನ ದೇಹ ನಿರ್ಮಾಣಗೊಂಡಿದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಇಡೀ ಬ್ರಹ್ಮಾಂಡವನ್ನು ರೂಪಿಸಿರುವಂಥ ಪರಮಾಣುಗಳು ಏನಿವೆ, ಧಾತುಗಳು ಏನಿವೆ, 92 ಧಾತುಗಳಲ್ಲಿ 59 ಧಾತುಗಳು ಸೇರಿಕೊಂಡು ಈ ಶರೀರ ಅನ್ನೋದು ನಿರ್ಮಾಣವಾಗಿದೆ. ಅಂದರೆ ಬ್ರಹ್ಮಾಂಡ ಸ್ಫೋಟಕ್ಕೆ ಕಾರಣವಾದಂಥ, ಗ್ರಹ ನಕ್ಷತ್ರ ತಾರೆಗಳ ಉತ್ಪಾದನೆಗೆ ಕಾರಣವಾದಂಥ,
ಯಾವ ಒಂದು ಶಕ್ತಿ ಇತ್ತು, ಸೂರ್ಯನು ಅಸ್ತಿತ್ವಕ್ಕೆ ಬರಲಿಕ್ಕೆ ಯಾವ ಶಕ್ತಿ ಕಾರಣವಾಗಿತ್ತು, ಭೂಮಿ ಅಸ್ತಿತ್ವಕ್ಕೆ ಬರೋಕೆ, ಭೂಮಿಯ ಮೇಲೆ ಇರ್ತಕ್ಕಂಥ ಜೀವರಾಶಿ ಅಸ್ತಿತ್ವಕ್ಕೆ ಬರೋದಿಕ್ಕೆ, ನಾನು ನೀವು ಅಸ್ತಿತ್ವ ಬರೋದಿಕ್ಕೆ ಬಹುಶಃ ಆ ಮೂಲ ಶಕ್ತಿಯೇ ಕಾರಣ. ಹೀಗೆ ಕಾರಣ, ಮುಂದೆ ಅದರ ಬಗ್ಗೆ ವಿವರವಾಗಿ ನಾವು ಚರ್ಚಿಸೋಣ, ಚರ್ಚೆ ಮಾಡೋಣ. ಹಾಗಾಗಿ ಆತ್ಮ ಅನ್ನೋದು ಶರೀರದಲ್ಲಿ ಎಲ್ಲಿದೆ ಅಂತ ಕೇಳ್ತಂದ್ರೆ ಗೊತ್ತಿಲ್ಲ ನಮಗೆ. ಆದರೆ ವಿಜ್ಞಾನಿಗಳ ಒಂದು ಪರಿಕಲ್ಪನೆ ಏನು ಅಂದರೆ, ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲೂ ಇದೆ. ಇದನ್ನ ಕಾನ್ಶಿಯಸ್ನೆಸ್ ಅನ್ನೋ ಶಬ್ದ ಬಳಸ್ತಾರೆ, ಆತ್ಮ ಅನ್ನೋ ಶಬ್ದ ಬಳಸಲ್ಲ. ಆ ಕಾನ್ಶಿಯಸ್ನೆಸ್ ಅಂದರೆ ಆತ್ಮ ಇರಬಹುದಾ ಅನ್ನೋ ಒಂದು ವಿಚಾರ ನನ್ನನ್ನು ಕಾಡ್ತಾ ಇದೆ. ಪ್ರತಿಯೊಂದು ಜೀವಕೋಶದಲ್ಲಿ, ಪ್ರತಿಯೊಂದು ಪರಮಾಣುವಲ್ಲೂ ಈ ಆತ್ಮ ಅಥವಾ ಮೂಲಭೂತ ಶಕ್ತಿ ಅಥವಾ ಬ್ರಹ್ಮಾಂಡ ಶಕ್ತಿ ಇರಬೇಕು. ಎರಡನೇ ನಿಯಮದ ಬಗ್ಗೆ ಚರ್ಚೆ ಮಾಡೋಣ, ತ್ರಿದೋಷಗಳ ಸಮತೋಲನ ಇರಬೇಕು. ಹೀಗೆ ಹೇಳ್ತಾರೆ ಸುಶ್ರುತ ಮಹರ್ಷಿಗಳು. ತ್ರಿದೋಷ ಅಂದರೆ ಏನು? ಇದು ಸಂಸ್ಕೃತ ಪಾರಿಭಾಷಿಕ ಶಬ್ದ, ಅದರಲ್ಲೂ ವೈದ್ಯಕೀಯ ಶಬ್ದ, ಸಾಮಾನ್ಯ ಜನರಿಗೆ ಅರ್ಥ ಆಗದೇ ಇರುವಂತ ಶಬ್ದ. ಇದನ್ನ ವಿವರಿಸಲಿಕ್ಕೆ ಸಾಧ್ಯವ? ಶರೀರ ರಚನೆಗೆ ಕಾರಣ ಪಂಚಭೂತಗಳು ಅಂತ ನಾವೆಲ್ಲ ಒಪ್ಪಿದ್ದೇವೆ. ನಮ್ಮ ಭಾರತೀಯ ಧರ್ಮ, ನಮ್ಮ ಸನಾತನ ಸಂಸ್ಕೃತಿ ಒಪ್ಪಿದೆ. ಆ ಪಂಚಭೂತಗಳು ಆಕಾಶ, ವಾಯು, ತೇಜಸ್, ಜಲ ಮತ್ತು ಪೃಥ್ವಿ. ಆಧುನಿಕ ವಿಜ್ಞಾನ ಏನು ಹೇಳುತ್ತೆ, ಈ ಐದು ಹೆಸರುಗಳನ್ನು ಹೇಳೋ ಬದಲು 92 ಧಾತುಗಳು ಅಂತ ಹೇಳುತ್ತೆ, ಅಷ್ಟೇ ವ್ಯತ್ಯಾಸ. ತ್ರಿದೋಷಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎರಡೂ ಪರಿಕಲ್ಪನೆ ನಿಮ್ಮ ಮನಸ್ಸಲ್ಲಿರಲಿ. 92 ಧಾತುಗಳು ಅಂತ ಹೇಳಿದ್ರು, ಆ 92 ಧಾತುಗಳಲ್ಲಿ ಅವುಗಳನ್ನು ಐದು ಗುಂಪುಗಳಲ್ಲಿ ವಿಂಗಡಿಸಿದ್ದಾರೆ ನಮ್ಮ ಹಿರಿಯರು. ಈ ಪಂಚಭೂತಗಳ ವಿವಿಧ ಸಂಯೋಜನೆಯಿಂದ ಮೂರು ರೀತಿಯ ಶರೀರಗಳು ರಚನೆಯಾಗಿವೆ. ಆ ಮೂರು ರೀತಿಯ ಶರೀರಗಳು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಕೆಲಸಗಳನ್ನು ಮಾಡುತ್ತವೆ. ಹಾಗಾಗಿ ತ್ರಿದೋಷ ಅಂದರೆ ಮೂರು ರೀತಿಯ ಶರೀರ, ಮೂರು ರೀತಿಯ ಶರೀರ ಕೆಲಸ ಕಾರ್ಯಗಳು ಅಂತ ನಾವು ಹೇಳಬಹುದು. ಆ ತ್ರಿದೋಷಗಳು ಯಾವುದು? ವಾತ, ಪಿತ್ತ, ಕಫ. ಏನು ಹಾಗಂದರೆ, ಕಫ ಅಂದರೆ ಕೆಮ್ಮದ್ರೆ ಬರುತ್ತಲ್ಲ, ಆ ಕಫದ ಬಗ್ಗೆ, ಸ್ಫೂಟಂ ಬಗ್ಗೆ, ಫ್ಲೆಮ್ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ಇದು ಶರೀರ ಪ್ರಕೃತಿ, ಶರೀರ ಕೆಲಸ ಮಾಡುವ ವಿಧಾನ, ಅದು ಕಫ. ವಾತ, ಪಿತ್ತ, ಕಫ, ಇದು ಇಡೀ ಶರೀರದ ಬಗ್ಗೆ, ಅಂದರೆ ಅನಾಟಮಿ ಬಗ್ಗೆ, ಇಡೀ ಶರೀರದ ಕೆಲಸ ಕಾರ್ಯಗಳ ಬಗ್ಗೆ, ಅಂದರೆ ಫಿಸಿಯಾಲಜಿ ಬಗ್ಗೆ ಹೇಳುವಂಥ ಮಾತು. ಮನುಷ್ಯನ ಶರೀರವನ್ನು ವಾತ, ಪಿತ್ತ, ಕಫ ಅಂತ ಮೂರು ಭಾಗಗಳಾಗಿ ವಿಂಗಡಿಸಿ ಅವರ ಶರೀರದಲ್ಲಿ ಆಗುವ ಫಿಸಿಯಾಲಜಿ ಮೂರು ರೀತಿಯಲ್ಲಿ ನಡೆಯುತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಇದಕ್ಕೆ ವೈಜ್ಞಾನಿಕ ಆಧಾರ ಉಂಟಾ? ನನಗೆ ಗೊತ್ತಿಲ್ಲ, ಇದ್ರೆ ತಾವು ನನಗೆ ಖಂಡಿತ ತಿಳಿಸ್ಕೊಡಿ. ಇವನ್ನ ತ್ರಿದೋಷಗಳು ಅಂತ ನಾವೇನು ಹೇಳ್ತೇವೆ, ಈ ತ್ರಿದೋಷಗಳ ನಡುವೆ ಯಾವಾಗಲೂ ಸಮತೋಲನೆ ಇರಬೇಕು ಅಂತ ಹೇಳ್ತಾರೆ ಸುಶ್ರುತ ಮಹರ್ಷಿಗಳು. ಆಗ ನಾವು ಆರೋಗ್ಯವಾಗಿ ಇರ್ತೇವೆ. ಈ ತ್ರಿದೋಷಗಳ ನಡುವೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ, ಅಸಮತೋಲನ ಉಂಟಾದರೆ ಆಗ ಅನಾರೋಗ್ಯ ಉಂಟಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ನೋಡಿ, ವಾತ ಪ್ರಕೃತಿ ಬರಬೇಕಾದ್ರೆ ಆಕಾಶ ಮತ್ತು ವಾಯು ಸೇರಬೇಕು, ಪಿತ್ತ ತೇಜಸ್ಸು ಮತ್ತು ಜಲದಿಂದ, ಕಫ ಜಲ ಮತ್ತು ಪೃಥ್ವಿ ಭೂಮಿ ತತ್ವದಿಂದ ರೂಪುಗೊಳ್ಳುತ್ತೆ. ವಾತ ಪ್ರಕೃತಿ ಯಾರಿಗಿದೆ ಅವರಲ್ಲಿ ರಾಜಸ ಗುಣಗಳು ಹೆಚ್ಚು, ಯಾರಿಗೆ ಪಿತ್ತ ಪ್ರಕೃತಿ ಅಧಿಕವಾಗಿದೆ ಅವರಲ್ಲಿ ಸತ್ವಗುಣಗಳು ಹೆಚ್ಚು, ಯಾರಲ್ಲಿ ಕಫ ಪ್ರಕೃತಿ ಅಗತ್ಯವಾಗಿದೆ ಅವರಲ್ಲಿ ತಾಮಸಿಕ ಗುಣ ಹೆಚ್ಚು. ಅಂದರೆ ಒಬ್ಬ ವ್ಯಕ್ತಿ 100ಕ್ಕೆ 100ರಷ್ಟು ವಾತ ಆಗಿರ್ತಾನ, ಪಿತ್ತ ಪ್ರಕೃತಿ ಇರುತ್ತಾ, ಕಫ ಪ್ರಕೃತಿ ಇರುತ್ತಾ ಅಂದರೆ ಇಲ್ಲ. ವಾಸ್ತವದಲ್ಲಿ ಒಬ್ಬ ಮನುಷ್ಯ ಅಂತ ತಗೊಂಡ್ರೆ ಅವನಲ್ಲಿ ಈ ಮೂರೂ ಪ್ರಕೃತಿಗಳು ಇರುತ್ತವೆ. ಪ್ರಧಾನವಾಗಿ ಯಾವ ಪ್ರಕೃತಿ ಅನ್ನೋದರ ಮೇಲೆ ಆತನ ಒಂದು ವ್ಯಕ್ತಿತ್ವ ನಿರ್ಣಯ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಏನು ಹಾಗಂದರೆ ಅದರ ಬಗ್ಗೆ ನೋಡೋಣ. ಗರ್ಭಜ ಮತ್ತು ಜಾತಜ ಅನ್ನೋ ಎರಡು ಶಬ್ದಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಪ್ರಕೃತಿಗಳ ದೋಷಗಳ ತ್ರಿದೋಷಗಳು ಅಂತ ಏನು ಹೇಳಿದ್ವಿ ಅವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಎರಡು ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳೋಣ. ಗರ್ಭಜ ಮತ್ತು ಜಾತಜ. ಗರ್ಭಜ ಅಂದ್ರೇನು? ಹುಟ್ಟಿನಿಂದ, ಜನ್ಮದತ್ತ. ಜಾತಜ ಅಂದರೆ ಹುಟ್ಟಿದ ಮೇಲೆ. ಈ ಅರ್ಥಗಳು ಬರುತ್ತೆ ಸ್ಥೂಲವಾಗಿ.
ಗರ್ಭಜ ಇನ್ನೊಂದು ಜಾತಜ ಈ ಎರಡು ಚಿತ್ರಗಳು ಬಹಳ ಸ್ಪಷ್ಟವಾಗಿ ತಮಗೆ ಗೊತ್ತಾಗ್ತಾ ಇದೆ ಗರ್ಭಜ ಅಂತ ಹೇಳ್ತಂದ್ರೆ ಗರ್ಭದಲ್ಲಿ ಇರುವಾಗಲೇ ಇದನ್ನ ನಾವು ನೇಚರ್ ಅಂತ ಕರೀತೇವೆ ಜಾತಜ ಅಂದ್ರೆ ಇದನ್ನ ನರ್ಚರ್ ಅಂತ ಕರೀತೇವೆ ಹುಟ್ಟಿನಿಂದ ನಮ್ಮ ದೇಹದಲ್ಲಿ ಬರುವಂತದ್ದು ಯಾವುದು ಅಂತ ಹೇಳ್ತಂದ್ರೆ ಅದು ನಮ್ಮ ಕ್ರೋಮೋಸೋಮ್ಸ್ ನಮ್ಮ ವಂಶವಾಹಿಗಳು ನಮ್ಮ ಜೀನ್ಸ್ಗಳು ಇವು ಗರ್ಭಜ ಜನ್ಮದತ್ತವಾಗಿ ಬರುವಂತ ವಿಚಾರಗಳು ಹಾಗಾಗಿ ಈ ತ್ರಿದೋಷಗಳು ಅಂತ ಏನು ಹೇಳಿದ್ವಿ ಆ ತ್ರಿದೋಷಗಳು ರೂಪುಗೊಳ್ಳೋದಿಕ್ಕೆ ಶೇಕಡಾ 50ರಷ್ಟು ಕಾರಣ ನಮ್ಮ ಜನ್ಮ ನಮ್ಮ ಹಿರಿಯರು ನಮ್ಮ ಹೆತ್ತವರು ನಮ್ಮ ಕ್ರೋಮೋಸೋಮ್ಸ್ ನಮ್ಮ ವಂಶವಾಹಿಗಳು ತಂದೆಯಿಂದ ಅರ್ಧ ಕ್ರೋಮೋಸೋಮ್ಗಳು ಬಂದರೆ ತಾಯಿಯಿಂದ ಅರ್ಧ ಕ್ರೋಮೋಸೋಮ್ಗಳು ಬಂದು ಜೀವ ರೂಪುಗೊಳ್ಳೋದು ನಮಗೆ ಗೊತ್ತಿರುವಂತಹ ವಿಚಾರ ಇನ್ನು ಜಾತಜ ಜಾತಜ ಅಂದರೆ ಒಂದು ಮಗು ಬೆಳೆಯುವಂಥ ಪರಿಸರ ಮನೆಯ ಪರಿಸರ ಆ ಮಗು ಎಂತಹ ಆಹಾರ ಪದಾರ್ಥಗಳನ್ನು ಸೇವಿಸುತ್ತೆ ಆ ಮಗುವಿನ ಜೀವನ ಶೈಲಿ ಏನು ಆ ಮಗು ಯಾವ ಯಾವ ರಾಸಾಯನಿಕ ವಿಷವಸ್ತುಗಳಿಗೆ ತುತ್ತಾಗ್ತಾ ಇದೆ ಯಾವ ಯಾವ ಸೂಕ್ಷ್ಮ ಜೀವಿಗಳಿಗೆ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಕ್ಲಮೈಡೆ ರಿಕೆಟ್ಸಿಯೆ ಫಂಗಸ್ ಎಲ್ಲ ರೋಗ ಜನಕ ಜೀವಿಗಳಿಗೆ ತುತ್ತಾಗ್ತಾ ಇದೆಯಾ ಇವೆಲ್ಲವೂ ಸೇರಿ ಮಗುವಿನ ಜಾತಜ ಅಂದರೆ ಶೇಕಡ ಉಳಿದರಷ್ಟು ಪ್ರಕೃತಿ ಏನಿದೆ ಅದನ್ನು ನಿರ್ಣಯಿಸುತ್ತೆ ಈ ಜಾತಜ ಮನಸ್ಸಿನ ವ್ಯಾಪಾರಗಳನ್ನು ನಿರ್ಣಯಿಸುತ್ತೆ ನಮ್ಮ ಪರಿಸರವನ್ನು ನಿರ್ಣಯಿಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಪಿಜೆನೆಟಿಕ್ಸ್ ಅಂತಕ್ಕಂಥ ಒಂದು ಹೊಸ ವಿಜ್ಞಾನ ಶಾಖೆ ಆರಂಭವಾಗಿದೆ ದಯವಿಟ್ಟು ಈ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಸೂಕ್ಷ್ಮವಾಗಿ ಹೇಳ್ತೇನೆ ಎಪಿಜೆನೆಟಿಕ್ಸ್ ಮತ್ತು ಈ ಜಾತಜ ನಡುವೆ ಇರತಕ್ಕಂಥ ಸಂಬಂಧ ಏನು ಅಂತ ಈಗ ಯುವಕರನ್ನ ತಗೊಳ್ಳೋಣ ಹದಿಹರೆಯಕ್ಕೆ ಬರ್ತಾ ಇದ್ದಾನೆ ಹುಡುಗ ಹದಿಹರೆಯಕ್ಕೆ ಬರ್ತಾ ಇದ್ದಾಗೇನೆ ಮೀಸೆ ಬೆಳೆಯಕ್ಕೆ ಶುರುವಾಗುತ್ತೆ ಅರೆ ಹದಿಹರೆಯಕ್ಕೆ ಬರ್ತಾ ಇದ್ದಾಗೆ ಮೀಸೆ ಮೊಳೆಯಕ್ಕೆ ಶುರುವಾಯ್ತಲ್ಲ ಆದರೆ ಮೀಸೆ ಮೊಳೆಯೋಕ್ಕೆ ಕಾರಣವಾಗಿದ್ದಂಥ ಜೀವಕೋಶ ಅವನ ಹುಟ್ಟಿನಿಂದಲೂ ಇತ್ತು ಆದರೆ ಯಾಕೆ ಮೀಸೆ ಬೆಳೆಸಲಿಲ್ಲ ಆಗ ಯಾಕೆ ಅಂದರೆ ಆ ಮೀಸೆ ಮೊಳೆಯೋದಿಕ್ಕೆ ಬೇಕಾಗುವಂಥ ಹಾರ್ಮೋನನ್ನು ನಿಯಂತ್ರಿಸುವಂಥ ಜೀನ್ಸ್ ಏನಿದೆ ಇದನ್ನು ಒಂದು ಬೀಗ ಅಂತ ಇಟ್ಕೊಳ್ಳಿ ಆ ಬೀಗ ಮುಚ್ಚಿತ್ತು ತೆಗೆದಿರಲಿಲ್ಲ ಆದರೆ ಹದಿಹರೆಯ ಅಂತ ಬರ್ತಾ ಇದ್ದ ಹಾಗೆ ಆ ಬೀಗವನ್ನು ಬೀಗದ ಕೈ ತೆಗೆದು ಬಿಡುತ್ತೆ ತೆಗೆದು ಕೂಡಲೇ ಆ ಹಾರ್ಮೋನ್ ಉತ್ಪಾದನೆಯಾಗುತ್ತೆ ಅಲ್ಲಿಯವರೆಗೂ ಸುಪ್ತವಾಗಿ ಇದ್ದಂಥ ಮೀಸೆಯನ್ನು ಮೊಳೆಸುವ ಆ ಜೀವಕೋಶ ಜಾಗೃತವಾಗಿ ಮೀಸೆ ಹುಟ್ಟೋದಕ್ಕೆ ಕಾರಣವಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಅಸಂಖ್ಯ ಗಡಿಯಾರಗಳಿವೆ ಕೀ ಕೊಟ್ಟಿರೋ ಗಡಿಯಾರಗಳು 9 ಗಂಟೆಗೆ ಕೀ ನೀವು ಕೊಟ್ಟಿದ್ರೆ 9 ಗಂಟೆಗೆ ಸರಿಯಾಗಿ ಅಲಾರಾಮ್ ಹೊಡೆಯುತ್ತೆ ಹಾಗೆ ನಮ್ಮ ದೇಹದಲ್ಲಿ ಸಹಸ್ರಾರು ಗಡಿಯಾರಗಳಿವೆ ಈ ಗಡಿಯಾರಗಳನ್ನು ಕಾಲಕ್ಕೆ ಸರಿಯಾಗಿ ಅವು ಜಾಗೃತಗೊಂಡ್ರೆ ಚಿಂತೆ ಇಲ್ಲ ಆದರೆ ನಮ್ಮ ಜಾತಜ ಲಕ್ಷಣಗಳು ನಮ್ಮ ಮನೆಯ ಪರಿಸರ ನಮ್ಮ ಆಹಾರ ನಮ್ಮ ಜೀವನ ಶೈಲಿ ನಮ್ಮ ವಿಷಗಳು ನಮ್ಮ ರೋಗಗಳು ಇವೆಲ್ಲ ಬೇಗ ಜಾಗೃತಗೊಳಿಸುತ್ತವೆ ಇವುಗಳನ್ನು ಹಾಗಾಗಿ ಕೆಲವು ರೋಗಗಳು ಬಹಳ ಬೇಗ 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 ಕಂಡು ಬರುತ್ತೆ 25-30 ವರ್ಷದವನಿಗೆ ಅತಿರಕ್ತದ ಒತ್ತಡ ಮಧುಮೇಹ ಹೃದಯಾಘಾತದಿಂದ ಸಾಯ್ತಾರೆ ಈ ಬಗ್ಗೆ ಅಧ್ಯಯನ ಮಾಡುವ ಆಧುನಿಕ ವೈದ್ಯಕೀಯ ಶಾಖೆಯನ್ನು ಎಪಿಜೆನೆಟಿಕ್ಸ್ ಅಂತ ನಾವು ಕರಿತೇವೆ ತ್ರಿದೋಷಗಳ ನಿರ್ಧಾರ ಗರ್ಭಜ ಮತ್ತು ಜಾತಜ ಇಂದ ಆಗುತ್ತೆ ಜಾತಜದಲ್ಲಿ ದೈನಂದಿನ ಬದುಕಿನ ಪ್ರಭಾವ ಇದರ ಬಗ್ಗೆ ಹೇಳಿದ್ದೇನೆ ಈ ಪ್ರಕೃತಿ ವಿಕೃತಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದೊಂದು ಚಿತ್ರ ತಮ್ಮ ಬಳಿ ಇರುತ್ತೆ ನಿಧಾನಕ್ಕೆ ಇದನ್ನು ತಾವು ಆಲೋಚನೆ ಮಾಡಬಹುದು ಒಬ್ಬ ವ್ಯಕ್ತಿ ಅಂತ ಹೇಳುತ್ತಂದರೆ ಅವನಲ್ಲಿ ಈ ಮೂರೂ ದೋಷಗಳು ಸಮನಾಗಿರಬೇಕು ಸಮದೋಷ ಅಂತ ಹೇಳುತ್ತೆ ಈ ಮೊದಲನೇ ಚಿತ್ರ ವಾತ ಪಿತ್ತ ಕಫ ಮೂರು ಸಮಬಣ್ಣದಲ್ಲಿದೆ ವಾತದೋಷ ಇರತಕ್ಕಂಥ ವ್ಯಕ್ತಿಯಲ್ಲಿ ವಾತ ಪ್ರಭಾವ ಹೆಚ್ಚಿರುತ್ತೆ ಪಿತ್ತ ಮತ್ತು ಕಫ ಕಡಿಮೆ ಇರುತ್ತೆ ಹೀಗೆ ಯಾವುದು ಹೆಚ್ಚಿದೆಯೋ ಅದು ಕಂಡು ಬರುತ್ತೆ ರೋಗಗಳಲ್ಲಿ ಇವುಗಳ ನಡುವೆ ಅಸಮತೋಲನ ಉಂಟಾಗುತ್ತೆ ಅವುಗಳ ನಡುವೆ ಸಮತೋಲನವನ್ನು ಉಂಟು ಮಾಡಿದ್ರೆ
ಆಗ ಆರೋಗ್ಯ ದೊರೆಯುತ್ತೆ ಅಂತ ಹೇಳುತ್ತೆ ಈ ಪ್ರಕೃತಿ ವಿಕೃತಿ ಎನ್ನುವ ಈ ಒಂದು ವಿಚಾರ. ಮೂರನೆಯ ನಿಯಮಕ್ಕೆ ಬರ್ತಾ ಇದ್ದೇನೆ. ಅಗ್ನಿಯ ಸಮತೋಲನ ಅಂತ ಹೇಳ್ತಾರೆ. ಅಗ್ನಿ ಅಂದರೆ ಜಠರಾಗ್ನಿ, ಹೈಡ್ರೋಕ್ಲೋರಿಕ್ ಆಸಿಡ್, ಗ್ಯಾಸ್ಟ್ರಿಕ್ ಜ್ಯೂಸ್, ಜಠರಾಮ್ಲ, ಆಮ್ಲದ ಜೊತೆಯಲ್ಲಿ ಉತ್ಪಾದನೆಯಾಗುವ ನಾನಾ ಕಿಣ್ವಗಳು, ಎನ್ಝೈಮ್ಸ್, ಇವೆಲ್ಲವನ್ನು ಅಗ್ನಿ ಅಥವಾ ಜಠರಾಗ್ನಿ ಅನ್ನೋ ಹೆಸರಲ್ಲಿ ಸೂಚಿಸ್ತಾರೆ. ರೋಗ ತೀವ್ರವಾಗೋದಿಕ್ಕೆ, ರೋಗ ಉತ್ಪಾದನೆ ಆಗೋದಿಕ್ಕೆ ರೋಗ ಮೂಲ ಏನಪ್ಪಾ ಅಂದರೆ ತೀವ್ರಾಗ್ನಿ ಮತ್ತು ಮಂದಾಗ್ನಿ ಕಾರಣ. ಅತಿಯಾದ ಆಮ್ಲ ಅಗ್ನಿ ಉತ್ಪಾದನೆಯಾಯಿತು ಅಂದರೆ ಅಸಿಡಿಟಿ ಇತ್ಯಾದಿ ಸಮಸ್ಯೆಗಳು ತಲೆದೋರುತ್ತೆ. ಅದೇ ಅಗ್ನಿ ಜಠರಾಗ್ನಿ ಜಠರಾಮ್ಲ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ ಅಂದರೆ ಜೀರ್ಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೋಗಗಳು ಕಂಡುಬರುತ್ತೆ. ಒಂದು ಸಲ ಜೀರ್ಣಾಂಗಗಳಿಗೆ ರೋಗ ಬಂದರೆ, ಆಹಾರ ಪೋಷಕಾಂಶಗಳು ಸರಿಯಾಗಿ ಪೂರೈಕೆ ಆಗದಿದ್ದರೆ ಶರೀರದ ಎಲ್ಲ ಭಾಗಗಳು ಆ ಕಷ್ಟವನ್ನು ಆ ನಷ್ಟವನ್ನು ಅನುಭವಿಸುತ್ತವೆ. ಹಾಗಾಗಿ ಜಠರಾಗ್ನಿ ತುಂಬ ಮುಖ್ಯವಾದದ್ದು. ನಮ್ಮ ತ್ರಿದೋಷವನ್ನು ನಿರ್ಧರಿಸೋದಕ್ಕೆ ಈ ಜಠರಾಗ್ನಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ತ್ರಿದೋಷಗಳ ನಡುವೆ ಹೆಚ್ಚು ಕಡಿಮೆ ಆದಾಗ ಆಹಾರ ಪದ್ಧತಿಗೆ ಹೆಚ್ಚು ಗಮನವನ್ನು ಕೊಟ್ಟು ಇವುಗಳನ್ನು ಸಮತೋಲನಕ್ಕೆ ತರ್ತಾರೆ. ಹಸಿವಾದಾಗ ಮಾತ್ರ ನಾವು ಆಹಾರವನ್ನು ಸೇವಿಸಬೇಕು. ಸ್ವಚ್ಛವಾಗಿರುವ ಆಹಾರ, ತಾಜಾ ಆಹಾರ, ಬಿಸಿ ಆಹಾರ ಹಾಗೂ ಲಘುವಾದ ಆಹಾರವನ್ನು ಹಿತಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಜಠರಾಗ್ನಿಯೂ ಸಹ ಹಿತಮಿತ ಪ್ರಮಾಣದಲ್ಲಿ ಪ್ರಚೋದನೆಗೊಂಡು ನಮ್ಮ ಆರೋಗ್ಯವನ್ನು ಹಿತವಾಗಿ ಇಡುತ್ತೆ. ಹಾಗಾಗಿ ಅಗ್ನಿಯ ಸಮತೋಲನ ಏನಿದೆ, ಇದು ನಮ್ಮ ಆರೋಗ್ಯದ ಅಡಿಪಾಯ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾಲ್ಕನೆಯ ನಿಯಮ, ಧಾತುಗಳ ಸಮತೋಲನ ಇರಬೇಕು ಅಂತ ಹೇಳುತ್ತೆ. ಧಾತು ಅಂದರೆ ಏನು ಅಂದರೆ, ಇದನ್ನು ಸರಳವಾಗಿ ಹೇಳಬೇಕಾದ್ರೆ ಟಿಶ್ಯೂಸ್ ಅಂತ ಹೇಳಬಹುದು. ಆಧುನಿಕ ವಿಜ್ಞಾನದಲ್ಲಿ ಇದನ್ನು ಟಿಶ್ಯೂಸ್ ಅಂತ ಕರೀಬಹುದು. ನಮ್ಮ ಸುಶ್ರುತ ಮಹರ್ಷಿಗಳು ಏಳು ಧಾತುಗಳಿವೆ ಅಂತ ಹೇಳ್ತಾರೆ. ಅವನ್ನ ರಸಧಾತು, ಲಿಂಫ್ ಆರ್ ಬಾಡಿ ಫ್ಲೂಯಿಡ್ಸ್ ಅಂತ ಹೇಳಬಹುದು. ರಕ್ತಧಾತು, ಬ್ಲಡ್ ಅಂಡ್ ಬ್ಲಡ್ ಕಾಂಪೊನೆಂಟ್ಸ್ ಅಂತ ಹೇಳಬಹುದು. ಮಾಂಸಧಾತು, ಮಸಲ್ಸ್ ಅಂತ ಹೇಳಬಹುದು. ಹಾಗೆ ಮೇಧಧಾತು, ಫ್ಯಾಟ್, ಅಸ್ಥಿಧಾತು, ಬೋನ್ ಅಂಡ್ ಕಾರ್ಟಿಲೇಜಸ್, ಹಾಗೂ ಮಜ್ಜಧಾತು, ಬೋನ್ ಮ್ಯಾರೋ, ಹಾಗೂ ಶುಕ್ರ ಅಥವಾ ಆರ್ಥವ ಧಾತು ಅಂತ ಹೇಳ್ತೇವೆ, ರೀಪ್ರೊಡಕ್ಟಿವ್ ಸೆಲ್ಸ್. ಈ ಧಾತುಗಳ ಉತ್ಪಾದನೆ ಏನಿದೆ, ಆಹಾರದಿಂದಲೇ ಉತ್ಪಾದನೆ ಆಗೋದು, ಹೊರಗಡೆ ಎಲ್ಲಿಂದಲೂ ಉತ್ಪಾದನೆ ಆಗೋಲ್ಲ. ಇವುಗಳ ನಡುವೆ ಸಮತೋಲನೆ ಇದ್ದರೆ ಆರೋಗ್ಯ ಅಂತ ಹೇಳ್ತಾರೆ ಸುಶ್ರುತ ಮಹರ್ಷಿಗಳು. ಹಾಗಾಗಿ ಈ ಏಳೂ ಪದಾರ್ಥಗಳ ಉತ್ಪಾದನೆಯ ನಡುವೆ ಸಮತೋಲನೆ ಇದ್ದರೆ ಮಾತ್ರ ನಾವು ಆರೋಗ್ಯವಾಗಿರ್ತೇವೆ. ಇವುಗಳಲ್ಲಿ ಯಾವುದು ಹೆಚ್ಚಾದರೂ ಯಾವುದು ಕಡಿಮೆಯಾದರೂ ಅದು ರೋಗಕ್ಕೆ ಕಾರಣವಾಗಬಹುದು ಅನ್ನೋದು ಅವರ ಮಾತು. ಆಹಾರ ಸಮತೋಲನ, ಧಾತುಗಳ ಸಮತೋಲನ ಅಂತ ಹೇಳಬಹುದು. ನಾವು ಸೇವಿಸುವ ಆಹಾರ ಧಾತು ಪೋಷಕವಾಗಿರಬೇಕು, ಧಾತುಗಳ ಸಮತೋಲನಕ್ಕೆ ಪೂರಕವಾಗಿ ಇರಬೇಕು. ಅಸಮತೋಲನ ರೋಗಗಳನ್ನು ಉಂಟು ಮಾಡುತ್ತೆ. ಮತ್ತೆ ಆಹಾರ ವಿಧಿ ಮತ್ತು ಕ್ರಮಗಳಿಂದ ಸಮತೋಲನೆಯನ್ನು ಸ್ಥಾಪಿಸಬಹುದು. ಹಾಗಾಗಿ ಆಹಾರ ವಿಧಿ ವಿಶೇಷ ಯಾತನ, ಕಾನ್ಶಿಯಸ್ ಈಟಿಂಗ್ ಅನ್ನೋ ಮಾತನ್ನು ವೈದ್ಯರು ಹೇಳ್ತಾರೆ. ಆಚಾರ ರಸಾಯನ, ಪ್ರಾಪರ್ ಬಿಹೇವಿಯರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ವೈದ್ಯರು ಹೇಳ್ತಾರೆ. ಅಗತ್ಯವಿರುವ ಕಡೆ ಔಷಧಗಳನ್ನು ನೀಡಿ ಈ ಧಾತುಗಳನ್ನು ಸರಿದು ತೂಗಿಸಬೇಕಾಗುತ್ತೆ. ಹಾಗೆಯೇ ಪಂಚಕರ್ಮ ಅಂತಕ್ಕಂಥ ಒಂದು ವಿಧಿಯ ಮೂಲಕವೂ ಈ ತ್ರಿದೋಷಗಳನ್ನು ಸರಿಪಡಿಸಬಹುದು ಅಂತ ಹೇಳ್ತಾರೆ. ಈಗ ಐದನೇ ನಿಯಮ, ಮಲಕ್ರಿಯಾ ಸಮತೋಲನ. ಮಲಕ್ರಿಯಾ ಅಂತ ಹೇಳ್ತಂದರೆ ತ್ಯಾಜ್ಯ ಪದಾರ್ಥಗಳನ್ನು ಕಾಲಕ್ಕೆ ಸರಿಯಾಗಿ ಕ್ಲುಪ್ತವಾಗಿ ದೇಹದಿಂದ ಹೊರಗಡೆ ಹಾಕೋದು. ಮೂತ್ರ ವಿಸರ್ಜನ, ಮಲವಿಸರ್ಜನ, ದೇಹ ಸಾವಗಳ ವಿಸರ್ಜನ ಇವು ಕಾಲಕ್ಕೆ ಸರಿಯಾಗಿ ಆಗ್ತಾ ಇದ್ದರೆ ಆಗ ಹಸಿವು ಸರಿಯಾಗಿ ಆಗುತ್ತೆ. ಯಾವಾಗ ಮಲ ಕಟ್ಟಿಕೊಳ್ಳುತ್ತೋ ಆಗ ಜಠರಾಗ್ನಿ ಉತ್ಪಾದನೆ ಆಗಲ್ಲ. ಜಠರಾಗ್ನಿ ಉತ್ಪಾದನೆ ಆಗಲ್ಲ ಅಂದರೆ ತಿನ್ನೋಕೆ ಹಸಿವೇ ಆಗಲ್ಲ. ಆದರೆ ಮನುಷ್ಯ ಹಸಿವಿದ್ರೂ ತಿಂತಾನೆ, ಹಸಿವಿಲ್ಲದೂ ತಿಂತಾನೆ. ಹಾಗಾಗಿ ಹಸಿವಿಲ್ಲದಿದ್ರೂ ತಿನ್ನೋದರಿಂದ ಬೊಜ್ಜು ಇತ್ಯಾದಿ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಹಾಗಾಗಿ ಪ್ರಕೃತಿ ಕರೆಯನ್ನು ಮನ್ನಿಸಬೇಕು, ಮಲಮೂತ್ರಾದಿಗಳನ್ನು ಕೃತಕವಾಗಿ ತಡೆ ಹಿಡಿಯಬಾರದು ಅಂತ ಹೇಳ್ತಾರೆ. ಹಾಗಾಗಿ
ಸ್ವಾಸ್ಥ್ಯ ಅಂದರೆ ಏನು ಅಂದರೆ ಅದೊಂದು ಸಮತೋಲನದ ಸ್ಥಿತಿ ಇಟ್ ಈಸ್ ಎ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಆಹಾರ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬ್ರಹ್ಮಾಂಡ ಸ್ಫೋಟ ಆಗಿದ್ದನ್ನು ಈಗಾಗಲೇ ಹೇಳಿದ್ದೇನೆ ಅದರಿಂದ ಹೇಗೆ ಗ್ರಹ ನಕ್ಷತ್ರ ತಾರೆಗಳು ಸೌರಮಂಡಲ ಸೂರ್ಯ ಎಲ್ಲ ರೂಪುಗೊಂಡರು ಅದನ್ನು ಹೇಳಿದ್ದೇನೆ ಸೌರಮಂಡಲ ರೂಪುಗೊಳ್ಳಿತು ಭೂಮಿಯು ರೂಪುಗೊಳ್ಳಿತು ಯಾವುದೋ ಒಂದು ಅಜ್ಞಾತ ಗ್ರಹ ಭೂಮಿಗೆ ಡಿಕ್ಕಿ ಹೊಡೆದು ಕಾರಣ ಭೂಮಿಯ ಒಂದಷ್ಟು ಭಾಗ ಕಿತ್ತು ಹೋಗಿ ಭೂಮಿ ವಿಕಲಾಂಗವಾಗಿ ಮಳೆ ಬಂದು ಆ ವಿಕಲಾಂಗ ಪೂರ್ತಿ ತುಂಬಿಕೊಂಡಿದ್ದಕ್ಕೆ ಅಲ್ಲಿ ಶಾಂತ ಮಹಾಸಾಗರ ಪೆಸಿಫಿಕ್ ಓಷನ್ ರೂಪುಗೊಳ್ಳಿತು ಅನ್ನೋದನ್ನು ವಿಜ್ಞಾನ ಹೇಳುತ್ತೆ ಆನಂತರ ನಿಧಾನವಾಗಿ ಸೂರ್ಯನ ಉಪಸ್ಥಿತಿಯಲ್ಲಿ ಜೀವರಾಶಿ ಉಗಮವಾಗಿ ಕ್ರಮೇಣ ವಿಕಾಸ ಹೊಂದುತ್ತಾ ಹೊಂದುತ್ತಾ ಮನುಷ್ಯನ ಮಟ್ಟಕ್ಕೆ ನಿಂತಿದ್ದೇವೆ ಇದು ವಿಜ್ಞಾನ ಹೇಳುತ್ತೆ ಇಲ್ಲಿ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕು ಬ್ರಹ್ಮಾಂಡ ಸ್ಫೋಟದಲ್ಲಿ ಇರುವಂಥ ಮೂಲ ಶಕ್ತಿ ಸೂರ್ಯನ ಜನ್ಮಕ್ಕೆ ಸೌರಮಂಡಲದ ಜನ್ಮಕ್ಕೆ ಕಾರಣ ಅಂತ ಹೇಳಿದೆ ಸೂರ್ಯನಲ್ಲಿ ಇರುವಂಥ ಶಕ್ತಿ ಈ ಬ್ರಹ್ಮಾಂಡ ಶಕ್ತಿಯೇ ಸೂರ್ಯನ ರಶ್ಮಿ ಭೂಮಿಯ ಮೇಲೆ ಬೀಳುತ್ತೆ ಹಾಗೆ ಬೀಳುವಂಥ ಬೆಳಕಲ್ಲಿ ಶೇಕಡ 10% ಬೆಳಕು ಭೂಮಿಯ ಒಳಗೆ ಬರುತ್ತೆ ಹಾಗೆ ಬಂದಂಥ ಬೆಳಕಲ್ಲಿ ಶೇಕಡ 10% ಶಕ್ತಿಯನ್ನು ಸಸ್ಯಗಳು ಹೀರುತ್ತವೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೇವೆ ಆ ಪ್ರೈಮರಿ ಪ್ರೊಡ್ಯೂಸರ್ಸಲ್ಲಿ ಉತ್ಪಾದನೆಯಾದಂಥ ಶಕ್ತಿಯನ್ನು 100% ಅಂತ ನಾವು ಪರಿಗಣಿಸೋಣ ಆ ಸಸ್ಯಗಳನ್ನು ತಿನ್ನುವಂಥ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸಸ್ಯಗಳಲ್ಲಿ ಇರುವಂಥ 100% ಶಕ್ತಿಯಲ್ಲಿ ಕೇವಲ 10% ಮಾತ್ರ ಹೋಗುತ್ತೆ 10% ಆ ಸಸ್ಯಾಹಾರಿ ಪ್ರಾಣಿಗಳನ್ನು ಮಾಂಸಾಹಾರಿ ಪ್ರಾಣಿಗಳು ತಿನ್ನುತ್ತವೆ ಆಗ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಇದ್ದುವಂಥ ಪೋಷಕಾಂಶ ಶಕ್ತಿ ಏನಿದೆ ಅದರಲ್ಲಿ 10% ಅಂದರೆ ಶೇಕಡ 1% ಮಾತ್ರ ಸೂರ್ಯನಿಂದ ಬಂದಂಥ ಶಕ್ತಿಯಲ್ಲಿ ಏನಿತ್ತು ಆ ಶಕ್ತಿಯಲ್ಲಿ 1% ಮಾತ್ರ ಈ ಪ್ರಾಣಿಗಳ ದೇಹವನ್ನು ಸೇರ್ಕೊಳ್ತು ಆ ಪ್ರಾಣಿಗಳು ಸತ್ತು ಹೋದಾಗ ಅಥವಾ ಆ ಪ್ರಾಣಿಗಳನ್ನು ಇನ್ನೊಂದು ಪ್ರಾಣಿ ತಿಂದಾಗ ಅವಳಿಗೆ ಸ್ತಪ್ಪ ದೊರೆಯುತ್ತೆ ಅಂದರೆ 0.01 ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತೀರಾ ಮುಖ್ಯವಾದಂಥ ವಿಚಾರ ಮುಂದೆ ನಾವು ಸಾತ್ವಿಕ ರಾಜಸ ತಾಮಸ ಇತ್ಯಾದಿಗಳನ್ನೆಲ್ಲ ಚರ್ಚೆ ಮಾಡುವಾಗ ಈ ಪರಿಕಲ್ಪನೆ ನಿಮಗೆ ಗೊತ್ತಿರಬೇಕು ಹಾಗಾಗಿ ಭೂಮಿಯನ್ನು ಪ್ರವೇಶಿಸುವ ಸೌರಶಕ್ತಿಯಲ್ಲಿ ಸುಮಾರು 10% ಶಕ್ತಿಯನ್ನು ನಮ್ಮ ಗಿಡಮರಗಳು ಹೀರಿಕೊಳ್ಳುತ್ತವೆ ಅಂದರೆ ಗಿಡಮರಗಳಲ್ಲಿ ಗಿಡಮರಗಳು ಬಿಡುವಂಥ ಧಾನ್ಯಗಳಲ್ಲಿ ಹಣ್ಣುಗಳಲ್ಲಿ ಸೊಪ್ಪಲ್ಲಿ ನಮಗೆ ಚೈತನ್ಯವನ್ನು ಕೊಡುವಂಥ ಆ ಬ್ರಹ್ಮಶಕ್ತಿ ಅಪಾರ ಪ್ರಮಾಣದಲ್ಲಿ ಇರುತ್ತೆ ಅಷ್ಟು ಶಕ್ತಿ ಮಾಂಸಾಹಾರದಲ್ಲಿ ಇರಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾದದ್ದು ಬಹಳ ಬಹಳ ಮುಖ್ಯವಾದದ್ದು ಹಾಗಾಗಿ ಬ್ರಹ್ಮಾಂಡ ಶಕ್ತಿಯೇ ನಮ್ಮ ಆಹಾರ ಸೂರ್ಯನ ಬೆಳಕು ಸಸ್ಯಗಳ ಮೇಲೆ ಬಿದ್ದಾಗ ಸಸ್ಯಗಳು ಗ್ಲೂಕೋಸ್ ರೂಪದ ಸರಳ ಆಹಾರ ಪದಾರ್ಥವನ್ನು ತಯಾರು ಮಾಡುತ್ತವೆ ನಮ್ಮ ದೇಹದಲ್ಲಿ ಈ ಸರಳ ಆಹಾರ ಪದಾರ್ಥಗಳು ಸಂಕೀರ್ಣ ಪೋಷಕಾಂಶಗಳಾಗಿ ಪರಿವರ್ತನೆ ಆಗುತ್ತವೆ ಗ್ಲೂಕೋಸಿನ ಜೊತೆಗೆ ಅಮೈನೋ ಆಸಿಡ್ಸ್ ಮತ್ತು ಫ್ಯಾಟಿ ಆಸಿಡ್ಸ್ ಇಡೀ ಬ್ರಹ್ಮ ಇಡೀ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳು ಉತ್ಪಾದನೆಯಾಗೋದಕ್ಕೆ ಕಾರಣವಾಗುವಂಥ 3 ಮುಖ್ಯವಾದ ಕಚ್ಚಾ ಪದಾರ್ಥಗಳು ಅಂದರೆ ಅದು ಗ್ಲೂಕೋಸ್ ಅಮೈನೋ ಆಸಿಡ್ಸ್ ಮತ್ತು ಫ್ಯಾಟಿ ಆಸಿಡ್ಸ್ ಈ ಸರಳ ಪೋಷಕಾಂಶಗಳನ್ನು ಬಳಸಿಕೊಂಡು ನಮ್ಮ ಶರೀರ ಆ ಶರೀರದಲ್ಲಿ ಇರುವಂಥ ನಮ್ಮ ಕ್ರೋಮೋಸೋಮ್ಸ್ ನಮ್ಮ ಜೀನ್ಸ್ ಅವು ಈ ಸಪ್ತ ಧಾತುಗಳನ್ನು ರೂಪಿಸುತ್ತೆ ಕೆಲಸ ಕಾರ್ಯಗಳನ್ನು ನಡೆಯೋಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಬ್ರಹ್ಮಾಂಡ ಶಕ್ತಿ ನಮ್ಮ ಆಹಾರದ ಮೂಲಕ ದೊರೆಯುತ್ತೆ ಆಹಾರಕ್ಕೆ ಹೇಗೆ ಬಂತು ಸೂರ್ಯನ ಮೂಲಕ ಬಂತು ಸೂರ್ಯನಿಗೆ ಎಲ್ಲಿಂದ ಬಂತು ಬ್ರಹ್ಮಾಂಡದ ಮೂಲಕ ಬಂತು ಹಾಗಾಗಿ ಇವತ್ತು ನಾನು ನೀವು ಎಲ್ಲರೂ ಬದುಕಿದ್ದೇವೆ ಅಂದರೆ ಅದಕ್ಕೆ ಕಾರಣ ಆ ಬ್ರಹ್ಮಾಂಡ ಶಕ್ತಿ ಭಗವದ್ಗೀತೆ ಆಹಾರ ಮತ್ತು ಆರೋಗ್ಯ ಭಗವದ್ಗೀತೆ ಅಂದರೆ ಏನು ಅಂತ ವಿವರಿಸೋಕೆ ನಾನು ಹೋಗೋದಿಲ್ಲ ಇದು ಸ್ಥಳವೂ ಅಲ್ಲ ಸಮಯವೂ ಅಲ್ಲ ಆ ಯೋಗ್ಯತೆ ನನಗೆ ಇಲ್ಲವೂ ಇಲ್ಲ
ಆದರೆ ನನ್ನ ಸೀಮಿತ ತಿಳುವಳಿಕೆಯ ಅನ್ವಯ ಭಗವದ್ಗೀತೆ ಅಂದರೆ ಏನು ಅದನ್ನ ನಿಮಗೆ ಮನದಟ್ಟು ಮಾಡೋದಿಕ್ಕೆ ಇಲ್ಲೊಂದು ಉದಾಹರಣೆ ಕೊಡ್ತಾ ಇದ್ದೇನೆ ಒಂದು ಕಾರ್ ಅನ್ನ ಹೇಗೆ ನಾವು ನೋಡ್ಕೋಬೇಕು ಅನ್ನೋದಕ್ಕೆ ಒಂದು ಮ್ಯಾನ್ಯುಯಲ್ ಇರುತ್ತೆ ಒಂದು ಕೈಪಿಡಿ ಇರುತ್ತೆ ಏನೇ ತೊಂದರೆ ಆದರೂ ಈ ಮ್ಯಾನ್ಯುಯಲ್ ಅನ್ನು ಓದಿ ಅಲ್ಲಿ ಏನು ಬರೆದಿದೆಯೋ ಅದರ ಅನ್ವಯ ಈ ಕಾರಿನ ದುರಸ್ತಿ ಅಥವಾ ಕಾರನ್ನು ನಡೆಸುವ ಸರಿಯಾದ ರೀತಿ ಇವೆಲ್ಲವನ್ನು ನಾವು ಕಲಿತೇವೆ ಹಾಗಾಗಿ ಬದುಕು ಎನ್ನುವ ಈ ಒಂದು ಕಾರನ್ನು ನಾವು ನಡೆಸಬೇಕಾದರೆ ನನಗೂ ಸಹ ಒಂದು ಮ್ಯಾನ್ಯುಯಲ್ ಬೇಕು ಒಂದು ಕೈಪಿಡಿ ಬೇಕು ನನ್ನ ಸೀಮಿತ ತಿಳುವಳಿಕೆಯಲ್ಲಿ ಆ ಕೈಪಿಡಿ ಗೀತೆ ಗೀತಕ್ಕಿಂತಲೂ ಉತ್ತಮವಾದ ಕೈಪಿಡಿ ಯಾವುದಾದರೂ ನಿಮಗೆ ದೊರೆತಿದೆಯಾ ಇದೆಯಾ ಅಂತ ಕೇಳತಂದ್ರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಹಾಗೆ ಗೀತೆ ಅತ್ಯುತ್ತಮ ಕೈಪಿಡಿ ಹಾಗಾಗಿ ಇದನ್ನ ಗೀತೆ ಅಂದರೆ ಏನು ಅಂತ ತಾವು ಕೇಳಿದ್ರೆ ಅದು ನಮ್ಮ ಬದುಕಿನ ಕೈಪಿಡಿ ಅನ್ನೋ ಒಂದೇ ಒಂದು ವಿವರಣೆಯ ವಾಕ್ಯವನ್ನು ಮಾತ್ರ ಕೊಡೋಕೆ ಇಷ್ಟಪಡ್ತೇನೆ ಯೋಗ ಅಂದರೆ ಏನು ಯಾಕಂದರೆ ಭಗವದ್ಗೀತೆಯಲ್ಲಿ ಪದೇ 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 ಬರುತ್ತೆ ಯೋಗ ಅನ್ನೋ ಶಬ್ದ ಅರ್ಥ ಮಾಡ್ಕೋಬೇಕು ಯೋಗ ಅನ್ನೋದರ ಅರ್ಥ ಗೊತ್ತಿಲ್ಲ ಅಂದರೆ ತುಂಬ ಕಷ್ಟವಾಗುತ್ತೆ ಯೋಗ ಅಂದರೆ ಏನು ಪತಂಜಲಿ ಮಹರ್ಷಿಗಳು ಯೋಗವನ್ನೇ ಒಂದು ದರ್ಶನವನ್ನಾಗಿ ಮಾಡಿದ್ದಾರೆ ಪತಂಜಲಿ ಮಹರ್ಷಿಗಳು ದೇವರ ಬಗ್ಗೆ ಮಾತನಾಡಲ್ಲ ಖಂಡಿತ ಮಾತನಾಡಲ್ಲ ಆದರೆ ಯೋಗ ಎನ್ನುವ ದರ್ಶನದ ಬಗ್ಗೆ ಮಾತಾಡ್ತಾರೆ ಅವರ ಯೋಗ ದರ್ಶನದಲ್ಲಿ ಕಂಡುಬರುವಂಥ ಮೊದಲ ವಾಕ್ಯ ಅಥ ಯೋಗ ಅನುಶಾಸನಂ ಅಂತ ಹೇಳ್ತಾರೆ ಯೋಗಶಾಸ್ತ್ರವನ್ನು ಇದೀಗ ಆರಂಭಿಸ್ತಾ ಇದ್ದೇನೆ ಅಥ ಅಂದರೆ ಶುಭ ಮಂಗಳ ಶ್ರೀಕಾರ ಗಣಪತಿಗೆ ನಮಸ್ಕಾರ ಈ ಎಲ್ಲ ಅರ್ಥಗಳನ್ನು ಒಳಗೊಂಡಂಥ ಶಬ್ದ ಅಥ ಯೋಗ ಅನುಶಾಸನಂ ಅನುಶಾಸನಂ ಅಂದರೆ ಒಂದು ವಿಜ್ಞಾನ ಕ್ರಮಬದ್ಧವಾಗಿ ಇರುವಂಥ ಜ್ಞಾನ ನೀವೆಲ್ಲರೂ ಪರಿಪಾಲಿಸಬೇಕಾದ ಮಾರ್ಗಸೂತ್ರ ಈ ಎಲ್ಲ ಬರುತ್ತೆ ಅನುಶಾಸನಂ ಎನ್ನುವ ಶಬ್ದಕ್ಕೆ ಯೋಗ ಅಂದರೆ ಏನು ಎರಡು ರೀತಿ ಅರ್ಥವನ್ನು ಕೊಡ್ತಾರೆ ಯೋಗ ಅಂದರೆ ಯುಜ ಪ್ಲಸ್ ಸಮಾಧೌ ಅಂತ ಹೇಳಿ ಏಕಾಗ್ರತೆಯನ್ನು ಸಾಧಿಸೋದಕ್ಕೆ ಅಗತ್ಯವಾದ ಮಾರ್ಗದರ್ಶನ ನೀಡೋದೇ ಯೋಗ ಅನ್ನೋದು ಒಂದು ವಿವರಣೆ ಎರಡನೇ ವಿವರಣೆ ಯೋಗಕ್ಕೆ ಕೊಡೋದು ಯುಜಿರ್ ಯೋಗೆ ಜೋಡಿಸುವುದು ಎನ್ನುವ ಅರ್ಥ ಬರುತ್ತೆ ಏನನ್ನು ಜೋಡಿಸೋದು ನಾವು ದೇಹ ಮತ್ತು ಮನಸ್ಸುಗಳನ್ನು ಜೋಡಿಸ್ಬೇಕು ಅಂದರೆ ಎತ್ತು ಒಂದು ಕಡೆ ಎಮ್ಮೆ ಒಂದು ಕಡೆ ಎಳೆಯೋದಲ್ಲ ಎತ್ತು ಬೇರೆ ಕಡೆ ಕೋಣ ಇನ್ನೊಂದು ಕಡೆ ಏನೋ ಹೇಳ್ತಾರಲ್ಲ ಆ ರೀತಿಯಲ್ಲ ದೇಹ ಮತ್ತು ಮನಸ್ಸುಗಳು ಏಕರೂಪವಾಗಿ ಕೆಲಸ ಮಾಡೋದು ಇದು ಯೋಗ ಇದು ಒಂದು ಮಟ್ಟದ ಅರ್ಥ ಇನ್ನೊಂದು ಮಟ್ಟದ ಅರ್ಥದಲ್ಲಿ ಆತ್ಮ ಮತ್ತು ಪರಮಾತ್ಮರ ಜೋಡಣೆ ಆತ್ಮ ಮತ್ತು ಪರಮಾತ್ಮರ ಜೋಡಣೆ ಅಂತ ಬಹಳ ಸರಳವಾಗಿ ನಮ್ಮ ಭಾರತೀಯ ದರ್ಶನ ಹೇಳುತ್ತೆ ನಮ್ಮ ಭಾರತೀಯ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನಂಬಿದ್ದೇವೆ ವೈಜ್ಞಾನಿಕವಾಗಿ ಗೊತ್ತಿಲ್ಲ ನಾವು ಸತ್ತಾಗ ಏನಾಗುತ್ತೆ ಗೊತ್ತಿಲ್ಲ ನಾವು ಹುಟ್ಟುವಾಗ ಏನಾಗುತ್ತೆ ವೀರ್ಯಾಣು ಮತ್ತು ಅಂಡಾಣುಗಳ ಮಿಲನದ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಆತ್ಮ ಪ್ರವೇಶ ಸ್ಥಾನ ಗೊತ್ತಿಲ್ಲ ಭಗವಂತ ಅಲ್ಲಿ ಬರ್ತಾನ ಗೊತ್ತಿಲ್ಲ ಸತ್ತಾಗ ಏನಾಗುತ್ತೆ ಗೊತ್ತಿಲ್ಲ ಆದರೆ ಇಷ್ಟು ಮಾತ್ರ ನಿಜ ಸತ್ತಾಗ ದೇಹದಲ್ಲಿ ನಡೆಯುವಂಥ ವಿದ್ಯುತ್ ಕ್ರಿಯೆ ಏನಿದೆ ಅದು ನಿಲ್ಲುತ್ತೆ ಇಡೀ ದೇಹ ಪೋಷಣೆಗೆ ಕಾರಣವಾದಂಥ ಸೂರ್ಯನ ಮೂಲಕ ಬಂದಂಥ ಆ ಬ್ರಹ್ಮಾಂಡ ಶಕ್ತಿ ಏನಿದೆ ಅದು ಸ್ಥಗಿತವಾಗುತ್ತೆ ಅಷ್ಟಂತೂ ನಮಗೆ ಗೊತ್ತಿರುವಂಥ ವಿಚಾರ ಆದರೆ ಈ ಗೊಂದಲಕ್ಕೆ ಹೋಗದೆ ಸರಳವಾಗಿ ಯೋಗ ಅಂದರೆ ಏನು ಅಂತ ನಾವು ತಿಳ್ಕೋಬಹುದು ಅಂದರೆ ನಮ್ಮ ಕಾರ್ಯ ಮತ್ತು ಗುರಿಗಳನ್ನು ಜೋಡಿಸೋದೇ ಯೋಗ ಇವತ್ತು ನಿಮ್ಮ ಜೊತೆ ನಾನು ಮಾತುಕತೆ ಆಡಬೇಕು ಅಂತಿದ್ದೇನೆ ಈ ಮಾತುಕತೆ ಆಡೋದಕ್ಕೆ ಅಗತ್ಯವಾದ ಸಿದ್ಧತೆಗಳು ಏನಿದ್ವೋ ಆ ಸಿದ್ಧತೆಗಳನ್ನು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಮಂಡಿಸಿ ನನ್ನ ಮನಸ್ಸಿನ ಅನಿಸಿಕೆಗಳನ್ನು ನಿಮಗೆ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ನೀವು ಒಪ್ಪುವ ರೀತಿಯಲ್ಲಿ ಅದನ್ನು ನಾನು ವರ್ಗಾಯಿಸಿದ್ದೇ ಆದಲ್ಲಿ ಅದುವೇ ಆ ಗುರಿಯೇ ಅದುವೇ ನನ್ನ ಈ ಕ್ಷಣದ ಯೋಗ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅವನದ್ದೇ ಒಂದು ಗುರಿ ಇರುತ್ತೆ ಹಾಗಾಗಿ ಅವನು ತನ್ನದೇ ಆದ ಯೋಗವನ್ನು ರೂಪಿಸ್ಕೋಬೇಕು
ಆದರೆ ಬದುಕು ಅನ್ನೋದಕ್ಕೆ ನಮ್ಮ ಹಿರಿಯರು ಕೊಟ್ಟಿರುವಂತಹ ವಿಚಾರ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ. ಭಾರತೀಯರ ಯಾವುದೇ ಕಾಲ ಮಟ್ಟದ ಗ್ರಂಥವನ್ನು ತಗೊಂಡು ನೋಡಿ, ಭಾರತೀಯರ ಏಕೈಕ ಗುರಿ ಮೋಕ್ಷವನ್ನು ತಲುಪೋ. ಆದರೆ ನೇರವಾಗಿ ಮೋಕ್ಷಕ್ಕೆ ಹೋಗಬೇಡಿ, ಧರ್ಮ ಅರ್ಥ ಕಾಮದ ಮೂಲಕ ಮೋಕ್ಷವನ್ನು ತಲುಪಿ ಅಂತಾರೆ. ಹಾಗಾಗಿ ಯೋಗದ ಹಾದಿಯಲ್ಲಿ ಧರ್ಮವೂ ಬರುತ್ತೆ, ಅರ್ಥವೂ ಬರುತ್ತೆ, ಕಾಮವೂ ಬರುತ್ತೆ. ಇದೇ ಮೂರನ್ನು ಮನಸ್ಸಲ್ಲಿಟ್ಕೊಂಡು ಮುಂದುವರೆದ್ರೆ ಮೋಕ್ಷವನ್ನು ಪಡೆಯಬಹುದು. ಅದುವೇ ಯೋಗ ಎನ್ನುವ ಶಬ್ದದ ಅರ್ಥ ಅಂತ ಹೇಳ್ತಾರೆ. ಯೋಗ ಚಿತ್ತವೃತ್ತಿ ನಿರೋಧ, ಇದು ಎರಡನೇ ಸಾಲು ಬರುತ್ತೆ. ಚಿತ್ತ ಹಾಗಂದ್ರೆ ಏನು? ಮನಸ್ಸು ಅಂತ ಹೇಳ್ಬೋದು. ಈ ಮನಸ್ಸಿನ ವೃತ್ತಿ ಏನು, ಅದನ್ನ ಹೇಗೆ ನಿರೋಧಿಸೋದು, ಅಷ್ಟು ಹೇಳುತ್ತೆ ಈ ಮಾತು. ಚಿತ್ತ ಐದು ರೀತಿಯಲ್ಲಿ ನಾವು ಈ ಮನಸ್ಸನ್ನ ವರ್ಣಿಸಬಹುದಂತೆ. ಕ್ಷಿಪ್ತ, ರಜೋಗುಣದಿಂದ ವಿಷಯಾಕರ್ಷಣೆಯ ಚಂಚಲತೆಗೆ ಒಳಗಾಗಿರುವ ಸ್ಥಿತಿ. ಹಣ ಸಿಕ್ಕಾಪಟ್ಟೆ, ಹೊಸದಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆದ, ಹಣ ಬರ್ತಾ ಇದೆ, ಅಪ್ಪ ರಿಟೈರ್ ಆಗೋ ಕಾಲಕ್ಕೆ ಬರುವಂತಹ ಸಂಬಳ ಇವನಿಗೆ ತಿಂಗಳ ಮೊದಲೇ ಬಂದಿದೆ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೂರತ್ತು ತಿಂದದ್ದೇ ಪಿಜ್ಜಾ, ಕುಡಿದದ್ದೇ ತಂಪು ಪಾನೀಯ, ಹೇಗೆ ಖರ್ಚು ಮಾಡೋದು ಹಣನ? ನಾನಾ ಮಾರ್ಗಗಳು ಬರುತ್ತೆ. ಹೀಗೆ ವಿಷಯಾಕರ್ಷಣೆಯಿಂದ ಮನಸ್ಸು ಚಂಚಲಗೊಳ್ಳುತ್ತೆ. ಆದರೆ ಅವನ ಗುರಿ ಬರೀ ಪಿಜ್ಜಾ ತಿನ್ನೋದಾ? ಖಂಡಿತ ಅಲ್ಲ, ಮತ್ತೇನೋ ಇದೆ ಗುರಿ. ಆದರೆ ಗುರಿಯಿಂದ ವಿಮುಖವಾಗಿ ಮಾಡ್ತಾ ಇದೆ ರಜೋಗುಣದಿಂದ ಕೂಡಿದಂಥ ಈ ಚಿತ್ತ, ಈ ಮನಸ್ಸು. ಇದು ಮೊದಲ ಹಂತ ಅಂತ. ಎರಡನೇ ಹಂತ ಮೂಢ ಅಂತ ಹೇಳ್ತಾರೆ. ಇದು ತಮೋಗುಣದಿಂದ ಬರುವ ನಿದ್ರೆ, ಆಲಸ್ಯ, ಪ್ರಮಾದಗಳಿಗೆ ಒಳಗಾಗಿರುವ ಸ್ಥಿತಿ. ನೀವೇನಾದರೂ ಬಾಸ್ ಆಗ್ಬಿಟ್ರಿ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? ಕೂತ್ಕೊಂಡು ಎಲ್ರಿಗೆ ಏ ನೀನ್ ಮಾಡು, ಅದು ಮಾಡು, ಇದು ಮಾಡು, ಯಾಕೆ ಮಾಡಲಿಲ್ಲ, ನೋಡು ನಿನಗೆ ಪ್ರಮೋಷನ್ ಕೊಡಲ್ಲ, ನೋಡು ನಿನಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ, ಹೀಗೆ ಎದುರಿಸ್ಕೊಂಡು ಆರಾಮಾಗಿ ಒಂದು ಕಡೆ ಬುದ್ಧಿಯನ್ನ ಉಪಯೋಗಿಸ್ದೆ ಗುರಿಯನ್ನ ತಲುಪದೆ ತಮೋಗುಣವನ್ನ ಬೆಳೆಸ್ಕೊಳ್ಳುವ ಸ್ಥಿತಿ. ಇದು ಮನಸ್ಸಿನ ಎರಡನೇ ಹಂತ ಮೂಢ. ವಿಕ್ಷಿಪ್ತ, ಏನಾದರೂ ಅಲ್ಪ ಸ್ವಲ್ಪ ಸಾಧನೆ ಮಾಡಿಬಿಟ್ರೆ ಹೇ ನನ್ನನ್ನು ಮೀರಿಸಿದವ್ರು ಯಾರೂ ಇಲ್ಲ, ನನ್ನನ್ನು ಮೀರಿಸಿದವ್ರು ಯಾರಿದ್ದಾರೆ, ನಾನೇ ರಾಜ, ನಾನೇ ಮಹಾರಾಜ, ನಾನೇ ಚಕ್ರವರ್ತಿ. ಈ ಅಹಂ ಏನಿದೆ, ಇದು ಚಂಚಲತೆಗೆ ಅವಕಾಶವನ್ನು ಮಾಡಿಕೊಟ್ಟು ನಮ್ಮನ್ನು ಗುರಿಯಿಂದ ತಪ್ಪಿಸುತ್ತೆ. ಇದನ್ನು ವಿಕ್ಷಿಪ್ತ ಚಿತ್ತ, ವಿಕ್ಷಿಪ್ತ ಮನಸ್ಸು ಅಂತ ಹೇಳ್ತಾರೆ. ಏಕಾಗ್ರ ಅನ್ನೋದು ಮನಸ್ಸಿನ ನಾಲ್ಕನೆಯ ಹಂತ. ದೀರ್ಘಕಾಲ ಅಭ್ಯಾಸದಿಂದ ರಜೋಗುಣವನ್ನು ತಮೋಗುಣವನ್ನು ಮೆಟ್ಟಿ ನಿಂತು ಸತ್ವಗುಣವನ್ನು ಪ್ರವೇಶಿಸಿರುವ ಸ್ಥಿತಿ ಇದು ಏಕಾಗ್ರತೆ. ಯಾವುದಾದರೂ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂದರೆ ಸಂಪೂರ್ಣ ಏಕಾಗ್ರತೆಯಿಂದ ಆ ಕೆಲಸವನ್ನು ಮಾಡಿ ಮುಗಿಸ್ತೇವೆ ಅಂದರೆ ಈ ಎರಡು ಗುಣಗಳನ್ನು ದಾಟಿ ನಾವು ಸತ್ವಗುಣದಲ್ಲಿ ಇದ್ದೇವೆ ಅಂತ ಅರ್ಥ ಮಾಡ್ಕೋಬಹುದು. ಇದು ಏಕಾಗ್ರ, ಮನಸ್ಸಿನ ನಾಲ್ಕನೆಯ ಹಂತ. ಐದನೆಯ ಹಂತ ನಿರುದ್ಧ ಅಂತ ಹೇಳ್ತಾರೆ. ಏಕಾಗ್ರತೆಗಿಂತಲೂ ಮುಂದುವರೆದು ಎಲ್ಲ ವೃತ್ತಿಗಳು ಲಯಗೊಂಡಿರುವ ಸ್ಥಿತಿ ಅಥವಾ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಇದು ಯೋಗಿಗಳಿಗೆ ದೊರೆಯುವಂಥದ್ದು ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ನಾವು ಯಾವುದಕ್ಕೆ ಗುರಿಯನ್ನು ಇಟ್ಕೋಬೇಕು, ನಮ್ಮ ಬದುಕಿನ ಆದ್ಯತೆಯನ್ನಾಗಿ ಮಾಡ್ಕೋಬೇಕು ಅಂದರೆ ಏಕಾಗ್ರತೆ. ಏಕಾಗ್ರತೆಯನ್ನು ನಾವು ನಿಜಕ್ಕೂ ಸಾಧಿಸಿದ್ದೇ ಆದಲ್ಲಿ ನಮ್ಮ ಬದುಕಿನ ಪ್ರತಿಯೊಂದು ವ್ಯವಹಾರದಲ್ಲಿ ಏಕಾಗ್ರತೆಯನ್ನು ನಾವು ಸಾಧಿಸ್ಕೊಂಡ್ರೆ ಮತ್ತೇನು ಮಾಡಬೇಕಾಗಿಲ್ಲ. ಆ ಏಕಾಗ್ರತೆಯೇ ನಮ್ಮನ್ನು ನಿರುದ್ಧ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತೆ. ಇವೆಲ್ಲಕ್ಕೂ ಅಗತ್ಯವಾದ ಮಾನಸಿಕ ಸಿದ್ಧತೆಗಳು ಏನಿದೆ ಆ ಸಿದ್ಧತೆಗಳನ್ನು ಭಗವದ್ಗೀತೆ ಒದಗಿಸುತ್ತೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಎಲ್ಲಿಯೇ ಯೋಗ ಅನ್ನೋ ಶಬ್ದ ಬರಲಿ, ಈ ಎಲ್ಲ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಸುಳಿಬೇಕಾಗುತ್ತೆ. ಆಹಾರಕ್ಕೂ ಆರೋಗ್ಯಕ್ಕೂ ಇದು ಅನ್ವಯವಾಗುವಂಥ ವಿಚಾರ. ವೃತ್ತಿ, ಭೂತ, ವರ್ತಮಾನ, ಭವಿಷ್ಯ. ನನಗೆ ಬರಲಿಲ್ಲ ಪ್ರಮೋಷನ್ನು, ನೋಡು ನನ್ನ ಜೊತೆಯಲ್ಲಿ ಇರೋರೆಲ್ಲರೂ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ, ಮುಂದಕ್ಕೆ ಏನಾಗುತ್ತೋ ಏನೋ ಕತಿ, ಮನೇಲಿ ಹೆಂಡತಿ ಬೇರೆ ಗಲಾಟೆ ಮಾಡ್ತಿದ್ದಾಳೆ, ಹೊಸ ಮನೆ ಕೊಂಡ್ಕೊತಿದ್ದಾಳೆ, ಸಾಲ ಮಾಡಿದ್ರೆ ತೀರಿಸೋದು ಹೇಗೆ, ಹೀಗೆ ಭೂತದಲ್ಲಿ
ವರ್ತಮಾನದಲ್ಲಿ ಭವಿಷ್ಯತ್ತಿನಲ್ಲಿ ಬದುಕಿನ ಎಲ್ಲ ಭಾಗಗಳ ಬಗ್ಗೆ ಯೋಚನೆ ಮಾಡ್ತಾ 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 ಅದೇ ವೃತ್ತಿ ಚಿತ್ತ ವೃತ್ತಿ ಈ ಚಿತ್ತ ವೃತ್ತಿಗಳನ್ನು ನಿಯಂತ್ರಿಸೋದೇ ಯೋಗ ಅದನ್ನು ಹೇಗೆ ನಿಯಂತ್ರಿಸೋದು ಈಗಾಗಲೇ ಧ್ಯಾನ ಪ್ರಾಣಾಯಾಮ ಇತ್ಯಾದಿಗಳನ್ನು ಹೇಳಿದ್ದೇನೆ ಹಾಗಾಗಿ ನಮ್ಮ ಬದುಕಿನ ಗುರಿಯನ್ನು ತಲುಪಬೇಕಾದರೆ ಏಕಾಗ್ರತೆಯನ್ನು ಸಾಧಿಸ್ಕೋಬೇಕು ಈ ಕೆಲಸಕ್ಕೆ ಅಗತ್ಯವಾದ ಸಿದ್ಧತೆ ಏನಿದೆ ಅದುವೇ ಯೋಗ ನಮಗೆಂತಹ ಆಹಾರ ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಭಗವದ್ಗೀತೆಯ ಅಧ್ಯಾಯ 17 ಅಲ್ಲಿರ್ತಕ್ಕಂಥ 8ನೆಯ ಶ್ಲೋಕವನ್ನು ಉದಾಹರಿಸ್ತಾ ಇದ್ದೇನೆ ಆಯುಹು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯಾಹ ಸ್ನಿಗ್ಧಾಹ ಹೃದಯ ಆಹಾರಾಹ ಸಾತ್ವಿಕ ಪ್ರಿಯ ಅಂತ ಹೇಳುತ್ತೆ ಈ ಶ್ಲೋಕ ಏನು ಇದರ ಅರ್ಥ ನಮ್ಮ ಆಯಸ್ಸನ್ನು ಹೆಚ್ಚಿಸುವ ನಮ್ಮ ಬುದ್ಧಿಯನ್ನು ಹೆಚ್ಚಿಸುವ ಬಲ ಆರೋಗ್ಯ ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ರಸಯುಕ್ತವಾದ ಸ್ನೇಹಯುಕ್ತವಾದ ಸ್ನಿಗ್ಧವಾದ ಸ್ಥಿರವಾಗಿರುವ ಅಂದರೆ ಶರೀರದಲ್ಲಿ ಒಂದಷ್ಟು ಕಾಲ ಉಳಿಯಬಹುದಾದಂಥ ಸ್ವಭಾವದಿಂದಲೇ ಮನಸ್ಸಿಗೆ ಪ್ರಿಯವಾಗಿರುವ ಆಹಾರ ಪದಾರ್ಥಗಳನ್ನು ಸಾತ್ವಿಕ ಆಹಾರಗಳು ಅಂತ ಕರೀತಾರೆ ಈ ಸಾತ್ವಿಕ ಆಹಾರ ಪದಾರ್ಥಗಳನ್ನು ನೀನು ಸೇವಿಸಬೇಕು ಅಂತ ಕೃಷ್ಣ ಹೇಳ್ತಾನೆ ಇಲ್ಲಿ ಏನು ಹೀಗಂದ್ರೆ ಸಾತ್ವಿಕ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತೆ ಬುದ್ಧಿ ಬಲ ಆರೋಗ್ಯ ಸುಖ ಪ್ರೀತಿ ಎಲ್ಲವನ್ನೂ ಹೆಚ್ಚಿಸುತ್ತೆ ರಸಯುಕ್ತ ಅನ್ನೋ ಶಬ್ದ ಬಳಸ್ತಾರೆ ನಾವು ರಸಯುಕ್ತ ಅಂದರೆ ತಾಜಾ ಇರಬೇಕು ಒಣಗೋ ಬಿಟ್ಟರೆ ಯಾರು ತಿನ್ನಕ್ಕೆ ಇಷ್ಟಪಡ್ತಾರೆ ಒಣಗಿರಬಾರ್ದು ರಸ ಇರಬೇಕು ರಸಯುಕ್ತ ಸ್ನೇಹಯುಕ್ತ ಅಂದರೆ ಸುಲಭವಾಗಿ ತಿನ್ನಲಿಕ್ಕೆ ಬರಬೇಕು ಸುಲಭವಾಗಿ ಅದರ ರುಚಿಯನ್ನು ನೋಡಲಿಕ್ಕೆ ಸಾಧ್ಯ ಇರಬೇಕು ನೀವೇನಾದರೂ ಗೋಬಿ ಮಂಚೂರಿ ಮಾಡಬೇಕು ಅಂದರೆ ಎಷ್ಟು ಸರ್ಕಸ್ ಮಾಡಬೇಕಾಗುತ್ತೆ ಅದು ಸ್ನೇಹಯುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಅದೇ ಒಂದು ರಸಪೂರಿ ಮಾವಿನ ಹಣ್ಣನ್ನು ತಗೊಂಡ್ರೆ ಚೆನ್ನಾಗಿ ತೊಳೆದು ಅದರ ಮೂತಿಯನ್ನು ಒಂದು ಸಲ ಕಚ್ಚಿ ಒಂದು ಸಲ ಅದರ ರಸವನ್ನು ಹೀರ್ತು ಅಂದರೆ ನಿಜವಾದ ಬ್ರಹ್ಮಾನಂದ ನನ್ನ ಪಾಲಿಗಳು ಹೀಗೆ ಸ್ನೇಹಯುಕ್ತವಾಗಿರಬೇಕು ಆಹಾರ ಪದಾರ್ಥ ಸ್ನಿಗ್ಧ ಸ್ವಲ್ಪ ಜಿಡ್ಡಾಗಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಸ್ಥಿರವಾಗಿರುವ ಅಂದರೆ ಶರೀರದಲ್ಲಿ ಸ್ಥಿರವಾಗಿರಬೇಕು ಶರೀರದಲ್ಲಿ ಸ್ಥಿರವಾಗಿರೋದು ಏನು ಸಾರ್ ಕೊಬ್ಬು ತಿಂದು ತಿಂದು ಬೆಳೆಸಿದ್ರೆ ಅದು ಕೊಬ್ಬೆ ಆದರೆ ಸ್ನಿಗ್ಧವಾಗಿರ್ತಕ್ಕಂಥ ಹಸುವಿನ ತುಪ್ಪ ಏನಿದೆ ಆ ತುಪ್ಪವನ್ನು ಹಿತಮಿತ ಪ್ರಮಾಣದಲ್ಲಿ ಸೇವಿಸಿದ್ರೆ ಅದು ಮಿದುಳಲ್ಲಿ ಇರ್ತಕ್ಕಂಥ ನರಕೋಶಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ ನರಕೋಶಗಳ ಚಿತ್ರವನ್ನು ಜ್ಞಾಪಿಸ್ಕೊಳ್ಳಿ ಅಲ್ಲಿ ಆ ನರಕೋಶಗಳಿಗೆ ಒಂದು ಬಾಲ ಇರುತ್ತೆ ಆ ಬಾಲಕ್ಕೆ ಮಯಲಿನ್ ಶೀತ್ ಅಂತ ಇರುತ್ತೆ ಆ ಮಯಲಿನ್ ಶೀತ್ ಒಂದು ವಿಶೇಷ ಕೊಬ್ಬಿದ್ದ ತಯಾರಾಗಿರುತ್ತೆ ಆ ಮೈರಿನ್ ಶೀತ್ ರೂಪುಗೊಳ್ಳಬೇಕಾದ್ರೆ ಬೇಕಾಗುವಂತಹ ಕಚ್ಚಾ ಪದಾರ್ಥ ಹಸುವಿನ ತುಪ್ಪದಲ್ಲಿ ಇರುತ್ತೆ ಆ ಮೈಲಿನಿಂದ ಉಪಯೋಗ ಏನು ಅಂದ್ರೆ ನಾವು ಏನು ಆಲೋಚನೆ ಮಾಡ್ತೇವೆ ವಿದ್ಯುತ್ ಸೌಮ್ಯಗಳು ಏನಿವೆ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಏನಿದೆ ಅದು ಒಂದು ಜೀವಕೋಶದಲ್ಲಿ ಒಂದು ನರಕೋಶದಲ್ಲಿ ಏನು ಉತ್ಪಾದನೆಯಾಗಿದೆ ಅದು ಎಲ್ಲ ನರಕೋಶಗಳು ಇಡೀ ಮಿದುಳಿನಾದ್ಯಂತ ಹರಿಬೇಕಾದ್ರೆ ಸಮರ್ಪಕವಾಗಿ ಹರಿಬೇಕಾದ್ರೆ ಈ ಮಯಲಿನ್ ಶೀತ್ ಆರೋಗ್ಯವಾಗಿರಬೇಕು ಆರೋಗ್ಯವಾಗಿ ಇಡೋದಕ್ಕೆ ನೆರವಾಗುವ ಆಹಾರ ಪದಾರ್ಥ ಅದು ಸ್ನಿಗ್ಧವಾಗಿರುತ್ತೆ ಸ್ವಲ್ಪ ಜಿಡ್ಡಾಗಿರುತ್ತೆ ಅಂತಾರೆ ನನ್ನ ಸೀಮಿತ ವೈದ್ಯಕೀಯ ಹಿನ್ನೆಲೆಯಲ್ಲಿ ಹಸುವಿನ ತುಪ್ಪಕ್ಕೆ ಈ ಸಾಮರ್ಥ್ಯ ಇದೆ ಅನ್ನೋದನ್ನ ನಾ ತಿಳ್ಕೊಂಡಿದ್ದೇನೆ ಸ್ವಭಾವದಿಂದಲೇ ಮನಸ್ಸಿಗೆ ಪ್ರಿಯವಾಗಿರುವ ಅಂತ ಹೇಳ್ತಂದ್ರೆ ಎಲ್ಲರೂ ಇಷ್ಟಪಡುವಂತಹ ಆಹಾರ ಪದಾರ್ಥಗಳು ಈ ಆಹಾರ ಪದಾರ್ಥಗಳನ್ನು ಹೆಚ್ಚು ಇಷ್ಟಪಡುವ ಜನ ಅವರು ಸಾತ್ವಿಕ ಮನಸ್ಸಿನವರಾಗಿರ್ತಾರೆ ಅನ್ನೋ ಮಾತನ್ನು ಕೃಷ್ಣ ಹೇಳ್ತಾನೆ ಇದೇ ಅಧ್ಯಾಯದ 9ನೇ ಶ್ಲೋಕ ಹೇಳುತ್ತೆ ಕಟ್ವಾಮ್ಲ ಲವಣ ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಸ್ಯೇಷ್ಠ ದುಃಖ ಶೋಕಾಮಯ ಪ್ರದಾಹ ಅಂತ ಹೇಳ್ತಾರೆ ಕಹಿಯಾಗಿರುವ ಪದಾರ್ಥ ಹುಳಿಯಾಗಿರುವ ಪದಾರ್ಥ ಹೆಚ್ಚು ಉಪ್ಪಿನಿಂದ ಕೂಡಿರುವಂಥ ಪದಾರ್ಥ ಹೆಚ್ಚು ಖಾರದಿಂದ ಇರುವ ಪದಾರ್ಥ ಹುರಿದಿರುವ ಪದಾರ್ಥ ಹೊಟ್ಟೆಯಲ್ಲಿ ಉರಿಯನ್ನು ಉಂಟು ಮಾಡುವಂಥ ಪದಾರ್ಥ ದುಃಖ ಚಿಂತೆ ಹಾಗೂ ರೋಗವನ್ನು ಹೆಚ್ಚಿಸುವಂಥ ಪದಾರ್ಥ
ಇವೆಲ್ಲವೂ ರಾಜಸ ಜನರಿಗೆ ಪ್ರಿಯವಾಗಿರುತ್ತೆ ಅನ್ನೋ ಮಾತನ್ನು ಕೃಷ್ಣ ಹೇಳ್ತಾನೆ. ಸಾತ್ವಿಕ ಆಹಾರದ ಬಗ್ಗೆ ಹೇಳ್ತಾ ನಾನು ಹಸುವಿನ ಹಾಲು ತುಪ್ಪದ ಬಗ್ಗೆ ಪ್ರಸ್ತಾಪ ಮಾಡಿದೆ. ಉಳಿದ ಪದಾರ್ಥಗಳು ಯಾವುದು ಅಂತ ಹೇಳ್ತಂದರೆ ಎಲ್ಲ ರೀತಿಯ ಹಣ್ಣುಗಳು, ಎಲ್ಲ ರೀತಿಯ ತರಕಾರಿಗಳು, ನಾನಾ ರೀತಿಯ ಸೊಪ್ಪುಗಳು. ಯಾಕಂದರೆ ಸೂರ್ಯನ ಶಕ್ತಿ ಏನಿತ್ತು 10% ಹೀರಿದೆ ಸಸ್ಯಗಳು ಅವುಗಳನ್ನೆಲ್ಲ ಕಾದಿರಿಸ್ಕೊಂಡಿವೆ. ಹಾಗಾಗಿ ಹಣ್ಣುಗಳು, ತರಕಾರಿಗಳು, ಸೊಪ್ಪು, ಆ ನಂತರ ಬೀಜಗಳು, ಶೇಂಗಾ ಬೀಜ ಆಗಲಿ, ಕಾಳುಗಳು, ಅದರಲ್ಲೂ ಮೊಳಕೆ ಬರಿಸಿದ ಕಾಳುಗಳು ಏನಿವೆ, ಬಾದಾಮಿ ಇತ್ಯಾದಿ ಬೀಜಗಳು ಏನಿವೆ, ಹಾಗೂ ಹಸುವಿನ ಹಾಲು, ಹಸುವಿನ ಹಾಲಿಂದ ತಯಾರಾಗುವ ತುಪ್ಪ ಮತ್ತು ಮಜ್ಜಿಗೆ, ಕಡೆದ ಮಜ್ಜಿಗೆ, ಬೆಣ್ಣೆಯನ್ನು ತೆಗೆದಂಥ ಮಜ್ಜಿಗೆ ಏನಿದೆ, ಇವೆಲ್ಲವೂ ಸಾತ್ವಿಕ ಆಹಾರದ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ನನ್ನ ತಿಳುವಳಿಕೆ. ಹಾಗೆಯೇ ನಾವು ಇಲ್ಲಿ ರಾಜಸ ಆಹಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಈ ರಾಜಸ ಆಹಾರದಲ್ಲಿ ಬರುವಂಥ ಮೊದಲ ಪದಾರ್ಥ ಯಾವುದಪ್ಪ ಅಂದರೆ ಎಲ್ಲ ಫಾಸ್ಟ್ ಫುಡ್ಗಳು. ಫಾಸ್ಟ್ ಫುಡ್ ಅಂದರೆ ಜಂಕ್ ಫುಡ್, ಜಂಕ್ ಫುಡ್ ಅಂದರೆ ಡೆತ್ ಫುಡ್. ಸಾವು ನಿಮಗೆ ಬೇಕಾ, ಬೇಗ ಬರಬೇಕಾ ಅಂತ ಇಷ್ಟ ಇದ್ದರೆ ಜಂಕ್ ಫುಡ್ಡನ್ನು ಚೆನ್ನಾಗಿ ತಿನ್ನಿ. ಏನು ಸರ್ ಪುರಾವೆ ಉಂಟಾ ಇದಕ್ಕೆ, ಪ್ರೂಫ್ ಇದೆಯಾ ನಿಮ್ಮ ಹತ್ರ? ದಯವಿಟ್ಟು ಅಂತರ್ಜಾಲದಲ್ಲಿ ಒಂದು ಚಲನಚಿತ್ರ ಇದೆ, ಸ್ಪರ್ಲಾಕ್ ಅನ್ನೋ ವ್ಯಕ್ತಿ ನಿರ್ದೇಶಿಸಿರುವಂಥ ಚಿತ್ರ. ಈ ಚಿತ್ರವನ್ನು ನೋಡಿ, ಈ ಚಿತ್ರವನ್ನು ನೀವು ನೋಡಿದ್ದೇ ಆದಲ್ಲಿ ನಿಮಗೆ ಅರ್ಥವಾಗುತ್ತೆ ನನ್ನ ಮಾತು. ಈ ಚಿತ್ರದಲ್ಲಿ ಒಬ್ಬ ಯುವಕ ಒಂದು ಸಂಸ್ಥೆ, ಅಮೆರಿಕದಲ್ಲಿ ಎಲ್ಲ ನಗರಗಳಲ್ಲಿ ಇರುವಂಥ ಸಂಸ್ಥೆ ಒಂದು ಎಂಬಿಂದ ಆರಂಭವಾಗುತ್ತೆ. ಆ ಸಂಸ್ಥೆ ತಯಾರು ಮಾಡುವಂಥ ಆಹಾರ ಪದಾರ್ಥಗಳು ಏನಿದೆ, ಪಿಜ್ಜಾ ಇತ್ಯಾದಿಗಳನ್ನು, ಬರ್ಗರ್ ಇತ್ಯಾದಿಗಳನ್ನು ಒಂದು ತಿಂಗಳವರೆಗೆ ತಿಂತಾನೆ. ಒಂದು ತಿಂಗಳು ಬೆಳಗ್ಗೆ ಉಪಾಹಾರಕ್ಕೋದೆ, ಮಧ್ಯಾಹ್ನ ಊಟಕ್ಕೋದೆ, ರಾತ್ರಿ ಊಟಕ್ಕೂ ಹೋದೆ, ಹೀಗೆ ಒಂದು ತಿಂಗಳವರೆಗೆ ತಿಂತಾನೆ. ಆದರೆ ತಿನ್ನೋಕ್ಕೆ ಮೊದಲು 3 ವೈದ್ಯರನ್ನು ಭೇಟಿಯಾಗಿ ತನ್ನ ಇಡೀ ದೇಹವನ್ನು ಪರೀಕ್ಷೆ ಮಾಡಿಸ್ಕೊಂಡು, ಪರೀಕ್ಷೆಗಳ ಮೂಲಕ ವೈದ್ಯರ ವರದಿ ಎಲ್ಲವೂ ಇರುತ್ತೆ. ಒಂದು ತಿಂಗಳಾದ ಮೇಲೆ ನೋಡ್ತಾನೆ, ನೀನಿಷ್ಟಲ್ಲೇ ಸಾಹಿತ್ಯ, ಅತಿ ರಕ್ತದೊತ್ತಡ ಬಂದಿದೆ, ಶುಗರ್ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಸಿಕ್ಕಾಪಟ್ಟೆ ವಾಂತಿ, ದೇಹದ ತೂಕ ವಿಪರೀತ ಹೆಚ್ಚಿಬಿಟ್ಟಿದೆ, 10-11 kg ಹೆಚ್ಚಿಬಿಟ್ಟಿದೆ, ಹೀಗೆ ನೀನು ಮಾಡಲಿಕ್ಕೆ ಇದ್ದರೆ ನೀನು ಸತ್ತೋಗ್ತೀಯ. ಸೂಪರ್ ಸೈಜ್ ಮೀ ಅಂತ ಈ ಚಿತ್ರದ ಹೆಸರು. ದಯವಿಟ್ಟು ಈ ಚಿತ್ರವನ್ನು ನೋಡಿ, ಅದನ್ನು ನೋಡಿದ್ರೆ ನಿಮಗೆ ಯಾಕೆ ನಾನು ಜಂಕ್ ಫುಡ್ಡನ್ನು ಡೆತ್ ಫುಡ್ ಅಂತ ಕರೆದೆ ಅದು ನಿಮಗೆ ಅರ್ಥವಾಗುತ್ತೆ. ಹಾಗಾಗಿ ಕೃಷ್ಣ ಸ್ಪಷ್ಟವಾಗಿ ಈ ರಾಜಸ ಪದಾರ್ಥಗಳನ್ನು ತಿನ್ನಬೇಡಿ, ತುಂಬ ಜಿಡ್ಡು ಇರುವಂಥ, ತುಂಬ ಖಾರ ಇರುವಂಥ, ಚೆನ್ನಾಗಿ ಹುರಿದಿರುವಂಥ, ಹುರಿದಿರೋದು ಅಂದರೆ ಈ ಮಂಚೂರಿಗಳು ಇತ್ಯಾದಿಗಳೆಲ್ಲ ಏನು ಹುರಿತೀವಿ ಅವೆಲ್ಲವೂ ಸಹ ಮೈದಾಯಿಂದ ಮಾಡಿರುವ ಪದಾರ್ಥಗಳು, ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ ಇರುವಂಥ ಪದಾರ್ಥಗಳು ಇವೆಲ್ಲವೂ ಸಹ ಈ ವ್ಯಾಪ್ತಿಗೆ ಬರುತ್ತೆ. ಏ ನಮ್ಮ ದೇಶದಲ್ಲಿಲ್ವಾ ಸರ್? ಖಂಡಿತ ಇದೆ. ನಮ್ಮ ದೇಶದಲ್ಲಿ ನಾವು ತಯಾರು ಮಾಡುವಂಥ ಬಜ್ಜಿ, ಬೋಂಡಿ, ಬೋಂಡಾ ಇತ್ಯಾದಿಗಳೆಲ್ಲ ಏನಿವೆ ಅವುಗಳು ಸಹ ಈ ಒಂದು ಜಂಕ್ ಆಹಾರಗಳ ವ್ಯಾಪ್ತಿಯಲ್ಲೇ ಬರುತ್ತೆ. ಹಾಗಾಗಿ ಹಿತಮಿತ ಅನ್ನೋ ಶಬ್ದವನ್ನು ನೆನಪಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಇದೇ 17ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಯಾತಾಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ ಅಂತ ಹೇಳ್ತಾರೆ. ಅರ್ಧ ಬೆಂದಿರುವ ರಸರಹಿತವಾದ ದುರ್ಗಂಧಯುಕ್ತವಾದ ಎಂಜಲಾಗಿರುವ ಅಪವಿತ್ರವಾಗಿರುವ ಭೋಜನ ಆಹಾರ ಪದಾರ್ಥಗಳು ಏನಿದೆ ಅದು ತಾಮಸ ಪ್ರವೃತ್ತಿಯ ಜನರಿಗೆ ಇಷ್ಟವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಏನಿದು ತಾಮಸ ಆಹಾರ ಪದಾರ್ಥ ಅಂತ ಕೇಳ್ತಂದರೆ ಈ ಬಗ್ಗೆ ಸ್ವಲ್ಪ ನಾವು ಅರ್ಥ ಮಾಡಬೇಕು ಹಾಗೂ ಯೋಚಿಸಬೇಕು. ನಮ್ಮ ಸನಾತನ ನಂಬಿಕೆಯ ಅನ್ವಯ ಆಹಾರವನ್ನು ಬಿಸಿಯಾಗಿ ಸೇವಿಸಬೇಕು, ಆದರೆ ತುಂಬ ಬಿಸಿ 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 ಬಿಸಿಯಾಗಿರೋದು ತಿನ್ನಬಾರ್ದು, ಹಾಗೆ ತಣ್ಣಗೆ ಇರುವಂಥದ್ದನ್ನು ತಿನ್ನಬಾರ್ದು. ಹಿತಮಿತ ಬಿಸಿ ಇದ್ದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆಯೇ ಒಂದು ಸಲ ಮಾಡಿದ ಅಡುಗೆಯನ್ನು
ಆ ಹೊತ್ತಿಗೆ ತಿಂದು ಮುಗಿಸ್ಬೇಕು ಅಂತ ಹೇಳ್ತಾರೆ. ಒಂದು ಸಲ ಮಾಡಿದ ಅಡುಗೆಯನ್ನ 3 ಗಂಟೆಗಳ ಕಾಲ ಹಾಗೆ ಬಿಟ್ಬಿಟ್ರೆ, ಸೇವಿಸದೆ ಇದ್ರೆ ಆ ಆಹಾರ ಸೇವನೆಗೆ ಯೋಗ್ಯವಲ್ಲ. ಆ ಆಹಾರವನ್ನು ಸೇವಿಸಿದ್ರೆ ನಿಮಗೆ ಅನಾರೋಗ್ಯ ಉಂಟಾಗುತ್ತೆ, ಇದು ನಮ್ಮ ನಂಬಿಕೆ. ಹೌದಾ? ವಿಜ್ಞಾನಿಗಳು ಈ ಬಗ್ಗೆ ಆಲೋಚನೆ ಮಾಡಬೇಕು. ಹಾಗಿದ್ಮೇಲೆ ಏನು ಸಾರ್ ಮಾಡೋದು? ಗಂಡ ಹೆಂಡತಿ ನಾವಿಬ್ಬರು ಕೆಲಸಕ್ಕೆ ಹೋಗ್ತೇವೆ, ಮನೆಗೆ ಬಂದು ಅಡುಗೆ ಮಾಡಲಿಕ್ಕಾಗುತ್ತಾ? ಆಗಲ್ಲ. ಫ್ರಿಡ್ಜಲ್ಲಿ ಒಂದು ವಾರಕ್ಕೆ ಬೇಕಾದಷ್ಟನ್ನ ತುಂಬಿಸ್ಬಿಟ್ಟಿರ್ತೇವೆ, ಅಲ್ಲಿರೋದನ್ನೇ ತಗೋತೇವೆ, ಬಿಸಿ ಮಾಡ್ತೇವೆ, ತಿಂತೇವೆ. ಇದು ಸರಿಯಾ? ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ನಾನು ತೀರ್ಮಾನ ಕೊಡೋಲ್ಲ. ಆದರೆ ಕೃಷ್ಣನ ಅನ್ವಯ ಇದು ತಾಮಸ ವ್ಯಾಪ್ತಿಗೆ ಬರುತ್ತೆ. ಯಾಕಂದರೆ ತೀರಾ ತಣ್ಣಗಿರುವಂಥ ಪದಾರ್ಥ, ರಸರಹಿತವಾದ ಪದಾರ್ಥ. ಫ್ರಿಡ್ಜಲ್ಲೆಲ್ಲ ಒಣಗೋಗ್ಬಿಟ್ಟಿರುತ್ತೆ, ರಸ ಇರಲ್ಲ. ಒಂದು ಹಣ್ಣನ್ನು ಇಟ್ಟು ನೋಡಿ ಫ್ರಿಡ್ಜಲ್ಲಿ ಒಂದು 2 ದಿನ, ಯಾವ ರೀತಿ ಮುದುಳು ಹೋಗಿರುತ್ತೆ ಗೊತ್ತಾಗುತ್ತವೆ. ಇದು ಫ್ರಿಡ್ಜಲ್ಲಿ ಇಟ್ಟಿರ್ತಕ್ಕಂಥ ಆಹಾರ ಪದಾರ್ಥ ತಾಮಸ ವ್ಯಾಪ್ತಿಗೆ ಬರುತ್ತೆ. ಇದು ಆರೋಗ್ಯವನ್ನು ಕೊಡೋಲ್ಲ, ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಅನ್ನೋದು ಕೃಷ್ಣನ ಒಂದು ಅನಿಸಿಕೆ. ಆಹಾರವನ್ನು ಹೇಗೆ ಸೇವಿಸಬೇಕು, ಎಷ್ಟು ಸೇವಿಸಬೇಕು, ಈ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. 15ನೇ ಅಧ್ಯಾಯದ 14ನೇ ಶ್ಲೋಕ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮನ್ನಂ ಚತುರ್ವಿಧಂ. ಇದು ಕೃಷ್ಣ ಹೇಳುವಂಥ ಮಾತು. ಕೃಷ್ಣ ಹೇಳ್ತಾನೆ, ನಾನು ವೈಶ್ವಾನರ ಎನ್ನುವ ಅಗ್ನಿಯ ರೂಪದಲ್ಲಿ ಇರ್ತೇನೆ. ಎಲ್ಲಿರ್ತೇನೆ ಅಂದರೆ ಪ್ರತಿಯೊಂದು ಪ್ರಾಣಿಯ ದೇಹದಲ್ಲಿ ನಾನು ಇರ್ತೇನೆ. ನನ್ನ ಜೊತೆಗೆ ಪ್ರಾಣ ಮತ್ತು ಅಪಾನ ಎನ್ನುವ ವಾಯುದೇವರ 2 ರೂಪಗಳು, ಇವರ ಜೊತೆ ಸೇರಿಕೊಂಡು ನಾನು ನೀನು ಸೇವಿಸುವಂಥ 4 ವಿಧದ ಆಹಾರವನ್ನು ಜೀರ್ಣ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾನೆ ಕೃಷ್ಣ. ಏನಿದು ಈ ಚತುರ್ವಿಧಂ ಪಚಾಮ್ಯನ್ನಂ ಅಂತ ಹೇಳಿದ್ನಲ್ಲ, ಏನದು? ಮೊದಲನೇದು ಭಕ್ಷ್ಯ, ಅಗೆದು ತಿನ್ನೋದಕ್ಕೆ ಬರುವಂತಹ ಅನ್ನ, ಚಪಾತಿ, ಪಲ್ಯ, ಹಪ್ಪಳ, ಹಣ್ಣು, ತರಕಾರಿ ಇವೆಲ್ಲವೂ ಭಕ್ಷ್ಯ. ಅಗಿಬೇಕಾಗಿಲ್ಲ, ಇದು ತೀರಾ ನೀರಿನ ಹಾಗೂ ಇಲ್ಲ, ತೀರಾ ಅನ್ನದ ಹಾಗೆ ಗಟ್ಟಿಯಾಗಿಯೂ ಇಲ್ಲ, ಮಧ್ಯದ ಮಟ್ಟದಲ್ಲಿ ಇದೆ. ಉದಾಹರಣೆಗೆ ನಮ್ಮ ಖೀರು, ನಮ್ಮ ಪಾಯಸ ಇತ್ಯಾದಿ ಮೃದು ಪದಾರ್ಥಗಳು ಏನಿದೆ ಅವುಗಳನ್ನು ಭೋಜ್ಯ ಅಂತ ನಮ್ಮ ಹಿರಿಯರು ಕರೆದಿದ್ದಾರೆ. 3ನೇದು ಲೇಹ್ಯ, ನೆಕ್ಕಿಕೊಂಡು ತಿನ್ನೋಕೆ ಬರುವಂಥ ಕೆಲವು ವ್ಯಂಜನಗಳು, ಚಟ್ನಿ ಆಗ್ಬೋದು, ಉಪ್ಪಿನಕಾಯಿ ಆಗ್ಬೋದು, ಗೊಜ್ಜು ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಇದು ಲೇಹ್ಯ, ನೆಕ್ಕಿ ತಿನ್ನುವಂಥದ್ದು. ಚೋಷ್ಯ ಅಂದರೆ ಹೀರಿ ಕುಡಿಯುವಂಥದ್ದು, ಇದು ಹಾಲಾಗಬಹುದು, ಮಜ್ಜಿಗೆ ಆಗ್ಬೋದು, ಹಣ್ಣಿನ ರಸ ಆಗ್ಬೋದು, ತಂಬುಳಿ ಆಗ್ಬಹುದು, ಏನು ಬೇಕಾದರೂ ಆಗ್ಬೋದು. ಈ 4 ಪದಾರ್ಥಗಳನ್ನು ನಾನು ಜೀರ್ಣಿಸ್ತೇನೆ ವೈಶ್ವಾನರ ಅನ್ನೋ ಅಗ್ನಿಯ ರೂಪದಲ್ಲಿ. ಇದು ಕೃಷ್ಣನ ಮಾ. ಆಹಾರ ಸೇವನೆ ಅಂದರೆ ನಮ್ಮ ಸನಾತನ ನಂಬಿಕೆಯ ಅನ್ವಯ ಇದೊಂದು ಯಜ್ಞ. ಇದನ್ನು ಅನ್ನಪೂರ್ಣೆಯ ಆರಾಧನೆ ಅಂತ ನಾವು ಕರಿತೇವೆ. ತಂತ್ರಶಾಸ್ತ್ರದಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಉಂಟು. ಇದರ ಅನ್ವಯ ಹೇಗೆ ಯಜ್ಞ ಅಂದರೆ, ನಮ್ಮ ಜಠರವೇ ಯಜ್ಞಕುಂಡ, ಆಹಾರವೇ ಹವಿಸ್ಸು, ಜೀರ್ಣಕಾರಕ ರಸಗಳೇ ಅಗ್ನಿ. ಅಂದರೆ ಕೃಷ್ಣನೇ ವೈಶ್ವಾನರ ಅನ್ನೋ ಅಗ್ನಿಯ ರೂಪದಲ್ಲಿ ಇಲ್ಲಿ ಇದ್ದಾನೆ. ಇದು ಜೀರ್ಣಕಾರಕ ರಸಗಳು, ಜಠರಾಮ್ಲ, ಗ್ಯಾಸ್ಟ್ರಿಕ್ ಜ್ಯೂಸ್ ಅಂಡ್ ಆಲ್ ಅದರ್ ಎನ್ಝೈಮ್ಸ್. ಪರಮಾತ್ಮನೇ ಈ ಜಠರಾಗ್ನಿ ರೂಪದಲ್ಲಿ ಇದ್ದು ಇವನು ಈ ಯಜ್ಞದ ಫಲವನ್ನು ನಮಗೆ ಕೊಡ್ತಾನೆ. ಅಂದರೆ ದೇಹದ ಶರೀರ ಕಾರ್ಯಗಳು ನಡೆಯೋದಕ್ಕೆ ಅಗತ್ಯವಾದ ಶಕ್ತಿಯನ್ನು ಕೊಡ್ತಾನೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಆಹಾರವನ್ನು ಸಮಾಧಾನವಾಗಿ ಸೇವಿಸಬೇಕು, ಮೌನವಾಗಿ ಸೇವಿಸಬೇಕು, ಪ್ರತಿಯೊಂದು ತುತ್ತನ್ನು ಆಸ್ವಾದಿಸುತ್ತಾ ಸೇವಬೇಕು, ಪ್ರತಿಯೊಂದು ತುತ್ತನ್ನು ಚೆನ್ನಾಗಿ ಅಗೆದು ತಿನ್ನಬೇಕು. ಯಾಕೆ ನಮಗೆ ಬೊಜ್ಜು ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಾವು ಆಹಾರವನ್ನು ಚೆನ್ನಾಗಿ ಅಗೆದು ತಿನ್ನದೇ ಇರುವಂಥದ್ದು. ಯಾಕೆ ಮತ್ತು ಹೇಗೆ?
ಆಹಾರವನ್ನು ಚೆನ್ನಾಗಿ ಅಗದರೆ ಆಹಾರದಲ್ಲಿರುವಂಥ ಕೆಲವು ಶರ್ಕರಗಳು ಕಾರ್ಬೋಹೈಡ್ರೇಟ್ಗಳು ಸಕ್ಕರೆಗಳು ನಾಲಿಗೆಯ ಕೆಳಗೆ ಇರುವಂಥ ವಿಸ್ತೃತವಾದ ರಕ್ತನಾಳಗಳ ಜಾಲಗಳ ಮೂಲಕ ನೇರವಾಗಿ ಮಿದುಳಿನ ಹೈಪೋಥಲಾಮಸ್ ಕೇಂದ್ರಕ್ಕೆ ಹೋಗಿ ಹೈಪೋಥಲಾಮಸ್ಸಲ್ಲಿರ್ತಕ್ಕಂಥ ಸ್ಯಾಟಿಟಿ ಸೆಂಟರ್ ತೃಪ್ತಿ ಕೇಂದ್ರ ಅನ್ನೋದು ಏನಿದೆ ಅದನ್ನು ಪ್ರಚೋದಿಸುತ್ತೆ. ಹೈಪೋಥಲಾಮಸ್ಸಲ್ಲಿ ಎರಡು ಕೇಂದ್ರ, ಒಂದು ಹಂಗರ್ ಸೆಂಟರ್, ಇನ್ನೊಂದು ಸ್ಯಾಟಿಟಿ ಸೆಂಟರ್ ಅಂತ. ಹಸಿವನ್ನು ಉಂಟು ಮಾಡುವ ಭಾಗ, ತೃಪ್ತಿಯನ್ನು ಉಂಟು ಮಾಡುವಂಥ ಭಾಗ. ತೃಪ್ತಿಯಾಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ರಕ್ತದಲ್ಲಿ ಎಷ್ಟು ಗ್ಲೂಕೋಸ್ ಹರಿತಾ ಇದೆ ಅನ್ನೋದನ್ನು ಲೆಕ್ಕ ಮಾಡುತ್ತೆ ಈ ತೃಪ್ತಿ ಕೇಂದ್ರ. ಹಾಗಾಗಿ ಹೊಟ್ಟೆ ತುಂಬ ತಿಂದುಬಿಟ್ಟು ಅದು ಜೀರ್ಣವಾಗಿ ಆ ಗ್ಲೂಕೋಸ್ ರಕ್ತದ ಮೂಲಕ ಮಿದುಳನ್ನು ತಲುಪಬೇಕು ಅಂದರೆ ಸಾಕಷ್ಟು ಸಮಯ ಆಗಿರುತ್ತೆ. ಅಷ್ಟಲ್ಲೇ ದೇಹದ ಅಗತ್ಯಕ್ಕಿಂತಲೂ ಹೆಚ್ಚಿನ ಆಹಾರ ಪದಾರ್ಥವನ್ನು ನಾವು ಸೇವಿಸಿಬಿಟ್ಟಿರ್ತೇವೆ. ಅದರ ಬದಲು ಒಂದು ತುತ್ತನ್ನು ತಗೊಂಡ್ರೆ ಯೋಗದಲ್ಲಿ ಹೇಳುವ ಹಾಗೆ 32 ಸಲ ಅಗಿಬೇಕಂತೆ. 32 ಸಲ ಅಗದ್ರೆ ಜೊಲ್ಲಲ್ಲಿ ಜೀರ್ಣವಾಗಬಹುದಾದಂಥ ಶರ್ಕರೆಗಳು ಯಾವುದಿದೆ ಅವೆಲ್ಲ ಬಾಯಲ್ಲೇ ಜೀರ್ಣವಾಗಿ ಜೊಲ್ಲಿನ ಮೂಲಕ ರಕ್ತವನ್ನೇ ಸೇರಿ ರಕ್ತದಿಂದ ಮಿದುಳಿಗೆ ಹೋಗಿ ಮಿದುಳಲ್ಲಿರುವ ತೃಪ್ತಿ ಕೇಂದ್ರ ನಮ್ಮ ಮಿದುಳಿಗೆ ಹೇಳುತ್ತೆ, ಏ ತಿಂದದ್ದು ಸಾಕು ಮರಾಯ, ಕಮ್ಮಿ ಮಾಡುವಂತ ಹೇಳು ಅವನಿಗೆ ಅನ್ನೋ ಒಂದು ಸಂದೇಶವನ್ನು ಕೊಡೋ ಕಾರಣ, ಎಲ್ಲೋ ಒಂದು ಕಡೆ ಒಂದು ತೃಪ್ತಿ ನಮ್ಮನ್ನು ಆವರಿಸೋ ಕಾರಣ ಹಿತಮಿತ ಪ್ರಮಾಣದಲ್ಲಿ ತಿನ್ನಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸಾವಕಾಶವಾಗಿ ತಿನ್ನಿ, ಸಮಾಧಾನವಾಗಿ ತಿನ್ನಿ, ಪ್ರತಿಯೊಂದು ತುತ್ತನ್ನು ಆಸ್ವಾದಿಸಿ. ಆಸ್ವಾದಿಸುವಾಗ ಈ ತುತ್ತು ನಿಮ್ಮ ಕೈಗೆ ಬಂದಿದೆ ಅಲ್ವಾ, ಅದಕ್ಕೆ ಕಾರಣವಾಗಿರುವಂಥ ಮಹಾನುಭಾವರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ. ಭೂದೇವಿಗೆ ಕೃತಜ್ಞತೆ, ವಾಯುವಿಗೆ ಕೃತಜ್ಞತೆ, ಸೂರ್ಯನಿಗೆ ಕೃತಜ್ಞತೆ, ರೈತನಿಗೆ ಕೃತಜ್ಞತೆ, ವ್ಯಾಪಾರಿಗೆ ಕೃತಜ್ಞತೆ, ಎಲ್ಲಕ್ಕಿಂತ ಹೆಚ್ಚಿಗೆ ಅನ್ನವನ್ನು ರುಚಿ ರುಚಿಯಾಗಿ ಮಾಡಿ ಬಡಿಸುವಂಥ ನಮ್ಮ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಪ್ರತಿಯೊಂದು ತುತ್ತನ್ನು ತಿನ್ನಬೇಕು ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಇದುವೇ ನಿಜವಾದ ಯಜ್ಞ. ಊಟ ಮಾಡುವಾಗ ಮಾತಾಡಬಾರ್ದಂತೆ. ಯಾಕೆ ಮಾತಾಡಬಾರ್ದು? ಮಾತನಾಡಿದ್ರೆ ಏನಾಗುತ್ತೆ? ಹೀಗೆ ತಲೆಹರಟೆಯ ಮಾತನ್ನು ಆಡಿದಾಗ ಒಂದು ಸೂಕ್ಷ್ಮ ವಿಚಾರವನ್ನು ಗಮನಿಸೋದಕ್ಕೆ ನಮ್ಮ ಹಿರಿಯ ವೈದ್ಯರು ಹೇಳಿದರು, ಆಹಾರವನ್ನು ತಿನ್ನುವಾಗ ಹೆಚ್ಚು ಮಾತನಾಡಿದ್ರೆ, ನಕ್ಕಿದ್ರೆ, ಜೋಕ್ ಹೊಡೆದ್ರೆ, ಟಿ ವಿ ನೋಡಿದ್ರೆ ಆಹಾರಕ್ಕಿಂತ ಹೆಚ್ಚಾಗಿ ಗಾಳಿಯನ್ನು ನುಂಗಿರ್ತೀಯ. ಆ ರೀತಿ ಹೋದಂಥ ಗಾಳಿ ಏನಾಗುತ್ತೆ? ಹೊಟ್ಟೆ ತುಂಬ ತುಂಬಿಕೊಳ್ಳುತ್ತೆ. ಆಹಾರದ ಬದಲು ಗಾಳಿನೇ ತುಂಬಿದೆ. ಯಾವಾಗ ಗಾಳಿ ಹೆಚ್ಚಿರುತ್ತೋ ಆಗ ಜೀರ್ಣಕ್ರಿಯೆ ಮಂದವಾಗಬಹುದು. ಆ ಗಾಳಿಯೇ ತುಂಬಿರೋ ಕಾರಣ ನಿನ್ನ ಜೀರ್ಣಾಗ್ನಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರೋದರಿಂದ ಪದೇ ಪದೇ ತೇಗುಗಳು ಬರೋದರಿಂದ ನಿನ್ನ ಇಡೀ ಆರೋಗ್ಯ ಕೆಡುತ್ತೆ. ಹಾಗಾಗಿ ಮೌನವಾಗಿ ಊಟ ಮಾಡು ಅನ್ನೋ ಮಾತು ಏನಿದೆ ಅದರಲ್ಲಿ ನಿಜವಾದ ಅರ್ಥವಿದೆ ಅಂತ ನನ್ನ ಅನಿಸಿಕೆ. ಈ ಪೋಷಕಾಂಶಗಳು ಏನು ರೂಪುಗೊಂಡವೋ, ಕೃಷ್ಣ ಏನು ರೂಪುಗೊಳಿಸಿದ್ದಾನೆ ಅದನ್ನು ವೈಜ್ಞಾನಿಕ ಪರಿಭಾಷೆಯಲ್ಲಿ ಈಗಾಗಲೇ ಏನು ನಾನು ಗ್ಲೂಕೋಸ್, ಅಮೈನೋ ಆಸಿಡ್ಸ್, ಫ್ಯಾಟಿ ಆಸಿಡ್ಸ್ ಅಂತ ಹೇಳಿದೆ, ಅವುಗಳನ್ನು ವಿತರಿಸುವ ಬಗ್ಗೆ ನಮ್ಮ ಹಿರಿಯರೊಂದು ಮಾತನ್ನು ಹೇಳ್ತಾರೆ. ಇದೆಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿ ಸರಿ ತಿಳಿದವರು ಹೇಳಬೇಕು. ನಾವು ಸೇವಿಸುವ ಆಹಾರದಲ್ಲಿ ಇರ್ತಕ್ಕಂಥ ಮಣ್ಣಿನ ಅಂಶ, ಯಾಕಂದರೆ ಪಂಚಭೂತಗಳಿಂದ ಆದದ್ದು ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆ ಪಂಚಭೂತಗಳಿಂದ ಆಗಿರುವಂಥ ಆಹಾರ ಪದಾರ್ಥ ಮಣ್ಣಿಂದ, ನೀರಿಂದ, ಬೆಂಕಿಯಿಂದ, ಶಕ್ತಿಯಿಂದ, ಆಕಾಶದಿಂದ ಎಲ್ಲವೂ ಆಗಿರ್ತಕ್ಕಂಥ ಪದಾರ್ಥಗಳಲ್ಲಿ ಮಣ್ಣಿನ ಸೂಕ್ಷ್ಮ ಭಾಗ ಮಿದುಳಿಗೆ ಹೋಗುತ್ತೆ, ಮಧ್ಯಮ ಮಟ್ಟದ ಭಾಗ ಮಾಂಸವನ್ನು ರೂಪುಗೊಳಿಸುತ್ತೆ, ಚರ್ಮಕ್ಕೆ ಸ್ಥೂಲವಾದ ಭಾಗ ಹಾಗೂ ಮಲ ವಿಸರ್ಜನೆಯಲ್ಲಿ ಸ್ಥೂಲ ಭಾಗ ಹೊರಗಡೆ ಹೋಗುತ್ತೆ. ನಾವು ಸೇವಿಸುವ ಜಲ ಅಂಶ, ನೀರಿನ ಅಂಶ, ಅದರ ಸೂಕ್ಷ್ಮ ಭಾಗ ಉಸಿರಾಗುತ್ತೆ, ಮಧ್ಯದ ಭಾಗ ರಕ್ತವಾಗುತ್ತೆ, ಸ್ಥೂಲ ಭಾಗ ಮೂತ್ರದ ರೂಪದಲ್ಲಿ ಹೊರಗೆ ಹೋಗುತ್ತೆ, ಬೆಂಕಿಯ ಸೂಕ್ಷ್ಮ ಭಾಗ ನಮ್ಮ ಮಾತು ಆಗುತ್ತೆ, ಮಧ್ಯದ ಭಾಗ ಅಸ್ಥಿಮಜ್ಜೆಯಾಗುತ್ತೆ, ಸ್ಥೂಲ ಭಾಗ ಅಸ್ಥಿ ಮತ್ತು ಹಲ್ಲುಗಳು ಆಗುತ್ತೆ. ಇವೆಲ್ಲವೂ ಆಗೋದಿಕ್ಕೆ ಪ್ರಾಣ ಅಪಾನ ಎನ್ನುವ ಪ್ರಾಣದೇವರ ಎರಡು ರೂಪಗಳು ಸಹಾಯ ಮಾಡುತ್ತೆ. ಹೀಗೆ ಹೇಳುತ್ತೆ ಈ ಒಂದು ಭಾಗ.
ಇದನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಪಟ್ಟಿದ್ದೇನೆ, ನನಗೆ ಅಷ್ಟು ಅರ್ಥವಾಗಿಲ್ಲ. ಆದರೆ ಪ್ರಾಣ ಅಪಾನ ವಾಯುದೇವಿನ ರೂಪ ಅಂತ ಏನು ಹೇಳ್ತಾರೆ ನನಗೆ ಅನಿಸಿರೋ ಪ್ರಕಾರ, ಯಾಕಂದರೆ ಆ ಕಠೋಪನಿಷತ್ತಲ್ಲಿ ಬರುವಂಥ ಒಂದು ಶ್ಲೋಕದಲ್ಲೂ ಸಹ ವಾಮನ ರೂಪದಲ್ಲಿ ಪರಮಾತ್ಮ ನಿಂತಿರ್ತಾನೆ. ಆ ವಾಮನ ರೂಪಿ ಪರಮಾತ್ಮನಿಗೆ ಪ್ರಾಣ ಮತ್ತು ಅಪಾನ ಸಹಾಯ ಮಾಡಿ ಆಹಾರ ಜೀರ್ಣಕ್ರಿಯೆಗೆ ನೆರವಾಗುತ್ತೆ ಅನ್ನೋ ಮಾತು ಬರುತ್ತೆ. ನನಗೆ ಅನಿಸೋ ಪ್ರಕಾರ ಇಲ್ಲಿ ಆ ಗ್ಲೂಕೋಸ್ ಅನ್ನೋದು ಏನಿದೆ, ಶಕ್ತಿ ಬಿಡುಗಡೆ ಆಗೋದಕ್ಕೆ ಗ್ಲೂಕೋಸ್ ಬೇಕು ನಮಗೆ. ಗ್ಲೂಕೋಸ್ ಜೀವಕೋಶದ ಒಳಗೆ ಹೋದಾಗ ತಾನಾಗಿ ಶಕ್ತಿ ಬಿಡುಗಡೆ ಆಗಲ್ಲ, ಅದಕ್ಕೆ ಆಕ್ಸಿಜನ್ ಅನ್ನೋ ಒಂದು ಸ್ಪಾರ್ಕ್ ಪ್ಲಗ್ ಬೇಕು. ಆ ಸ್ಪಾರ್ಕ್ ಪ್ಲಗ್ ಆ ಕಿಡಿ ಹೊತ್ತಿದ್ರೇನೆ ಆ ಗ್ಲೂಕೋಸ್ ಬುರಿದು ಶಕ್ತಿ ಬಿಡುಗಡೆ ಆಗೋದು. ಆ ಕಿಡಿ ಅನ್ನೋದು ಈ ಪ್ರಾಣ ಅಪಾನವ ಗೊತ್ತಿಲ್ಲ ನನಗೆ, ತಿಳಿದವರು ಹೇಳಬಹುದು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸ್ಥೂಲವಾಗಿ ಆಧುನಿಕ ವೈದ್ಯ ವಿಜ್ಞಾನ ಹಾಗೂ ಈ ಪಾರಂಪರಿಕ ತಿಳುವಳಿಕೆ ಏನಿದೆ ಇವುಗಳ ನಡುವೆ ಕೆಲವು ಸಮಾನಾಂಶಗಳು ಇರಬಹುದು ಅಂತ ನನ್ನ ಒಂದು ಗುಮಾನ. ಅಧ್ಯಾಯ 6 ಶ್ಲೋಕ 17 ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋಭವತಿ ದುಃಖಃ ಅಂತ ಹೇಳುತ್ತೆ ಈ ಶ್ಲೋಕ. ಯೋಗ್ಯವಾದ ಆಹಾರ ವಿಹಾರ ಮಾಡುವವನಿಗೆ, ಯೋಗ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗುವವರಿಗೆ, ಎಚ್ಚರ ಮತ್ತು ನಿದ್ರೆಗಳನ್ನು ಯೋಗ್ಯ ರೀತಿಯಲ್ಲಿ ಪರಿಪಾಲಿಸುವವರಿಗೆ ಯೋಗವು ಎಲ್ಲ ದುಃಖಗಳನ್ನು ಪರಿಹರಿಸುತ್ತೆ ಅಂತ ಹೇಳ್ತಾನೆ ಕೃಷ್ಣ. ಬಹಳ ಅರ್ಥವತ್ತಾದಂಥ ಶ್ಲೋಕ ಇದು. ಆಧುನಿಕ ವಿಜ್ಞಾನ ಚಕಾರವೆತ್ತದೆ ಒಪ್ಪಿಕೊಳ್ಳುವಂಥ ಶ್ಲೋಕ ಇದು. ನಮ್ಮ ಶರೀರಕ್ಕೆ ಸೂಕ್ತವಾದ ಯುಕ್ತವಾದ ಆಹಾರವನ್ನು ನಾವು ಸೇವಿಸಬೇಕು, ಸೂಕ್ತವಾದ ವಿಹಾರದಲ್ಲಿ ತೊಡಗಬೇಕು. ವಿಹಾರ ಅನ್ನೋ ಶಬ್ದವನ್ನು ಅರ್ಥ ಮಾಡ್ತೇವೆ. ವಿಹಾರ ಅಂದರೆ ವಾಕಿಂಗ್ ಅಂತ ಹೇಳಿಬಿಡ್ಬೋದು. ವಾಕಿಂಗನ್ನು ಒಳಗೊಂಡಂತೆ ಎಲ್ಲ ರೀತಿಯ ಶಾರೀರಿಕ ಕ್ರಿಯೆಗಳು, ಕೆಲಸ ಕಾರ್ಯಗಳು, ನಮ್ಮ ಮನರಂಜನಾ ಆಟಪಾಠಗಳು ಎಲ್ಲವೂ, ಒಂದು ಪೂಜೆ ಮಾಡೋದು, ಉದ್ಯಾನವನದಲ್ಲಿ ಕೆಲಸ ಮಾಡೋದು, 4 ಜನಕ್ಕೆ ಬುದ್ಧಿ ಮಾತು ಹೇಳೋದು, ಪಾಠ ಹೇಳೋದು, ಇವೆಲ್ಲವೂ ಸಹ ಈ ವಿಹಾರದ ವ್ಯಾಪ್ತಿಯಲ್ಲಿ ಬರುತ್ತೆ. ಯೋಗ್ಯ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬದುಕು ನಡೆಯೋದಕ್ಕೆ ಯಾವುದೋ ಒಂದು ವೃತ್ತಿಯನ್ನು ನೀವು ಅವಲಂಬಿಸಿರ್ತಿರಲ್ಲ, ಆ ವೃತ್ತಿಯನ್ನು ಯೋಗ್ಯ ರೀತಿಯಲ್ಲಿ ನಿಭಾಯಿಸಿ. ಯೋಗ್ಯ ರೀತಿಯಲ್ಲಿ ನಿಭಾಯಿಸಬೇಕಾದರೆ ಯೋಗ್ಯ ಕೆಲಸವನ್ನು ನಾವು ಹುಡುಕೋಬೇಕು. ಆದರೆ ಆ ಯೋಗ್ಯ ಕೆಲಸ ನಮಗೆ ಸಿಗುತ್ತಾ ಅಂದರೆ ಖಂಡಿತ ಸಿಗ್ತಾ ಇಲ್ಲ ಇವತ್ತಿನ ಈ ಸಮಾಜದಲ್ಲಿ, ಅದರಲ್ಲೂ ನಮ್ಮ ಭಾರತದಲ್ಲಿ. ಬ್ಯಾಂಕಲ್ಲಿ ಕೆಲಸ ಮಾಡಬೇಕಾದ ಒಬ್ಬ ವ್ಯಕ್ತಿ, ಬಿಕಾಂ ಇತ್ಯಾದಿಗಳನ್ನು ಓದಿದಂಥ ಒಬ್ಬ ವ್ಯಕ್ತಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾನೆ, ಹಾಗಿರುವಾಗ ಆತ ಯೋಗ್ಯ ಕೆಲಸ ಮಾಡ್ತಿದ್ದಾನಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಅವನವನಿಗೆ ಜನ್ಮದತ್ತವಾಗಿ ಯಾವ ಒಂದು ಶಕ್ತಿ ಸಾಮರ್ಥ್ಯ ಪ್ರಕೃತಿ ದತ್ತವಾಗಿದೆ ಅದನ್ನು ಯೋಗ್ಯ ರೀತಿಯಲ್ಲಿ ಯೋಗ್ಯ ಕಾಲ ಮಾಡಬೇಕು ಅಂತ ಹೇಳುತ್ತೆ ಈ ಶ್ಲೋಕ. ಹಾಗೆಯೇ ಎಚ್ಚರವಾಗಿರುವ ಅವಧಿ, ನಿದ್ರೆ ಮಾಡುವ ಅವಧಿ, ಇವುಗಳ ನಡುವೆ ಸಮತೋಲನೆ ಇರಬೇಕು ಅಂತ ಹೇಳುತ್ತೆ. ನನ್ನ ವೈದ್ಯಕೀಯ ಶಿಕ್ಷಣದಲ್ಲಿ ನಡೆದಂಥ ಒಂದು ಘಟನೆ ನೆನಪಿಸ್ಕೋಬೇಕು ಇಲ್ಲಿ. ದೇವರು ಯಾಕಯ್ಯ ದಿನಕ್ಕೆ 24 ಗಂಟೆನೇ ಇಟ್ಟಿದ್ದಾನೆ? ದೇವರು ಅನ್ನೋ ಶಬ್ದ ಬೇಡ ಅಂದರೆ ಬೇಡ, ಪ್ರಕೃತಿ ನೇಚರ್ ಯಾಕೆ 24 ಗಂಟೆನೇ ಇಟ್ಟಿದೆ, ಜಾಸ್ತಿ ಯಾಕೆ ಇಟ್ಟಿಲ್ಲ? ನಾವು ಯಾರು ಸರಿಯಾದ ಉತ್ತರ ಕೊಡದೇ ಇದ್ದಾಗ ಅವರು ಒಂದು ಉತ್ತರ ಕೊಟ್ಟರು. ಅದು ವೈಜ್ಞಾನಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಹೆಚ್ಚು ಅರ್ಥವತ್ತಾಗಿದೆ ಅಂತ ಅನ್ನಿಸ್ತು. 24 ಗಂಟೆಗಳಲ್ಲಿ 8 ಗಂಟೆಗಳ ಕಾಲ ನಿನ್ನ ಬದುಕಿಗೆ ಅಗತ್ಯವಾದ ಹಣವನ್ನು ಸಂಪಾದನೆ ಮಾಡೋದಕ್ಕೆ ನೀನು ದುಡಿಬೇಕಾಗುತ್ತೆ. ಹಾಗಾಗಿ ಪ್ರತಿದಿನ 8 ಗಂಟೆಗಳ ಕಾಲ ಕೆಲಸ ಮಾಡು, 8 ಗಂಟೆಗಳ ಕಾಲ ನೀನು ನಿದ್ರಿಸಬೇಕು. ಯಾಕಂದರೆ ಶರೀರಕ್ಕೆ, ಆತ್ಮಕ್ಕೆ, ಮನಸ್ಸಕ್ಕೆ ಅಚೇತನ ಬರಬೇಕಾದ್ರೆ ವಿಶ್ರಾಂತಿ ಅಗತ್ಯ. ಇನ್ನು 8 ಗಂಟೆಗಳ ಕಾಲವನ್ನು ನಿನ್ನ ಮನೆಯ ಜೊತೆ, ಮಕ್ಕಳ ಜೊತೆ, ಬಂಧುಗಳ ಜೊತೆ, ಗೆಳೆಯರ ಜೊತೆ, ಈ ಸಮಾಜದ ಜೊತೆ, ಸಮಾಜಕ್ಕೆ ಹಿತಕರವಾದ ಕೆಲಸ ಕಾರ್ಯಗಳಲ್ಲಿ ತೊಡಗು. ಅದಕ್ಕೆ
24 ಗಂಟೆ ಕೊಟ್ಟಿದ್ದಾನೆ ಸುಲಭವಾಗಿ ನೆನಪಿಟ್ಕೊಳ್ಳಕ್ಕೆ 8 ಗಂಟೆ 8 ಗಂಟೆ 8 ಗಂಟೆ ಅಂತ ಹೇಳಿದ್ದಾನೆ ಹೀಗೆ ತಮಾಷೆಯಾಗಿ ಹೇಳಿದ್ರು ಹಾಗೆ ಹೇಳಿದ್ದಾನೆ ಭಗವಂತ ಅಥವಾ ಮತ್ಯಾರೋ ಅನ್ನೋದಕ್ಕೆ ಪುರಾವೆ ಏನು ನನ್ನ ಹತ್ರ ಇಲ್ಲ ಆದರೆ ವೈಜ್ಞಾನಿಕವಾಗಿ ಒಬ್ಬ ವೈದ್ಯನಾಗಿ ನನಗೆ ಅನ್ಸೋದು ಏನು ಅಂದ್ರೆ ನಾನು ಯಾವಾಗಲೂ ವಿದ್ಯಾರ್ಥಿಗಳ ಜೊತೆ ಮಾತನಾಡುವ ಹೇಳ್ತಿರ್ತೇನೆ 7 ರಿಂದ 8 ಗಂಟೆ ಕಾಲ ನೀವು ಇದ್ರೆ ಮಾಡಬೇಕು ಪ್ರತಿದಿನ ಪರೀಕ್ಷೆಗೆ ಹೋಗುವ ಹಿಂದಿನ ದಿನವೂ ಸಹ ನೀವು 7 ರಿಂದ 8 ಗಂಟೆ ನಿದ್ರೆ ಮಾಡಿ ಅಂತ ಹೇಳ್ತೇನೆ ಯಾಕೆ ಅಂದ್ರೆ ನಾವು ಇಡೀ ಹಗಲು ಕೆಲಸ ಮಾಡಿ ಏನು ಓದಿರ್ತೇವೆ ಏನು ತಿಳ್ಕೊಂಡಿರ್ತೇವೆ ಅವೆಲ್ಲ ನೆನಪಾಗಿ ಪರಿವರ್ತನೆ ಆಗೋದು ನಾವು ನಿದ್ರಿಸುವಾಗ ಯಾವ ಮನುಷ್ಯ ಚೆನ್ನಾಗಿ ನಿದ್ರೆಯನ್ನ ಮಾಡುತ್ತಾನೆ ಅವನು ಕಲಿತದ್ದೆಲ್ಲ ನೆನಪಾಗಿ ಉಳಿಯುತ್ತೆ ಹಾಗಾಗಿ ನೀವು ಕಲಿತದ್ದು ನೆನಪಾಗಿ ಉಳಿಬೇಕಾದರೆ ವಿಶೇಷವಾಗಿ ವಿದ್ಯಾರ್ಥಿಗಳು ದಯವಿಟ್ಟು 7 ರಿಂದ 8 ಗಂಟೆಗಳ ಕಾಲ ನಿದ್ರಿಸಿ ಅದನ್ನೇ ಇಲ್ಲಿ ಕೃಷ್ಣ ಬಹುಶಃ ಹೇಳಿರಬೇಕು ಎಚ್ಚರ ಮತ್ತು ನಿದ್ರೆ ಎಚ್ಚರದ ಅವಧಿ ಮತ್ತು ನಿದ್ರಾ ಅವಧಿ ಇವುಗಳನ್ನು ಯೋಗ್ಯ ರೀತಿಯಲ್ಲಿ ಪರಿಪಾಲಿಸಿ ಅಂತ ಹೇಳ್ತಾನೆ ಇದನ್ನ ಮುಂದಿನ ಶ್ಲೋಕದಲ್ಲಿ ಆತ ವಿವರಿಸುತ್ತಾನೆ ಅಥವಾ ಹಿಂದಿನ ಶ್ಲೋಕ ಅಂತ ತಗೋಬಹುದು ಈ ರೀತಿಯಾದ ಬದುಕನ್ನ ನೀನು ನಡೆಸಿದ್ರೆ ಅದುವೇ ಯೋಗ ಈ ಯೋಗ ನಿನ್ನ ಬದುಕಿನ ಎಲ್ಲ ದುಃಖಗಳನ್ನು ಪರಿಹರಿಸುತ್ತೆ ಅಂತ ಹೇಳ್ತಾನೆ ಕೃಷ್ಣ ಇದರ ಹಿಂದಿನ ಶ್ಲೋಕ ಒಂದಿದೆ ಆ ಶ್ಲೋಕ 16ನೇ ಶ್ಲೋಕ ಇದೆ 6ನೇ ಅಧ್ಯಾಯದ್ದು ಇಲ್ಲಿ ಶ್ಲೋಕವನ್ನು ಓದಲಿಕ್ಕೆ ಹೋಗಲ್ಲ ನೇರವಾಗಿ ಅರ್ಥಕ್ಕೆ ಬರ್ತಾ ಇದ್ದೇನೆ ಎಲೈ ಅರ್ಜುನ ಹೆಚ್ಚು ತಿನ್ನುವವನಿಗೆ ಏನನ್ನೂ ತಿನ್ನದವನಿಗೆ ಹೆಚ್ಚಾಗಿ ನಿದ್ರೆಯನ್ನ ಮಾಡುವವನಿಗೆ ಹಾಗೆಯೇ ಎಂದೂ ನಿದ್ರೆಯನ್ನ ಮಾಡದವನಿಗೆ ಈ ಯೋಗವು ಸಿದ್ಧಿಸುವುದಿಲ್ಲ ಹಿಂದೆ ನಾನು ಹೇಳಿದಂತ ಶ್ಲೋಕಕ್ಕೆ ಪೂರಕವಾದಂತ ಶ್ಲೋಕ ಹಿತಮಿತ ಸಮತೋಲನ ಹಾಗಾಗಿ ಸಿಕ್ಕಾಪಟ್ಟೆ ತಿಂದ್ರೆ ತಿನ್ನದೆ ಅರೆ ಬರೆ ತಿನ್ನೋದು ಅಥವಾ ಉಪವಾಸ ಇರೋದು ಹೇಗೆ ಮಾಡ್ತಾ ಇದ್ರೆ ನಿನಗೆ ಯೋಗ ಸಿದ್ಧಿಸೋಲ್ಲ ಹಾಗೆ ಯಾವಾಗಲೂ ನಿದ್ರೆ ಹೊಡೆಯೋದು ಅಥವಾ ನಿದ್ರೆನೇ ಮಾಡದೆ ಇರೋದು ಇಡೀ ರಾತ್ರಿ ಕಟ್ಕೊಂಡು ಓದೋದು ಓದೋದು ಒದ್ದೇ ಓದೋದು ನೆನಪಲ್ಲಿ ಉಳಿತಾ ಬೆಳಗ್ಗೆ ಏನು ಉಳಿದಿರಲ್ಲ ಇಂತಹವರಿಗೆ ಯೋಗ ಸಿದ್ಧಿಸೋಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಕೃಷ್ಣ ನನ್ನ ಇಷ್ಟದ ಶ್ಲೋಕಗಳಲ್ಲಿ ಇವೆರಡು ಬಹಳ ಮುಖ್ಯವಾದದ್ದು ಹಾಗಾಗಿ ಈ ಮಾತನ್ನ ನಾವು ಅತ್ಯಂತ ವೈಜ್ಞಾನಿಕವಾದದ್ದು ಅಂತ ಪರಿಗಣಿಸಿ ನಮ್ಮ ಬದುಕಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಲಾಭವಾಗುತ್ತೆ ಚರಕ ಪಕ್ಷಿ ಚರಕ ಮಹರ್ಷಿ ಮತ್ತು ಆರೋಗ್ಯದ ಬಗ್ಗೆ ಒಂದು ಮಾತನ್ನ ಹೇಳಿ ಬಹುಶಃ ನನ್ನ ಮಾತಿಗೆ ಮಂಗಳವನ್ನ ಹಾಡ್ತೇನೆ ಚರಕ ಮಹರ್ಷಿಗಳು ಒಂದು ಸಲ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲೊಂದು ಚರಕ ಪಕ್ಷಿ ಇರುತ್ತಂತೆ ಚರಕ ಪಕ್ಷಿ ಅಂದರೆ ವೈಜ್ಞಾನಿಕವಾಗಿ ಏನಂತ ಕರೀಬಹುದು ಆ ಹಕ್ಕಿ ನನಗೆ ಆ ಬಗ್ಗೆ ಮಾಹಿತಿ ದೊರೆತಿಲ್ಲ ಆದರೆ ಚರಕ ಪಕ್ಷಿ ಅನ್ನೋದು ಇರುತ್ತಂತೆ ಆ ಚರಕ ಪಕ್ಷಿ ಹತ್ರ ಕೇಳ್ತಾರಂತೆ ಕೋ ರುಕ್ ಅಂತ ಆಗ ಚರಕ ಪಕ್ಷಿ ಹೇಳುತ್ತಂತೆ ಆರೋಗ್ಯವಂತನು ಯಾರು ಎನ್ನುವ ಅರ್ಥದ ಚರಕ ಮಹರ್ಷಿಗಳ ಪ್ರಶ್ನೆಗೆ ಆ ಚರಕ ಪಕ್ಷಿ ಹೇಳುತ್ತಂತೆ ಹಿತ ಭುಕ್ ಮಿತ ಭುಕ್ ಋತ ಭುಕ್ ಯಾರು ಈ ಮೂರು ಸೂತ್ರಗಳನ್ನ ಅರ್ಥ ಮಾಡಿಕೊಂಡು ತನ್ನ ಬದುಕಲ್ಲಿ ಅಳವಡಿಸ್ಕೋತಾನೋ ಅವನು ಆರೋಗ್ಯವಂತನಾಗಿರ್ತಾನೆ ಅವನಿಗೆ ಸ್ವಾಸ್ಥ್ಯ ಸಿದ್ಧಿಸುತ್ತೆ ಅನ್ನೋ ಮಾತನ್ನ ಬರೀತಾರೆ ಚರಕ ಮಹರ್ಷಿಗಳು ವಾಗ್ಭಟನೂ ಸಹ ಈ ಮಾತನ್ನ ಮುಂದುವರಿಸ್ತಾನೆ ಹಿತ ಬುಕ್ ಶರೀರ ಪೋಷಣೆಗೆ ಹಿತವಾದ ಆಹಾರವನ್ನು ಶರೀರ ಪೋಷಣೆಗೆ ಹಿತವಾದ ಆಹಾರ ಅಂದರೆ ಅದು ನಿಮ್ಮ ವೃತ್ತಿಯನ್ನ ಅವಲಂಬಿಸಿರುತ್ತೆ ಅನ್ನೋದನ್ನ ಭಾವಿಸಿ ನೆನಪಿಟ್ಕೊಳ್ಳಿ ನಿಮ್ಮ ವೃತ್ತಿ ತುಂಬ ಶಾರೀರಿಕ ಶ್ರಮವನ್ನ ಒಳಗೊಂಡಿದೆ ಅಂದರೆ ಅದು ಬಹುಶಃ ಅದಕ್ಕೆ ರಾಜಸ ಆಹಾರ ಬೇಕಾ ಚರ್ಚೆ ಮಾಡಿ ನಿಮ್ಮ ವೈದ್ಯರ ಜೊತೆ ಆದರೆ ನಿಮ್ಮ ಶರೀರ ಪ್ರಕೃತಿಗೆ ನಿಮ್ಮ ದೋಷಕ್ಕೆ ಅನುಗುಣವಾಗಿ ವಾತ ಪಿತ್ತ ಕಫ ಅಂತ ಏನು ಹೇಳಿದ್ವಿ ಅದಕ್ಕೆ ಅನುಗುಣವಾಗಿ ಹಿತವಾದ ಆಹಾರವನ್ನು ಸೇವಿಸಿ ಮಿತ ಭುಕ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇವಿಸಿ ಮನುಷ್ಯನಿಗೆ ಬುದ್ಧಿ ಬರೋಲ್ಲ ಮನೆಯಲ್ಲಿ ತಿಂಡಿ ತಿನ್ಕೊಂಡು ಹೋಗಿರ್ತೀವಿ ಎದುರಿಗೆ ಗೆಳೆಯ ಸಿಕ್ಕೋ ಬಾರೋ ಮಸಾಲೆ ದೋಸೆ ಜಾಮೂನು ಕೊಡಿಸ್ತೀನಿ ಅಂದರೆ ಏ ನಡಿಗರು ಹೋಗ್ತಾ ಇರ್ತೀವಿ ಮಸಾಲೆ ದೋಸೆ ಜಾಮೂನು
ಹಸಿವಿಲ್ದಿದ್ರೂ ತಿಂತೇವೆ. ಹೀಗೆ ಮಾಡೋದು ಮನುಷ್ಯ ಮಾತ್ರ. ಹಾಗಾಗಿ ಪ್ರಜ್ಞಾಪೂರ್ವಕವಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ತಿನ್ನಬೇಕು. ಹಾಗೆಯೇ ಋತ ಅನ್ನೋ ಶಬ್ದ ತುಂಬ ಅರ್ಥವನ್ನು ಒಳಗೊಂಡಿರುವಂತಹ ಶಬ್ದ ಇದು. ಇದು ನ್ಯಾಚುರಲ್ ಲಾ ಅಂತ ಅರ್ಥ ಹೇಳಬಹುದು. ಒರಟಾಗಿ ಹೇಳಬೇಕಾದ್ರೆ ಪ್ರಕೃತಿ ರೂಪಿಸಿರುವಂತಹ ನಿಯಮ ಅನ್ನೋ ಅರ್ಥ ಕೊಡಬಹುದು. ಇದು ಋತ ಅನ್ನೋ ಶಬ್ದ ಮತ್ತೆ ಮತ್ತೆ ಬರ್ತಾ ಇರುತ್ತೆ ನಮ್ಮ ಪಾರಂಪರಿಕ ಜ್ಞಾನದಲ್ಲಿ. ಸರಳವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಕಾಲಕ್ಕೆ ಸರಿಯಾಗಿ ಆಹಾರ ಪದಾರ್ಥವನ್ನು ಹಿತಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ಹಾಗೆ ಋತುಗಳಿಗೆ ಅನುಗುಣವಾದಂಥ ಆಹಾರ ಪದಾರ್ಥಗಳನ್ನು ಕಾಲಕಾಲಕ್ಕೆ ಸೇವಿಸಬೇಕು. ಇದು ಆ ಚರಕ ಮಹರ್ಷಿಗಳು ಮತ್ತು ವಾಗ್ಭಟ ಮಹರ್ಷಿಗಳ ಒಂದು ಸುಳುಹು. ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಇವುಗಳನ್ನು ನಿಮಗೆ ಮನದಟ್ಟು ಮಾಡಿಕೊಡೋದಕ್ಕೆ ಒಂದು ಒರಟಾದ ವೆರಿ ಕ್ರೂಡ್ ಎಕ್ಸಾಂಪಲ್ ಕೊಡ್ತೇನೆ ನಾನು, ಉದಾಹರಣೆ ಕೊಡ್ತೇನೆ. ಸಾತ್ವಿಕ ಆಹಾರ ಅಂದರೆ ವೈಟ್ ಪೆಟ್ರೋಲ್ ಇದ್ದಾಗ. ಏನಿದು ವೈಟ್ ಪೆಟ್ರೋಲ್? ತಮಗೆಲ್ಲ ಗೊತ್ತಿರೋ ಹಾಗೆ ವಿಮಾನವನ್ನು ನಡೆಸಬೇಕಾದ್ರೆ ಅತ್ಯುತ್ತಮವಾದ ಪೆಟ್ರೋಲ್ ಬೇಕು, ವಿಶೇಷವಾದ ಪೆಟ್ರೋಲ್. ಅದು ಜನಸಾಮಾನ್ಯರಿಗೆ ಸಿಗಲ್ಲ, ಅದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಂತಹ ವೈಟ್ ಪೆಟ್ರೋಲ್ ದಹನವಾದಾಗ ಅದರಿಂದ ಬರುವಂಥ ತ್ಯಾಜ್ಯ ವಸ್ತುಗಳು ಇಲ್ಲವೇ ಇಲ್ಲ ಅಥವಾ ಅತ್ಯಂತ ಕನಿಷ್ಠ ಅಂತ ಹೇಳಬಹುದು. ಅಂದರೆ ಆ ವೈಟ್ ಪೆಟ್ರೋಲ್ ಬಹುಶಃ 100ಕ್ಕೆ 100ರಷ್ಟು ದಹನವಾಗುತ್ತೆ, ಶಕ್ತಿ ಬಿಡುಗಡೆಯಾಗುತ್ತೆ. ಆ ಬಿಡುಗಡೆಯಾದ ಶಕ್ತಿಯನ್ನು ಬಳಸ್ಕೊಂಡು ವಿಮಾನ ಹಾರುತ್ತೆ. ಸಾತ್ವಿಕ ಆಹಾರ ವೈಟ್ ಪೆಟ್ರೋಲ್. ರಾಜಸ ಆಹಾರ ಅಂದರೆ ನಮ್ಮ ವಾಹನಗಳ ಪೆಟ್ರೋಲ್, ನಮ್ಮ ಕಾರಿಗೆ ಹಾಕ್ತೇವಲ್ಲ ಆ ಪೆಟ್ರೋಲ್. ಇದು ಬಹುಪಾಲು ಉರಿಯುತ್ತೆ ನಿಜ, ಆದರೆ ಪೂರ್ತಿ ಉರಿಯುತ್ತಾ? ಉರಿಯಲ್ಲ, ಸಾಕಷ್ಟು ಹೊಗೆ ಬರುತ್ತೆ. ಈ ಹೊಗೆಯಿಂದ ಯಂತ್ರ ಹಾಳಾಗೋದು ಖಚಿತ. ಹಾಗಾಗಿ ಕಾಲಕ್ಕೆ ಸರಿಯಾಗಿ ಅವುಗಳನ್ನು ದುರಸ್ತಿಯನ್ನು ಮೇಂಟೆನೆನ್ಸನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕಾಲಕ್ಕೆ ಸರಿಯಾಗಿ ಮೇಂಟೆನೆನ್ಸ್ ಮಾಡದೇ ಇದ್ದರೆ ಅಕಾರು ಹಾಳಾಗೋದು ನಿಶ್ಚಿತ, ನಿಶ್ಚಿತ ಅನುಮಾನವೇ ಇಲ್ಲ. ಹಾಗಾಗಿ ಯಾರು ರಾಜಸ ಪದಾರ್ಥವನ್ನು ಹೆಚ್ಚು ತಿಂತಾ ಇರ್ತಾರೋ, ಯಾಕಂದರೆ ಒಂದಷ್ಟು ಉಳಿಯುತ್ತಲ್ಲ, ಕಿಟ್ಟ ಸ್ಲ್ಯಾಗ್ ತ್ಯಾಜ್ಯ ಪದಾರ್ಥ ಅವು ಅನಾರೋಗ್ಯವನ್ನು ಉಂಟು ಮಾಡೋದು. ಅವುಗಳನ್ನು ಕಾಲಕಾಲಕ್ಕೆ ನಿವಾರಿಸ್ಬೇಕು, ಕಷ್ಟ ನಿವಾರಿಸೋದು. ಅದಕ್ಕೆ ಆಯುರ್ವೇದ ಹೇಳುತ್ತೆ ಪಂಚಕರ್ಮ ಚಿಕಿತ್ಸೆಯನ್ನು ತಗೊಂಡ್ರೆ ಈ ರೀತಿ ಶರೀರದಲ್ಲಿ ಸಂಗ್ರಹವಾಗಿರುವಂಥ ಎಲ್ಲ ಮಲಗಳನ್ನು ನಿವಾರಿಸಬಹುದು ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿ ಹೇಗೆ ವಿವರಣೆ ಬೇಕು ಅದು ನನ್ನ ತಿಳುವಳಿಕೆಗೆ ಮೀರಿದ್ದು. ಆದರೆ ಆರೋಗ್ಯ ಅಷ್ಟರ ಮಟ್ಟಿಗೆ ಚೆನ್ನಾಗಿರಲ್ಲ, ರೋಗಗಳು ಬೇಗ ಕಾಣಿಸ್ಕೋಬಹುದು. ಇದು ಅರ್ಥವಾಗುತ್ತೆ ನಮಗೆ. ಜಂಕ್ ಫುಡ್ಡನ್ನು ಹೆಚ್ಚು ತಿಂತಾ ಇದ್ದರೆ, ದೇಹದ ತೂಕ ಹೆಚ್ಚಾದರೆ, ಯಾವ ರೀತಿ ನೀವು ಕರೀದೇ ಇದ್ದರೂ ಹೈಪರ್ ಟೆನ್ಷನ್ನು, ಡಯಾಬಿಟಿಸು, ಹಾರ್ಟ್ ಪ್ರಾಬ್ಲಮ್ಮು, ಜಾಯಿಂಟ್ ಪ್ರಾಬ್ಲಮ್ಮು, ಗಾಲ್ ಬ್ಲಾಡರಲ್ಲಿ ಕಲ್ಲುಗಳು, ಇವೆಲ್ಲ ಒಂದೊಂದಾಗಿ ಬೆಳೆಯುತ್ತೆ. ನೀವೇನು ಕರಿಬೇಕಾಗಿಲ್ಲ ಅವನ್ನ, ನೀವು ಮಾಡಬೇಕಾದಿಷ್ಟೇ ರಾಜಸ ಪದಾರ್ಥವನ್ನು ಚೆನ್ನಾಗಿ ತಿನ್ನಿ, ಇವೆಲ್ಲವೂ ಖರೀದೇ ಇದ್ರೂ ಬರುತ್ತೆ ನಿಮ್ಮ ಹತ್ರಕ್ಕೆ. ಇದು ಪೆಟ್ರೋಲ್ ಇದ್ದ ಹಾಗೆ. ಮೂರನೇದು ತಾಮಸ ಪದಾರ್ಥ ಅಂತ ಹೇಳಿದೆ, ಇದು ಡೀಸೆಲ್ ಇದ್ದ ಹಾಗೆ. ಡೀಸೆಲ್ ಹೆಚ್ಚು ಹೊಗೆಯನ್ನು ಉಂಟು ಮಾಡೋದು, ಪರಿಸರ ಮಾಲಿನ್ಯವನ್ನು ಉಂಟು ಮಾಡೋದು, ಭೂಮಿಯ ಉಷ್ಣವೇರಿಕೆಗೆ, ತಾಪಮಾನ ಏರಿಕೆಗೆ, ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗಿರುವ ರಾಸಾಯನಿಕಗಳಲ್ಲಿ ಈ ಡೀಸೆಲ್ನಿಂದ ಬರುವ ಹೊಗೆ ಮುಖ್ಯವಾದದ್ದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗೆಯೇ ತಾಮಸ ಪದಾರ್ಥಗಳನ್ನು ಯಾರು ಹೆಚ್ಚು ಹೆಚ್ಚು ಸೇವಿಸ್ತಾರೆ ಅವರ ಆರೋಗ್ಯ, ಅವರ ಮನಸ್ಸು, ಅವರ ವಿಚಾರ ಸಮಾಜಕ್ಕೆ ಕಂಟಕವಾಗಿ ಇರುವ ಸಾಧ್ಯತೆ ಹೆಚ್ಚಿರುತ್ತೆ, ಪೂರಕವಾಗಿ ಇರಲಾರದು ಅನ್ನೋ ಒಂದು ಸುಳುಹು ಇಲ್ಲಿ ನಮಗೆ ದೊರೆಯುತ್ತೆ. ಹಾಗಾಗಿ ಚರಕ ಮಹರ್ಷಿಗಳು ಹೇಳಿದಂಥ ಹಿತಭುಕ್, ಮಿತಭುಕ್, ಋತಭುಕ್ ಇವೇ ನಮ್ಮ ಆರೋಗ್ಯದ ಪೂರ್ಣ ಸೂತ್ರಗಳು. ಹಿತ ಮಿತ ಋತ ಆಹಾರವನ್ನು, ಹಿತ ಮಿತ ಋತ ವಿಹಾರವನ್ನು, ಹಿತ ಮಿತ ಋತ ಉದ್ಯೋಗವನ್ನು, ಹಿತ ಮಿತ ಋತ
ನಿದ್ರೆಯನ್ನ ಮಾಡಿದ್ರೆ ಬದುಕಿನ ಶಿಸ್ತು ಅಂತ ಏನು ಕರಿತೇವೆ, ಈ ಶಿಸ್ತು ನಮಗೆ ಪ್ರಕೃತಿ ನೀಡಿರುವಂಥ ನಮ್ಮ ಜೀನ್ಸ್ಗಳಲ್ಲಿ ಬರೆದಿರುವಂಥ ಪೂರ್ಣಾಯಸ್ಸು ಏನಿದೆ ಅದು ಖಂಡಿತ ನಮಗೆ ದೊರೆಯುತ್ತೆ. ಬಹುಶಃ ಕೃಷ್ಣನ ಹಾಗೂ ನಮ್ಮ ಭಾರತೀಯ ಪರಂಪರೆಯ ಜ್ಞಾನ ಏನಿದೆ, ಆ ಜ್ಞಾನವನ್ನು ರೂಪಿಸಿದಂಥ ಮಹನೀಯರು ಏನಿದ್ದಾರೆ ಅವರ ಮನಸ್ಸಿನ ಆಶಯ ಇರಬಹುದು ಅನ್ನೋ ವಿಚಾರವನ್ನು ನಮ್ರತೆಯಿಂದ ತಮ್ಮ ಮುಂದೆ ಇಡ್ತಾ ಇದುವರೆಗೂ ನನ್ನ ತೊದಲು ಮಾತನ್ನು ಆಸ್ತೆಯಿಂದ ಆಲಿಸಿದಂತಹ ತಮಗೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ತುಂಬ ಧನ್ಯವಾದಗಳು ಸುಮೇಶ್ವರ ಅವರೇ, ಬಹಳ ಉಪಯುಕ್ತವಾದ ಮಾಹಿತಿ. ನೀವು ಮಾತನ್ನ ನಡೆಸ್ತಾ ಇರೋವಾಗ ಸುತ್ತಲೂ ನಮ್ಮ ಗ್ರೂಪ್ಗಳಲ್ಲಿ ಎಲ್ಲ ಕಡೆಯವರು ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರು, ಇವತ್ತಿನ ದಿನ ಶನಿವಾರ ವೀಕೆಂಡು ಏನ್ ತಿನ್ನೋಣ, ಯಾವ್ದಾದ್ರು ಹೊಸ ರುಚಿಯಾದ ತಿಂಡಿ ತಿನಿಸುಗಳು ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಈಗ ನಿಮ್ಮ ಮಾತುಗಳನ್ನ ಕೇಳಿದ ಮೇಲೆ ನಮ್ಗೆ ಏನ್ ಮಾಡ್ಬೇಕು ಏನ್ ತಿನ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ವಹಿಸೋ ಹಾಗಾಗ್ತಾ ಇದೆ ಅಂತ, ಬಹಳ ಉಪಯುಕ್ತವಾಗಿತ್ತು. ನಿಮ್ ಮಾತುಗಳನ್ನ ಕೇಳುವಾಗ ಒಂದು ನಮಗೆ ಹೆಚ್ಚಾಗಿ ಎಲ್ರಿಗೂ ನಾಪಕಕ್ಕೆ ಬಂದಿದ್ದು ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ನಾವು ಕಲಿತಾ ಇಂದ್ರಿಯಾಣಾಂ ಹಿ ಚರತಾಂ ಎನ್ ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾನ್ ವಾಯುರ್ ಮಾವರ್ವ್ಯವಾಂಬಸಿ ಅಂತ. ಈ ಇಂದ್ರಿಯಗಳ ಬೇಡಿಕೆಗೆ ನಾವು ಮೊರೆ ಹೋಗಿ ಹೊಟ್ಟೆ ತುಂಬಿದ್ರು ಮಸಾಲೆ ದೋಸೆ ಜಾಮೂನ್ ತಿಂದ್ಕೊಂಡು ಈ ಗಾಳಿಗೆ ಸಿಕ್ಕ ದೋಣಿ ಹಾಗೆ ಎಲ್ಲೆಲ್ಲೋ ಹರ್ಕೊಂಡು ಹೋಗ್ತೀವಿ ಅಂತ. ಇದು ಬಹಳ ತುಂಬಾ ನಮ್ಗೆ ಎನ್ಲೈಟನಿಂಗ್ ಆಗಿತ್ತು ಅಂತ ನಮ್ಗೆ ಅನ್ನಿಸ್ತು. ಅದರಲ್ಲೂ ನೀವು ಹೇಳಿದ್ದ ರೀತಿ ಸೈಂಟಿಫಿಕ್ ಆಗಿ ಈಗಿನ ಕಾಲಕ್ಕೆ ತಕ್ಕಂತೆ ಅದು ಹೇಗೆ ಅಪ್ಲೈ ಆಗುತ್ತೆ, ಆ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ವ್ಯೂ ಅಂತೂ ಯೋಗ ಧ್ಯಾನ ಮಾಡೋದ್ ವಿಚಾರವಾಗಿ ಪ್ರಾಣಾಯಾಮ ಮಾಡೋ ವಿಚಾರವಾಗಿ ಅದು ಎಷ್ಟು ನಮಗೆ ಉಪಯೋಗ ಆಗುತ್ತೆ ಅನ್ನೋದು ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಹಾಗಿತ್ತು. ತುಂಬಾ ಧನ್ಯವಾದಗಳು. ಒಂದೆರಡು ಪ್ರಶ್ನೆಗಳು ಸಹ ಬಂದಿತ್ತು ಈ ಸಮಯದಲ್ಲಿ ಕೇಳೋದಕ್ಕೆ ನಿಮಗೆ. ಒಂದು ಕೆಲವೊಂದು ನಿಮಿಷಗಳ ಕಾಲಾವಕಾಶ ಇತ್ತು ಅಂತ ಹೇಳಿದ್ರೆ ಆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋದಕ್ಕಾದ್ರೆ ಬಹಳ ಅನುಕೂಲ. ಒಂದು ಪ್ರಶ್ನೆ, ಈಗಿನ ಕಾಲದಲ್ಲಿ ಹೆಚ್ಚಾಗಿ ನಮಗೆ ದೊರೀತಾ ಇರೋ ಆರೋಗ್ಯ ಆಹಾರ ಪದಾರ್ಥಗಳು ಈ ಜೆನೆಟಿಕಲಿ ಮಾಡಿಫೈ ಆಗಿರುವಂತಹ ಕಾಳುಗಳು ತರಕಾರಿಗಳು ಆಗಿವೆ, ಇದನ್ನ ಹೇಗೆ ಪರಿಗಣಿಸೋದು? ಇದನ್ನ ಅಷ್ಟೇ ಇದತ್ತ ಅದರ ಅಷ್ಟೇ ಮೌಲ್ಯಗಳು ಉಳ್ಕೊಂಡಿರತ್ವ ಇದನ್ನ ಸ್ವೀಕರಿಸಬಹುದಾದಂತ ಆಹಾರವಾ ಅಥವಾ ಅದನ್ನ ಅವಾಯ್ಡ್ ಮಾಡ್ಬೇಕಾ ಅನ್ನುವಂತ ಒಂದು ಪ್ರಶ್ನೆ. ಅವಾಯ್ಡ್ ಮಾಡಿ ಅಂತ ಹೇಳೋದಿಕ್ಕೆ ನನ್ನ ಹತ್ರ ಆಧಾರ ಇಲ್ಲ, ಆದ್ರೆ ಅದು ಸಹಜವಾದ ಆಹಾರ ಅಲ್ಲ ಅನ್ನೋದಂತೂ ನಿಜ. ಈ ಜೆನೆಟಿಕ್ ಫುಡ್ಗಳನ್ನ ತಯಾರು ಮಾಡುವಂತ ಜನ ಏನು ಸಂಶೋಧನೆ ಮಾಡಿದ್ದಾರೆ ಆ ಸಂಶೋಧನೆಯ ಪೂರ್ಣ ವಿವರ ಲಭ್ಯವಾಗಿಲ್ಲ. ನಾವು ಕೇಳಬಹುದಾದಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ಆ ಕ್ಷೇತ್ರದ ತಜ್ಞರು. ಹಾಗಾಗಿ ನನ್ನಂತಹವನಿಗೆ ಕೆಲವು ಅನುಮಾನಗಳು ಉಳ್ಕೊಂಡ್ಬಿಡುತ್ತೆ. ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ ದೊಡ್ಡವರು. ಅನುಮಾನವಿದ್ದಾಗ ಅವನ್ನ ಸೇವಿಸೋಕ್ಕೆ ನಾನು ಹೋಗಲ್ಲ. ದೊರೆಯುತ್ತೆ ಅನ್ನೋದಾದರೆ ಸಾಧ್ಯವಾದಷ್ಟು ಸಹಜ ಆಹಾರ ಪದಾರ್ಥಗಳನ್ನು ಸೇವಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ, ಇದು ಬಹುಶಃ ತುಂಬಾ ವೆರಿ ಸ್ಪೆಸಿಫಿಕ್ ಲೆವೆಲ್ ನಲ್ಲಿ ಇದೆ ಅಂತ ಕಾಣಿಸುತ್ತೆ. ಅದರಲ್ಲೂ ಈ ಸ್ಪೋರ್ಟ್ಸ್ ಪ್ರೊಫೆಷನಲ್ ಅಲ್ಲಿ ಇರುವಂತಹ ಜನಗಳಿಗೆ ಸಾಕಷ್ಟು ಜನ ನೀವು ಪ್ರೋಟೀನ್ನ ಹೆಚ್ಚಿಗೆ ತಿನ್ಬೇಕು, ಪ್ರೋಟೀನ್ ಇರುವಂತಹ ಆಹಾರ ಪದಾರ್ಥಗಳು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಕ್ಕೆ ಸರಿ, ಅದನ್ನ ತಿನ್ಬಹುದಾ? ಮತ್ತೆ ಏನು ತ್ರಿಗುಣ ವಿಚಾರಕ್ಕೆ ಸಂಬಂಧಪಟ್ಟಿರೋ ಆಹಾರ ಯಾವುದು ಅಂತ ನೀವು ಹೇಳಿದ್ರಲ್ಲ, ಅದ್ರ ಬಗ್ಗೆ ಪರಿಣಾಮ ಏನಾದ್ರು ಬೀಳುತ್ತಾ, ರಜೋ ಅಥವಾ ತಮೋ ಗುಣಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆಯಾ? ನೋಡಿ, ಕ್ರೀಡೆ ಅಂತ ಹೇಳತಂದ್ರೆ ಅದು ಸ್ಪರ್ಧೆ. ಸ್ಪರ್ಧೆ ಅಂದ್ರೆ ಅವನ ಮನಸ್ಸು ಏನಾಗಿರುತ್ತೆ, ನಾನು ಗೆಲ್ಲಬೇಕು ಅವನು ಸೋಲಬೇಕು, ನಾನು ಗೆದ್ರೆ ನನಗೆ ಹಣ ದೊರೆಯುತ್ತೆ, ಪದಕಗಳು ಬರುತ್ತೆ, ಪ್ರಶಸ್ತಿಗಳು ಬರುತ್ತೆ, ಹೆಚ್ಚು ಹಣ ಬರುತ್ತೆ, ಸ್ಪಾನ್ಸರ್ ಮಾಡ್ತಾರೆ, ತುಂಬ ಹಣ ಸಂಪಾದನೆ ಮಾಡಿ ನಾನು ಸುಖವಾಗಿರಬೇಕು. ಈ ಸ್ಪರ್ಧೆ ಅನ್ನೋದು ಈಗಿನ ಕಾಲದ ಯುದ್ಧ. ಹಿಂದಿನ ಕಾಲದಲ್ಲಿ ಸ್ಪರ್ಧೆ ಇತ್ತು ಇಲ್ಲ ಅಂತಲ್ಲ, ಆದರೆ ಹೆಚ್ಚು ಜನ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ರು. ಹೋರಾಟ ಮಾಡಬೇಕಾದ್ರೆ ದೈಹಿಕ ಶಕ್ತಿ ತೀರಾ ಅಗತ್ಯವಾಗಿತ್ತು. ಹಾಗಾಗಿ ಅಂತಹವರು ಪ್ರೋಟೀನ್ ಹೆಚ್ಚು ಇರುವಂತ ಮಾಂಸ ಪದಾರ್ಥಗಳನ್ನ ಸೇವಿಸ್ತಾ ಇದ್ರು, ಅದು ಸಹಜವಾದದ್ದು.
ಇವತ್ತಿಗೂ ಸಹ ನಮ್ಮ ಮಿಲಿಟರಿಯಲ್ಲಿ ಯೋಧರಿಗೆ ಮಾಂಸವನ್ನು ಕೊಡ್ತಾರೆ ಮದಿರೆಯನ್ನು ಕೊಡೋದು ಉಂಟು ಯಾಕಂದ್ರೆ ಮದಿರೆಯನ್ನು ಸೇವಿಸಿದಾಗ ಯುಕ್ತಾಯುಕ್ತ ಜ್ಞಾನ ಆ ಕ್ಷಣಕ್ಕೆ ನಮಗೆ ಬರೋಲ್ಲ ನನ್ನ ಕರ್ತವ್ಯ ಏನು ಕರ್ಮಣ್ಯವಾಧಿಕಾರಸ ಅಂತ ಹೇಳಿದವನು ಕೃಷ್ಣನೇ ಅಲ್ವೇ ನನ್ನ ಕರ್ತವ್ಯ ಏನು ಸೈನಿಕ ನಾನು ಯುದ್ಧ ಮಾಡೋದು ನನ್ನ ಕರ್ತವ್ಯ ಯುದ್ಧ ಮಾಡ್ತೇನೆ ಕೊಲ್ತಾ ಹೋಗ್ತಾನೆ ಇದು ಧರ್ಮವ ಗೊತ್ತಿಲ್ಲ ಒಂದು ಋಷಿಯ ಕಥೆ ಬರುತ್ತೆ ಧರ್ಮವ್ಯಾಧ ಅಂತ ಆ ಕೌಶಿಕ ಅಂತ ಋಷಿ ಕೋಪದಿಂದ ಕಣ್ಣು ಬಿಟ್ಟಾಗ ಮೇಲೆ ಇದ್ದಂತ ಹಕ್ಕಿ ಸುಟ್ಟು ಹೋಗುತ್ತೆ ಅದನ್ನು ನೋಡಿದಂತ ಎದುರು ಮನೆ ಗೃಹಿಣಿ ಹೇಳ್ತಾಳೆ ನನ್ನನ್ನು ದುರುಗುಟ್ಕೊಂಡು ನೋಡಬೇಡ ನಾನು ಆ ಬಲಾಕ ಪಕ್ಷಿ ಅಲ್ಲ ಅಂತ ಹೇಳಿದಾಗ ನಾನು ಇವತ್ತು ಬೆಳಗ್ಗೆ ಸುಟ್ಟುಕೊಂಡಂತ ಬಲಾಕ ಪಕ್ಷಿಯ ಉದಾಹರಣೆ ಇವಳಿಗೆ ಹೆಂಗೆ ಗೊತ್ತಾಯಿತು ನೀನು ಯಾರು ಅಂತ ಎಲ್ಲ ಮಾತುಕತೆ ನಡೆಯುತ್ತೆ ಆಗ ಇಂಥ ಕಡೆ ಇಂಥ ಒಬ್ಬ ವ್ಯಾಧ ಇದ್ದಾನೆ ಅವನನ್ನು ಹೋಗಿ ಕೇಳು ಅಲ್ಲಿ ಹೋದರೆ ಅವನು ಕಟುಕ ಪ್ರಾಣಿಗಳನ್ನು ಕೊಂದು ಮಾಂಸವನ್ನು ಮಾರಾಟ ಮಾಡಿ ಬದುಕನ್ನು ನಡೆಸ್ತಾ ಇರ್ತಾನೆ ಇವನನ್ನು ಭೇಟಿಯಾಗು ಅಂತ ಹೇಳುತ್ತಲ್ಲ ಆ ಗೃಹಿಣಿ ಇವನಿಗೇನು ಗೊತ್ತಿದೆ ಧರ್ಮ ಸೂಕ್ಷ್ಮ ಧರ್ಮವ್ಯಾಧ ಕಟುಕನಾಗಿದ್ದ ಅಥವಾ ಅವನ ಕರ್ತವ್ಯ ಅಷ್ಟೇ ಹಾಗಾಗಿ ಅವನು ಮಾಡಿದ್ದು ಸರಿಯಾ ತಪ್ಪ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅವನು ಆಯ್ಕೆ ಮಾಡ್ಕೊಂಡಿದ್ದಾನೆ ಹಾಗಾಗಿ ನೀವು ಕ್ರೀಡೆಯನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಕ್ರೀಡೆಯಲ್ಲಿ ಗೆಲ್ಲಲೇಬೇಕು ಅನ್ನೋ ಹಠ ನಿಮಗಿದ್ರೆ ನೀವು ಗೆಲ್ಲಬೇಕು ಅಂತ ನಿಮ್ಮ ತಂಡ ನಿಮ್ಮ ರಾಜ್ಯ ನಿಮ್ಮ ದೇಶ ಬಯಸೋದಾದರೆ ಸೇವಿಸಲೇಬೇಕಾಗುತ್ತೆ ಅಧಿಕ ಪ್ರಮಾಣದ ಪ್ರೋಟೀನ್ ಯಾವ ರೀತಿಯ ಪ್ರೋಟೀನ್ ಅದನ್ನು ನಿಮ್ಮ ತರಬೇತುದಾರರು ತಿಳಿಸ್ತಾರೆ ಆದರೆ ಒಂದು ಭಿನ್ನಹ ಅನಬಾಲಿಕ್ ಸ್ಟೀರಾಯ್ಡ್ ತಗೋಬೇಡಿ ಅನಬಾಲಿಕ್ ಸ್ಟೀರಾಯ್ಡ್ ನೇರವಾದ ವಿಷ ದಯವಿಟ್ಟು ಅದನ್ನು ಬಿಟ್ಟು ಬೇರೆ ಯಾವ ಪದಾರ್ಥ ಬೇಕಾದರೂ ನೀವು ತಗೋಬಹುದು ನಿಮ್ಮ ಈ ಕ್ರೀಡಾ ಬದುಕು ಮುಗಿದ ಮೇಲೆ ಆನಂತರ ತಾವು ತಮ್ಮ ಸಹಜ ಬದುಕಿಗೆ ಮರಳಿ ಬರೋದಕ್ಕೆ ಸಾಧ್ಯವಾಗಿರುತ್ತೆ ತನ್ನ ದೇಹದಲ್ಲಿ ಏನೆಲ್ಲ ತಪ್ಪುಗಳಾಗಿವೆ ಅವುಗಳನ್ನು ಸಮತೋಲನ ಸರಿ ಮಾಡಿಕೊಂಡು ಸಮತೋಲನ ಮಾಡಿಕೊಳ್ಳೋ ಸಾಮರ್ಥ್ಯ ಶರೀರಕ್ಕೆ ಇರುತ್ತೆ ಹಾಗಾಗಿ ಕ್ರೀಡಾ ಬದುಕನ್ನು ಮುಗಿಸಿ ಸಹಜ ಬದುಕಿಗೆ ಮರಳಿದಾಗ ದೇಹಕ್ಕೆ ಅವಕಾಶ ಮಾಡಿಕೊಡಿ ದೇಹ ನಿಮಗೆ ಮೂಲ ಆರೋಗ್ಯವನ್ನು ಕೊಡುತ್ತೆ ಇದರಲ್ಲಿ ಏನು ಅನುಮಾನ ಇಲ್ಲ ಅದಕ್ಕೆ ಏನು ಕೆಲಸ ಮಾಡ್ತೀರಿ ಆ ಕೆಲಸಕ್ಕೆ ಅನುಗುಣವಾದ ಪೂರಕವಾದ ಆ ಕೆಲಸಕ್ಕೆ ಹಿತವಾದ ಆಹಾರವನ್ನು ಸೇವಿಸಿ ಅದೇ ಹಿತಬುಕ್ ಮಿತಬುಕ್ ಋತಬುಕ್ ನಿಮ್ಮ ಕೆಲಸಕ್ಕೆ ಪೂರ್ವವಾದ ಮಾಂಸಾಹಾರ ಅಥವಾ ಪ್ರೋಟೀನ್ ಅಂತ ತಾವೇನು ಹೇಳ್ತೀರಿ ಅದನ್ನೇ ಮಿತವಾಗಿ ಸೇವಿಸಿ ಇದು ತುಂಬ ಯೋಚನೆ ಮಾಡುವಂಥ ವಿಚಾರ ಧನ್ಯವಾದ ತುಂಬಾ ಇನ್ಸೈಟ್ಫುಲ್ ಆಗಿತ್ತು ಅನ್ನಿಸ್ತು ಸಾಮಾನ್ಯವಾಗಿ ಎಲ್ಲ ಎಲ್ಲರಿಗೂ ಒಪ್ಪುವಂತ ಆಹಾರ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಗೋಲ್ ಏನು ನಮ್ಮ ಧ್ಯೇಯ ಏನು ನಾವೇನ್ ಅಚೀವ್ ಮಾಡ್ಬೇಕು ಅದಕ್ಕೆ ಅನುಗುಣವಾಗಿರುವಂತಹ ಆಹಾರನ ಸ್ವೀಕರಿಸಬೇಕು ಅನ್ನೋದು ತುಂಬಾ ಅನುಕೂಲ ಆಯ್ತು ಈ ಸಂದರ್ಭದಲ್ಲಿ ನಾವು ಕ್ಲೋಸ್ ಮಾಡೋದಕ್ಕೆ ಮೊದಲು ಇವತ್ತಿನ ಶ್ರೋತೃಗಳು ಎಲ್ರಿಗೂ ಒಂದು ವಿಚಾರ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಅವರು ಸೋಮೇಶ್ವರ ಅವರು ಒಂದ್ ಪುಸ್ತಕ ಬರೆದಿದ್ದಾರೆ ಇದೇ ವಿಚಾರವಾಗಿ ನಮ್ಮ ಆಹಾರ ಹೇಗಿರಬೇಕು ಅನ್ನುವಂಥದ್ದನ್ನ ಇನ್ನೂ ತಿಳ್ಕೊಳಕ್ಕೆ ಆಸಕ್ತಿ ಇರುವಂತವರೆಲ್ಲರೂ ಈ ಪುಸ್ತಕನ ಓದಬಹುದು ಅಂತ ನಾವು ರೆಕಮೆಂಡ್ ಮಾಡ್ತೀವಿ ಈಗ ಇವತ್ತಿನ ಕಾರ್ಯಕ್ರಮ ಮುಗಿಸೋದಕ್ಕೆ ಮೊದಲು ನಮ್ಮ ಗುರುಗಳಾದ ಆದರಣೀಯ ಶಿವಸ್ವಾಮಿಗಳವರು ನಮ್ಮನ್ನ ಮತ್ತೆ ಸೋಮೇಶ್ವರ ಅವ್ರನ್ನ ಉದ್ದೇಶಿಸಿ ಒಂದೆರಡು ಮಾತಾಗ್ಲಾಡ್ಬೇಕು ಅಂತ ಕೇಳ್ಕೊತೀನಿ ಗುರುಗಳೇ ನನ್ನ ಮಾತುಕತೆಯಲ್ಲಿ ತಪ್ಪುಗಳಾಗಿದ್ರೆ ಅದನ್ನ ತಿದ್ದು ಸ್ವಾತಂತ್ರ್ಯ ಅಧಿಕಾರ ಎರಡೂ ತಮಗೆ ಉಂಟು ದಯವಿಟ್ಟು ತಿದ್ದಿ ನನ್ನ ತಿಳುವಳಿಕೆಯನ್ನ ಹೆಚ್ಚಿಸಿ ಹಾಗೇನೂ ಇಲ್ಲ ಡಾಕ್ಟರ್ ಸೋಮೇಶ್ವರ ಅವರಿಗೋಸ್ಕರ ನಾನು ಭಗವದ್ಗೀತೆಯ ವ್ಯಾಪ್ತಿಯಲ್ಲಿ ಮಾತ್ರ ಕೇಳ್ಕೊಂಡು ಹೋಗ್ತೀನಿ ಯುಕ್ತ ಆಹಾರ ವಿಹಾರಸ್ಯದಿಂದ ಶುರುವಾಗುತ್ತೆ ಧ್ಯಾನದಿಂದ ಶುರುವಾಗುತ್ತೆ ಟೆನ್ಷನ್ ಫ್ರೀ ಲೈಫ್ ಇಂದ ಶುರು ಹೇಳು ಅದು ಮೈನ್ ಇಂಟೆನ್ಷನ್ನೇ ಟೆನ್ಷನ್ ಫ್ರೀ ಲೈಫ್ ಹ್ಯಾಕ್ ಸಾಧ್ಯ ಟೆನ್ಷನ್ ಅಬಲ್ ಜಾಬ್ ಅಲ್ಲಿ ಇದ್ರು ಕೂಡ ಹೇಗಿರ್ಬೋದು ಅಂತ ಅನ್ನುವಂಥದ್ದು ಕೃಷ್ಣನ ಉಪದೇಶ ಅರ್ಜುನಿಗೆ ಮತ್ತು ನಮಗೂ ಕೂಡ ವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತಾನೆ ಕೃಷ್ಣ ಆದರೆ ನೀವು 21ನೇ ಶತಮಾನದ ವಿಜ್ಞಾನವನ್ನು ಅದಕ್ಕೆ ತೋರಿಸಿ ಹಾಗೂ ನಮ್ಮ ಹಳೆ ಆಯುರ್ವೇದ ಶಾಸ್ತ್ರಜ್ಞರಾದಂತಹ ಚರಕ ಸುಶ್ರುತ ಇಂತಹ ಮೇಧಾವಿಗಳೇ ಅಂತ ಹೇಳಿದ್ರು ಅದನ್ನು ಕೂಡ
ನನಗೆ ನೀವು ಮಾತಾಡ್ತಾ ಇದ್ದಾಗ ನಮಗೆ ಬಿ ಎಂ ಹೆಗಡೆ ಅವ್ರು ನೆನಪಾದ್ರು. ಮೂಲತಃ ಆಂಗ್ಲ ವೈದ್ಯರಾದರೂ ಕೂಡ ಅವ್ರು ಈ ಆರೋಗ್ಯ ಭಾಗಗಳನ್ನು ರೆಕಗ್ನೈಸ್ ಮಾಡಿ ಅದನ್ನ ಉಳಿಸುವಂತ ಪ್ರಯತ್ನ ಮಾಡ್ತಾರೆ. ನೀವು ಕೂಡ ಪ್ರಯತ್ನ ಮಾಡಿದ್ದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಮತ್ತೆ ಭಗವದ್ಗೀತೆಯಲ್ಲಿ ಹೇಳುವಂತಹ ವಿಚಾರ ಯುಕ್ತ ಆಹಾರ ವಿಹಾರಸೆಂದು ಆಮೇಲೆ ನಾಲ್ಕು ಮೂರು ಇದ್ರ ಬಗ್ಗೆ ಗುಣಗಳ ಬಗ್ಗೆ ಹೇಳಿದಿರಿ. ವಿ ಆರ್ ಆಲ್ ಮೆಟೀರಿಯಲ್ ಮೇಡ್ ವಿತ್ ತ್ರೀ ಪೋರ್ಷನ್ಸ್. ಅದು ಎಷ್ಟಿದೆ ಅಂತ ಗೊತ್ತಿಲ್ಲ. ಗಣಪತಿನ ಹೇಗೆ ಒಂದು ಮಣ್ಣಿನಿಂದ ಮಾಡ್ತಾರೋ ನಮ್ಮ ಹತ್ರೂ ಕೂಡ ಒಂದು ಸತ್ವ ರಜಸ್ಸು ತಮದ ಮಿಕ್ಸರ್ ಇದೆ. ಯಾರೊಬ್ಬನು ಸತ್ವಗುಣದವನು ಅಲ್ಲ, ಯಾರೊಬ್ಬನು ಪೂರ್ಣ ತಮೋ ಗುಣದವನು ಅಲ್ಲ. ಡಿಫ್ರೆಂಟ್ ರೇಷಿಯೋದಲ್ಲಿ ಇದ್ದೀವಿ, ಹಾಗಾಗಿ ಬೇರೆ ಬೇರೆ ರೀತಿಯ ವ್ಯಕ್ತಿಗಳಾಗಿದ್ದೀವಿ ಅನ್ನುವಂಥ ವಿಚಾರ. ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ತುಂಬಾ ಸುಂದರವಾಗಿ ಮಾತಾಡಿದ್ದೀರಿ. ನಿಮ್ಮ ಪರಿಚಯ ಆಗಿದ್ದು ನನ್ನ ಆನಂದದ ವಿಚಾರನೂ ಹೌದು. ಸಾಕಷ್ಟು ತಮ್ಮ ಕ್ವಿಸ್ಗಳಲ್ಲಿ ಭಗವದ್ಗೀತೆಯನ್ನ ಪ್ರಮೋಟ್ ಮಾಡೋದಕ್ಕೆ, ಯಾಕೆಂದ್ರೆ ನೀವು ಒಂದು ಮಾತು ಹೇಳಿದ್ದೆ ಇಟ್ಸ್ ಎ ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ ಅಂತ. ಹಾಗಾಗಿ ಹೆಚ್ಚು ಜನ ಆ ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ಗೆ ಬಂದು ಆತ್ಮ ನೆಮ್ಮದಿಯನ್ನು ಪಡೀಲಿ, ಆತ್ಮಶಾಂತಿಯನ್ನು ಪಡೀಲಿ. ಎಂಥ ಉದ್ಯೋಗದಲ್ಲಿದ್ದವರು ಕೂಡ ತೃಪ್ತ ಜೀವನವನ್ನು ನಡೆಸುವಾಗಲಿ ಅಂತ ತಮ್ಮಿಂದ ಒಂದು ಸಹಾಯ ನಾನು ಕೇಳ್ಕೊಳ್ತೀನಿ. ನಾನು ನಿಮ್ಮನ್ನು ಯಾವಾಗಲೂ ನೋಡ್ತೀನಿ ಪಿಸ್ತಿಗಳಲ್ಲಿ, ತುಂಬಾ ಸುಂದರವಾಗಿ ನಿಮ್ಮಷ್ಟು ವಿವರವಾಗಿ ಮಾತಾಡೋರನ್ನ ನಾನು ನಿಜವಾಗೂ ನೋಡಿಲ್ಲ. ಎಲ್ಲ ವಿಚಾರನೂ ಕೂಡ ಒಂದೊಂದು ಪಾಯಿಂಟ್ ಪಾಯಿಂಟ್ ತೆಗೆದಿಟ್ಟು ಸ್ಪಷ್ಟವಾಗಿ ಮಾತಾಡ್ಕೊಂಡು ಹೋಗ್ತೀರಿ. ಆ ಎಲ್ಲ ಕೂಡ ನಮ್ಮ ಎಲ್ಲ ಭಗವದ್ಗೀತಾ ಮಿತ್ರರಿಗೂ ನಾನು ನನ್ನ ಶಿಷ್ಯರು ಅಂತ ಹೇಳಲ್ಲ, ಬಿಕಾಸ್ ದೇ ಆರ್ ಆಲ್ ಈಕ್ವಲ್ಸ್ ಟು ಮೀ, ದೇ ಹ್ಯಾವ್ ಲರ್ನ್ಡ್ ರಿಯಲಿ ವೆಲ್, ಆರ್ ಸಮ್ ಆಫ್ ದೇಮ್ ಹ್ಯಾವ್ ಲರ್ನ್ಡ್ ಮೋರ್ ದ್ಯಾನ್ ವಾಟ್ ಐ ಹ್ಯಾವ್ ಟಾಟ್ ದೆಮ್. ಅದು ನನ್ನ ಇಚ್ಛೆ ಕೂಡ ಹೌದೇನೆ. ತುಂಬಾ ಜನ ನನ್ನ ಸ್ಟೂಡೆಂಟ್ಸ್ ಏನಿದ್ದಾರೆ ಇವರಿಗೆ ನನ್ನ ಫ್ಯೂಚರ್ ಜನರೇಷನ್ ಟೀಚರ್ಸ್ ಆಗ್ಬೇಕು ಅನ್ನುವಂತ ಅಪೇಕ್ಷೆ ಇದೆ. ಆದ್ರಿಂದ ನಿಮ್ಮಂಥವರಿಂದಲೂ ಟ್ರೈನಿಂಗ್ ಪಡ್ಕೊಂಡು ಅವ್ರು ಮುಂದಕ್ಕೆ ಭಗವದ್ಗೀತೆಯನ್ನು ವಿಸ್ತಾರ ಮಾಡಿ ಅನ್ನುವಂತ ಅಪೇಕ್ಷೆ ನನಗೆ. ಬಹಳ ಚೆನ್ನಾಗಾಯ್ತು ಕಾರ್ಯಕ್ರಮ ನೀವು ನಡೆಸಿಕೊಟ್ಟಿದ್ದು, ಅನಂತ ಧನ್ಯವಾದಗಳು. ಸಮಯ ಆಗಿರೋದ್ರಿಂದ ಹೆಚ್ಚು ಮಾತಾಡೋ ಅಪೇಕ್ಷೆ ಪಡಲ್ಲ, ಮುಂದುವರಿಸಿ. ಇವತ್ತು ಆಹಾರ ಅನ್ನೋ ಶಬ್ದನ ಬಳಸಿದ್ರಿಂದ ಹೆಚ್ಚಿಗೆ ದೈಹಿಕ ಆರೋಗ್ಯದ ಕಡೆಗೆ ಗಮನ ಕೊಟ್ಟೆ, ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ಕೃಷ್ಣ ಮಾತನಾಡಿರೋದು ಅದ್ಭುತವಾಗಿದೆ. ಬಹುಶಃ ಇದಕ್ಕಿಂತಲೂ ಒಳ್ಳೆಯ ಪುಸ್ತಕ ಇಡೀ ಜಗತ್ತಲ್ಲಿ ಎಲ್ಲಾದರೂ ಇದೆಯಾ ಮನಸ್ಸಿನ ಆರೋಗ್ಯವನ್ನು ಕೊಡುವಂಥದ್ದು ಅಂದರೆ ಬಹುಶಃ ಇರಲಾರದು ಅಂತ ನನ್ನ ಅನಿಸಿಕೆ. ಬಹಳ ಸೊಗಸಾದಂಥ ಕೃತಿ, ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಿಲ್ಲ. ಬಹುಶಃ ಭಗವದ್ಗೀತೆ ಮತ್ತು ಮಾನಸಿಕ ಆರೋಗ್ಯ ಎರಡನ್ನೂ ತಿಳಿದಿರುವಂಥ ಮಹಾನುಭಾವರನ್ನು ಯಾರನ್ನಾದರೂ ಕರೆಸಿ ಅವರಿಂದ ಈ ಬಗ್ಗೆ ಒಂದು ಒಳನೋಟವನ್ನು ಕೊಡಿಸೋಕೆ ಸಾಧ್ಯವಾದರೆ ನನಗೂ ಸಹ ಅದರಿಂದ ಉಪಕಾರವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮ ಜೊತೆ ಇಷ್ಟೊತ್ತು ಕಳೆಯೋದಕ್ಕೆ, ನನಗೆ ತಿಳಿದಂಥ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ, ನಾನು ಹೇಳಿದ್ದೆಲ್ಲ ನಿಜ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಅನಿಸಿಕೆ. ಅದಕ್ಕೆ ನಾನು ತೊದಲು ನುಡಿ ಅನ್ನೋ ಶಬ್ದವನ್ನು ಬಳಸಿದ್ದೇನೆ. ತಪ್ಪಿದ್ರೆ ತಿದ್ದುಕೊಳ್ಳಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ.